ಹೆಸರು ಚಂದ್ರಪ್ಪ. ಮನೋ ಮಾದೇಶ್ವರ ಸ್ವಾಮಿ, ನಂಜನಗೂಡು ನಂಜುಂಡ ಸ್ವಾಮಿ, ತಿರುಪತಿ ತಿಮ್ಮಪ್ರಾಣಿಯಾಗಿ ಹೇಳ್ತೀನಿ, ಗಿಣಿಶಾಸ್ತ್ರ ಸುಳ್ಳಾಗೋದಿಲ್ಲ. ನೀವು ಸದ್ಯದಲ್ಲೇ ಲಕ್ಷಾಧಿಪತಿ ಆಗ್ತೀರ, ಲಕ್ಷಾಧಿಪತಿ. ಆ ಯೋಗ ನಿಮ್ಮಲ್ಲಿದೆ. ಲಕ್ಷಾಧಿಪತಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ಜೋಬ್ ನಲ್ಲಿರೋ ದುಡ್ಡಿಗೆ ಖರ್ಚು ಬಂದ್ಬಿಡ್ತಲ್ಲ, ತಗೋ. ಮನೆಗೆ ಹೋಗೋ ಹೊತ್ತಿಗೆ ಸಲೀಸಾಗಿ ಹೆರಿಗೆ ಆಗ್ಬಿಟ್ರಲ್ಲಪ್ಪ ದೇವ್ರೇ. ಬರೋ ಬರೋ. ಏನಾಯ್ತಮ್ಮ? ಏನು ಗಾಬರಿ ಆಗ್ಬೇಡಿ, ಮುದ್ದಾದ ಹೆಣ್ಮಗು ಆಗಿದೆ. ಹೌದಾ? ಹೆಣ್ಮಗುನ? ಏನ್ರಿ ಬಂದೇ ಇರು. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಏನ್ ಚಂದ್ರಪ್ಪ? ಏನಿಲ್ಲ, ನನಗೊಂದು ಹೆಣ್ಣು ಮಗು ಆಯ್ತು. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಮಗು ಹುಟ್ಟಿದ ಟೈಮು ಡೇಟ್ ಕೊಡು. ತಗೊಳ್ಳಿ, 7:30. ನೋಡ್ ಚಂದ್ರಪ್ಪ, ಹೆಣ್ಮಗು ಹುಟ್ಟಿದೆ ಅಂತ ಚಿಂತೆ ಮಾಡ್ಬೇಡ. ಈ ಮಗು ಸಾಮಾನ್ಯ ಹೆಣ್ಮಗು ಅಲ್ಲ, ಹೆಣ್ಣು ದೇವತೆ. ಈ ಮಗುನೇ ನಿನ್ ಮನೆಯ ಅದೃಷ್ಟ ಲಕ್ಷ್ಮಿ. ಇದರಿಂದ ನಿನ್ ಜೀವನನೇ ಬದಲಾಗುತ್ತೆ. ಹಾಗಂತ ನಾನು ಹೇಳ್ತಿಲ್ಲ, ಈ ಮಗು ಜಾತಕ ಹೇಳುತ್ತೆ. ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರೋ ಈ ನಿನ್ ಮಗಳು ಅದೃಷ್ಟ ಲಕ್ಷ್ಮಿ ಆಗ್ತಾಳೆ ಅನ್ನೋದು ಆ ಸೂರ್ಯಚಂದ್ರ ಈ ಜಗತ್ತಲ್ಲಿ ಇರೋಷ್ಟೇ ಸತ್ಯ. ಈ ಮಗುನೇ ನಿನ್ ಮನೆಯ ಅದೃಷ್ಟ ಲಕ್ಷ್ಮಿ. ಲಕ್ಷ್ಮಿ ಲಕ್ಷ್ಮಿ ಇದರಿಂದ ನಿನ್ ಜೀವನನೇ ಬದಲಾಗಲೇ. ಅದೇ ಯಾಕ ಅದೃಷ್ಟ ಲಕ್ಷ್ಮಿ ಆಗ್ತಾಳೋ ಆ ದೇವರಿಗೆ ಗೊತ್ತು. ನೋಡು, ನನ್ನ ಹತ್ರ 10 lakh rupees ಬಂಪರ್ ಟಿಕೆಟ್ ಇದೆ. ಏನಾಗಿದ್ಯೋ ನೋಡಿ ಅಣ್ಣ. ಯಾಕೆ ಹಂಗ ನೋಡ್ತಿದ್ಯಾ ಅಣ್ಣ? 10 lakh ಬಂದಿದ್ದೆ ಅಣ್ಣ. 10 lakh ಹೌದು ಕಣೆ, 10 lakh. ಆ ಶಾಸ್ತ್ರಿ ಹೇಳ್ತಿದ್ದ ಸದ್ಯದಲ್ಲೇ ನೀನು ಲಕ್ಷಾಧಿಪತಿ ಆಗೋ ಯೋಗ ಇದೆ ಅಂತ. ಹಾಗೆ ಆಗ್ಬಿಟ್ಟೆ. ಆ ದೇವ್ರು ಕೊನೆಗೂ ನಮ್ಮ ಮೇಲೆ ಕಣ್ಣು ತೋರಿಸ್ತಾನಲ್ಲ. ಅಯ್ಯೋ, ಆ ದೇವ್ರಲ್ಲ, ಈ ನಮ್ಮ ಮಗು ಅದೃಷ್ಟ ಕಣೆ. ಆ ಶಾಸ್ತ್ರಿ ಹೇಳ್ತಿದ್ದಾಗೆ ಇವಳು ಅದೃಷ್ಟ ಲಕ್ಷ್ಮಿ, ಅದೃಷ್ಟ ಲಕ್ಷ್ಮಿ. ಅದೃಷ್ಟ ಅಂದ್ರೆ ನಿಂದೇ ಚಂದ್ರಣ್ಣ. ಒಂದು ಹೊಸ ಲಾರಿನ ತಗೊಂಡ್ಬಿಟ್ಟೆ. ಎಲ್ಲ ನಮ್ ಲಕ್ಷ್ಮಿ ಪ್ರಭಾವ ರಮಣ್ಣ. ಅವಳು ಅದೃಷ್ಟನ ತಲೆ ಮೇಲೆ ಹೊತ್ಕೊಂಡು ಹುಟ್ಟಿದಾಳೆ. ಯಶಾಂತ, ನಂಗೆ ಗಾಡಿ ಸ್ಟಾರ್ಟ್ ಮಾಡ್ತೀನಿ, ಅದಕ್ಕೆ ಮುಂಚೆ ಒಂದ್ಸತಿ ಲಕ್ಷ್ಮಿ ಕೈಲಿ ಗಾಡಿ ಮುಟ್ಟಿಸ. ಸರಿ. ಎಲ್ಲ ನಿನ್ನಿಂದಲೇ ಅಮ್ಮ ಇದೆಲ್ಲ. ಏ ಕಳ್ಳಿ, ನನ್ ಚಿನ್ನ. ಏನೇ ನೀನು ಮಗುನ್ ಬಿಟ್ಟು ಬಂದಿದ್ಯ? ಲಕ್ಷ್ಮಿ ನೋಡಿದೆ ನನ್ನ ಲಾರಿ ಎತ್ತದಿಲ್ಲ ಅಂತ ನಿನ್ಗೆ ಗೊತ್ತಿಲ್ಲ. ಕರ್ಕೊಂಬ. ಕಳಿ 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 ಬಂಗಾರಿ ಬರ್ಲ. ಟಾಟಾ ಮಾಡು, ಟಾಟಾ ಟಾಟಾ ಮಾಡು, ಟಾಟಾ ಮಾಡು, ಟಾಟಾ. ಗಂಡು ಮಗು ತಾನೆ? ಇಲ್ಲ, ಆರೋಗ್ಯವಾಗಿರೋ ಹೆಣ್ಮಗು.
ಚಂದ್ರಪ್ಪ, ಈ ಮಗು ಜಾತಕ ಅಷ್ಟೇನು ಪ್ರಶಸ್ತವಾಗಿಲ್ಲ. ಗೋಚಾರ ಫಲ ಏನ್ ಹೇಳುತ್ತೆ ಅಂದ್ರೆ ಸದ್ಯದಲ್ಲಿ ನಿಮಗೆ ಭಾರಿ ನಷ್ಟ ಆಗುತ್ತೆ. ಶಾಸ್ತ್ರಿಗಳೇ, ಈ ಯಂತ್ರ ಮಂತ್ರ ತಂತ್ರದಿಂದ ಏನಾದರೂ ಮಾಡಕ್ಕಾಗಲ್ವಾ? ಗ್ರಹ ಚಂದ್ರಪ್ಪ, ಗ್ರಹ ಈ ಗ್ರಹಗತಿಗಳಿಂದ ಬರೋ ಗ್ರಹಚಾರನ ಆ ಬ್ರಹ್ಮನೂ ಏನೂ ಮಾಡಕ್ಕಾಗಲ್ಲ. ಈ ಮಗು ಹುಟ್ಟಿರೋ ಗಳಿಗೆನೆ ಅಂತದ್ದು. ಆದ್ರೆ ಒಂದು ಅವಕಾಶ ಇದೆ, ಈ ಮಗುನ 18 ವರ್ಷ ಜೋಪಾನ ಮಾಡಿ ಒಂದು ಮದುವೆ ಮಾಡಿ ಕಳಿಸು. ಅದರಿಂದ ನಿನಗೆ ಅದೃಷ್ಟನೂ ಬರುತ್ತೆ ಮತ್ತೆ ಐಶ್ವರ್ಯವಂತನೂ ಆಗ್ತದೆ. ಜಾತಕನು ಅಷ್ಟು ಚೆನ್ನಾಗಿಲ್ವಂತೆ, ಸದ್ಯದಲ್ಲೇ ತುಂಬಾ ನಷ್ಟ ಅನುಭವಿಸಿ ಕಷ್ಟಪಡ್ಬೇಕಾಗತ್ತೆ ಅಂತ ಹೇಳಿದ್ರು ಶಾಸ್ತ್ರಿಗಳು. ಅಯ್ಯೋ, ಈ ಜಾತಕೇನ್ರಿ? ನಮಸ್ಕಾರ. ನಿಮ್ ನಮಸ್ಕಾರ ನಮಗೆ ಬೇಕಾಗಿಲ್ರಿ. ನೀವು ಮಾಡ್ತಿರೋ ಗಂಧದ ಮರ ಕಳ್ಳ ಸಾಗಾಣಿಕೆ ಅವ್ಯವಹಾರಗಳು ನಮ್ ಗಮನಕ್ಕೆ ಬಂದಿದೆ. ಸುಳ್ಳು ಹೇಳ್ತಾ ಇದ್ದೀರಾ? ನೀವು ಹೇಳ್ತೀರ ಸುಳ್ಳ್ರಿ, ಯಾಕಂದ್ರೆ ನಮ್ ಡಿಪಾರ್ಟ್ಮೆಂಟ್ ಅವ್ರು ಈಗಾಗಲೇ ನಿಮ್ 3 ಲಾರಿಗಳನ್ನ ರೆಡ್ ಹ್ಯಾಂಡ್ ಹಿಡಿದು ಸೀಸ್ ಮಾಡಿದ್ರು. ಬಂದ್ರಿ ನೋಡಿದ್ಯಾ?
ನಾನೊಬ್ಳೇ ಲಕ್ಷ್ಮಿ. ಅವಳ್ಯಾಕೆ ಬೈತಿಯಾ? ಹೊತ್ತು ನೆತ್ತಿ ಮೇಲೆ ಏರಿದ್ರು ಇನ್ನು ಮಲಗಿರೋದು ಹೆಣ್ಮಕ್ಳ ಲಕ್ಷಣ ಅಲ್ಲ. ಗಂಟೆ 9 ಇನ್ನು ಮಲಗಿದ್ಯಲ್ಲ, ಬೇಗ ಎದ್ದು ಲಕ್ಷ್ಮಿ ಪೂಜೆ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ಲ ನಿನ್ಗೆ? ಅವಳಿಗೆ ಯಾಕೆ ಬೇಕು ಲಕ್ಷ್ಮಿ ಪೂಜೆ? ಅವಳೇ ಲಕ್ಷ್ಮಿ ಇದ್ದಾಗಿದ್ದಾಳೆ. ಕೆಲವರು ಹುಟ್ಟಿದ್ದಾಗೆ ಅದೃಷ್ಟ ತಗೊಂಡ್ಬರ್ತಾರೆ, ಕೆಲವರು ಅನಿಷ್ಟ ತಗೊಂಡ್ಬರ್ತಾರೆ. ನಮ್ ಲಕ್ಷ್ಮಿ ಅದೃಷ್ಟ ತಗೊಂಡ್ಬಂದಿದ್ದಾಳೆ. ಲಕ್ಷ್ಮಿ ಹುಟ್ಟಿದ್ಮೇಲೆ ನಾವ್ ಹೇಗಿದ್ವಿ? ಈ ದರಿದ್ರ ಹುಟ್ಟಿದ್ಮೇಲೆ ನಾವ್ ಹೇಗಾದ್ವಿ? ಅನಿಷ್ಟನ್ ಹೊತ್ಕೊಂಡು ಇವಳು ಹುಟ್ಟದೇ ಇದ್ದಿದ್ರೆ ನಾನು ಇಷ್ಟೊತ್ತಿಗೆ ಒಂದು ದೊಡ್ಡ ಬಂಗ್ಲೆಯಲ್ಲಿ ಜೀವನ ಮಾಡ್ತಾ ಇದ್ದೆ. ಇವತ್ತು ಇವಳಿಂದ ನಾನ್ ಲಕ್ಕಿ ಆದ್ರೂ ಎಲ್ಲ ಅನ್ಲಕ್ಕಿನೆ. ಹೋಗಮ್ಮ ನೀನ್ ಹೋಗು, ಅಲ್ಲೂ ಜೀವ ಸ್ನಾನ ಮಾಡ್ಕೊಳ್ಳೋದಾದ್ರೆ ಮಾಡ್ಕೋ, ಇಲ್ಲ ತಿಂಡಿ ತಿನ್ಕೊಳ್ಳೋದಾದ್ರೆ ತಿನ್ಕೊ. ಹೋಗಮ್ಮ ಹೋಗು, ನೀ ಹೋಗಿ ಒಳಗೆ ಬಂದ್ಬಿಟ್ಲಿ ನ್ಯಾಯ ಮಾಡೋದಕ್ಕೆ. ಯಾಕೆ ಮರಿ, ಏನಾಯ್ತಮ್ಮ ಅಳ್ತಾ ಇದೆಯಲ್ಲ? ಯಾಕೆ ಏನಾಯ್ತಮ್ಮ? ನೀನ್ ಹೇಳಲಿಲ್ಲ ಅಂದ್ರೆ ನನ್ಗೆ ಯಾಕಮ್ಮ ಗೊತ್ತಾಗ್ಬೇಕು? ಅಪ್ಪ ನಾನು ಫೇಲ್ ಆಗೋದೇಪ್ಪ. ಅಷ್ಟೇನಾ, ಅದಕ್ಕೆ ಯಾಕೆ ಅಳ್ತಿ ಸುಮ್ನಿರಮ್ಮ? ನಾನೇನು ಆಗೋಯ್ತೇನು ಅನ್ಕೊಂಡ್ಬಿಟ್ಟು ಹೇಳ್ಬಾರ್ದಮ್ಮ. ಹೇಳ್ಬಾರ್ದು ಇದ್ಯಾಕೆ? ಅವಳು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾಳೆ ಅದಕ್ಕೆ. ಏನೇ ನಾನು ಫೇಲ್ ಆಗಿದ್ದಕ್ಕೆ ನನ್ನ ಹೊಟ್ಟೆ ಉರಿಸ್ಬೇಕು ಅಂತ ಅಪ್ಪನಿಗೆ ಸ್ವೀಟ್ಸ್ ತಂದು ಕೊಡ್ತಿದ್ಯಾ? ಸಾಕು ಸುಮ್ಮನೆ ಇರೆ, 10 ತನಕ ಮೈ ಮೇಲೆ ಜ್ಞಾನ ಇಲ್ಲದೆ ಬಿದ್ದಿರು ನೀನ್ ಫೇಲ್ ಆಗ್ಬಿಟ್ಟು ಈಗ ಅವಳ ಮೇಲೆ ಯಾಕೆ ರೇಗಾಡ್ತೀಯಾ? ಕಷ್ಟಪಟ್ಟು ಓದಿದ್ರೆ ನೀನು ಪಾಸ್ ಆಗ್ತಿದ್ದೆ ತಾನೆ? ಯಾವ ದೊಣ್ಣೆ ನಾಯಕನು ಪಾಸ್ ಮಾಡದೆ ಇರೋ ಎಕ್ಸಾಮ್ ನ ಪಾಸ್ ಮಾಡ್ಬಿಟ್ಟಿದ್ದಾಳೆ ಇವಳು ಮಗಳು. ಗ್ರಹಚಾರ ಚೆನ್ನಾಗಿಲ್ದೇ ಇದ್ದಾಗ ಯಾವ ಎಕ್ಸಾಮ್ ಪಾಸ್ ಮಾಡಿದ್ರೇನು ಬಿಟ್ರೇನು? ನೀನ್ ಹೇಳ್ಬೇಡಮ್ಮ, ನೀನ್ ಸುಮ್ನೆ ಇರು. ನೀನ್ ಈ ಪರೀಕ್ಷೆದಲ್ಲಿ ಫೇಲ್ ಆದ್ರೆ ಏನಂತೆ? ಲೈಫ್ ಅನ್ನೋ ಪರೀಕ್ಷೆನ ಪಾಸ್ ಮಾಡ್ಕೊಂಡ್ಬಿಟ್ಟಿದ್ಯಾ? ನೀನು ಅದೃಷ್ಟ ದೇವತೆ, ನಮ್ಮನೆ ಬೆಳಕು, ನೀನ್ ಹತ್ರ ನಮ್ಮನೆ ಹಾಳಾಗೋಗ್ಬಿಡ್ತದೆ. ಹೇಳ್ಬೇಡಮ್ಮ. ಅವಳ ಕಂಡ್ರೆ ಯಾಕ್ರಿ ಹಾಗೆ ಉರಿದ್ ಬೀಳ್ತೀರಾ? ಅಂತ ತಪ್ಪ ಅವಳು ಏನ್ರಿ ಮಾಡಿದ್ಲು? ಮುಚ್ಚೆ ಬಾಯಿ. ಅವಳು ಹುಟ್ಟಿದ್ದಾಗೆ ನಮ್ ಬಾಯಿಗೆ ಮಣ್ಣು ಬಿತ್ತು, ನಾನ್ ಜೈಲಿಗೆ ಹೋದೆ. ಅನಿಷ್ಟ ವಕ್ಕಸ್ಕೋತು. ಏನೋ ನಮ್ ಪುಣ್ಯ ಲಕ್ಷ್ಮಿ ಅದೃಷ್ಟ, ಈ ಮಟ್ಟಕ್ಕಾದ್ರೂ ಬದುಕಿದ್ದೀವಿ. ಆ ಅನಿಷ್ಟ ಅವತ್ತೆ ಕೈ ತೊಳ್ಕೊಂಡಿದ್ರೆ ಸಾಕು. ಸುಮ್ನೆ ಇರ್ರಿ, ನೀವು ಮಾಡಿದ ಅವ್ಯವಹಾರಗಳಿಗೆಲ್ಲ ಅವಳ ಯಾಕ್ರಿ ದೂತ್ತೀರಾ? ಅಷ್ಟಕ್ಕೂ ಶಾಸ್ತ್ರಿ ಹೇಳಿದ್ ನಿಜ ಅಂತ ಹೇಗ್ರಿ ನಂಬ್ತೀರಾ? ಹೇಗ ಶಾಸ್ತ್ರಿ ಪ್ರಕಾರ ಲಕ್ಷ್ಮಿ ಹುಟ್ಟಿದ್ದಾಗೆ ನಮಗೆ ಲಾಟ್ರಿ ಹೊಡೆದಿದ್ ಸುಳ್ಳ, ನಾವು ಶ್ರೀಮಂತರಾಗಿದ್ ಸುಳ್ಳ, ಈ ಅನಿಷ್ಟ ಹುಟ್ಟಿದ್ದಾಗೆ ನಮಗೆ ದರಿದ್ರ ಬರುತ್ತೆ ಅಂತ ಹೇಳಿದ್ದ ಅದ್ ಸುಳ್ಳ. ನೋಡು ಅವಳ ಪರ ವಹಿಸ್ಕೊಂಡು ಮಾತಾಡ್ಬೇಡ, ಅವಳ ಮನೇಲಿರೋವರೆಗೂ ಯಾವುದು ನೆಟ್ಗಿರೋದಿಲ್ಲ. ಹಾಗಾದ್ರೆ ಅವಳ ಯಾಕ್ರಿ ಮನೇಲಿ ಇಟ್ಕೊಳ್ತೀರಾ? ಒಂದ್ ಮದ್ವೆ ಮಾಡಿ ಕಳಿಸ್ಬಿಡಿ ಪಾಪ, ಅಲ್ಲಾದ್ರೂ ನೆಮ್ಮದಿಯಾಗಿರ್ಲಿ. ಹೌದಲ್ವಾ, ಆ ಶಾಸ್ತ್ರಿ ಹೇಳಿದ್ನ ಮರ್ತೇ ಬಿಟ್ಟಿದ್ದೆ. ಇವಳಿಗೊಂದು ಮದುವೆ ಮಾಡಿ ಮನೆಯಿಂದ ಕಳಿಸ್ಬಿಟ್ರೆ ಒಳ್ಳೇದಾಗುತ್ತೆ ಅಂದಿದ್ದ. ಹಾಗಾದ್ರೆ ತಡ ಯಾಕೆ? ಅವಳ ಜೀವನಕ್ಕೊಂದು ದಾರಿ ಮಾಡ್ಬಿಡಿ. ಅದೇನೋ ಸರಿ, ಮೊದ್ಲು ಅವಳಿಗೆ ಮದುವೆ ಮಾಡ್ತೀನಿ ಅಂತಂದ್ರೆ ಲಕ್ಷ್ಮಿ ಒಪ್ತಾಳ? ಒಪ್ಪದಿಲ್ಲಪ್ಪ. ದೊಡ್ಡವಳು ನಾನ್ ಮನೇಲಿ ಇರುವಾಗ ಅವಳಿಗೆ ಹಾಗೆ ಮದ್ವೆ ಮಾಡ್ತೀರಾ? ಹಾಗ್ ಮಾಡಿ ಊರವ್ರ ಮುಂದೆ ನನ್ ಮಾನ ತೆಗಿಬೇಕು ಅಂತಿದ್ದೀರಾ? ಆಗಲ್ಲಮ್ಮ ಲಕ್ಷ್ಮಿ. ಹಾಗೂ ಇಲ್ಲ ಹೀಗೂ ಇಲ್ಲ. ನೋಡಪ್ಪ, ನಾನು ಎಲ್ಲಾದ್ರಲ್ಲೂ ಅವಳಿಗಿಂತ ಫಸ್ಟ್. ಏನೇ ಆದ್ರೂ ಮೊದಲು ನನಗಾಗ್ಬೇಕು, ಆಮೇಲೆ ಅವಳಿಗೆ. ನೀವೇನಾದ್ರೂ ನನ್ಗಿಂತ ಮುಂಚೆ ಅವಳಿಗೆ ಮದ್ವೆ ಮಾಡಿದ್ರೆ ನಾನು ವಿಷ ಕೊಡ್ ಸಾಯ್ತೀನಿ. ನನ್ ತಿಥಿ ಮಾಡಿ ಆಮೇಲೆ ಅವಳಿಗೆ ಮದುವೆ ಮಾಡಿ. ನಿಮ್ ಮಗಳು ಗಂಡು ಯಾವ ತರ ಇರ್ಬೇಕು ಅಂತಾಳೆ? ಗಂಡು ಲಕ್ಷಣವಾಗಿರ್ಬೇಕು, ಚೆನ್ನಾಗಿ ಓದಿರ್ಬೇಕು, ತಿಂಗಳಿಗೆ 10,000-15,000 ರೂಪಾಯಿ ಸಂಬಳ ಸಿಕ್ಕಿದ್ರು ಸಾಕು, ಆಕೆ ಅಡ್ಜಸ್ಟ್ ಮಾಡ್ಕೋತಾಳೆ. ಅಥವಾ ಒಂದ್ ಕೆಲ್ಸ, ನಾದ್ನೇ ಕಾಟ ಅತ್ತೆ ಕಾಟ ಇಲ್ಲದೆ ಇಂಜಿನಿಯರ್ ಡಾಕ್ಟರ್ ಸಿಕ್ಕಿದ್ರೆ ಒಂದ್ 25,000 ರೂಪಾಯಿ ವರದಕ್ಷಿಣೆ ಜಾಸ್ತಿ ಕೊಡ್ತೀನಿ. ವರದಕ್ಷಿಣೆ ವರೋಪಚಾರಕ್ಕೆ ಏನು ಕಡಿಮೆ ಮಾಡೋದಿಲ್ಲ. ಪಾರಿನ ಗಂಡೆ ಸಿಕ್ತು ಅಂತ ಇಟ್ಕೊಳ್ಳಿ, 50,000 ರೂಪಾಯಿ ವರದಕ್ಷಿಣೆ ಜಾಸ್ತಿ ಕೊಡ್ತೀನಿ. ಮದುವೆ ಗ್ರ್ಯಾಂಡ್ ಆಗಿ ಮಾಡ್ತೀನಿ, ನಿಮ್ಗೂ ಕಮಿಷನ್ ಎಷ್ಟು ಬೇಕೋ ಕೇಳಿ ಕೊಡ್ತೀನಿ. ಓಕೆ, ಒಂದು ಫಾರಿನ್ ಗಂಡೆ ನೋಡ್ಬಿಡ್ತೀನಿ. ಆಮೇಲೆ ಹಾಗೆ ನನ್ನ ಎರಡನೇ ಮಗಳಿಗೂ ಒಂದ್ ಗಂಡು ನೋಡಪ್ಪ. ಮೊದಲನೇ ಮಗಳದೇ 5 ಮೈಲಿ ಉದ್ದು ಲಿಸ್ಟ್ ಹೇಳಿದೆ,
ಎರಡನೇ ಮಗಳದ ಏನಂತ ಡಿಮ್ಯಾಂಡು? ಡಿಮ್ಯಾಂಡು ಗಿಮ್ಯಾಂಡು ಏನೂ ಇಲ್ಲ, ಇವಳಿಗೆ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಸಂಬಂಧ ನೋಡು ಸಾಕಷ್ಟೇನೆ, ಅವ್ರು ಡಿಮ್ಯಾಂಡ್ ಮಾಡದಿದ್ರೆ ಸಾಕು. ನೋಡು ಈಗ ಲಕ್ಷ್ಮೀ ಮದುವೆಗೆ ಬೇಕಾದಷ್ಟು ಹಣ ಖರ್ಚು ಮಾಡ್ತಾ ಇದ್ದೀನಿ, ಇನ್ನು ಇವಳಿಗೆ ಹೊಸ ಖರ್ಚಲ್ಲಿಂದ ತರಲಿ, ಗುಂಪಿನಲ್ಲಿ ಗೋವಿಂದ ಅಂತ ಆ ದೊಡ್ಡವಳ ಮದುವೆಲ್ಲ ಇವಳಿಗೆ ಓಲ್ಗ ಓದಿಸ್ಬಿಡ್ತೀನಿ. ಸರಿ ಬಿಡು, ನಾಳೆನೇ ನಿನ್ನ ಮೊದಲನೇ ಮಗಳಿಗೆ ಒಂದು ಗಂಡು ಕರ್ಕೊಂಡ್ಬರ್ತೀನಿ. ಹುಡುಗ ಡಾಕ್ಟ್ರು ಅಮೇರಿಕಾದಲ್ಲಿದ್ದಾನೆ, ಇಲ್ಲಿ ಮದುವೆಗೆ ಅಂತ ಬಂದಿದ್ದಾರೆ, ನಾಳೆ ಸಂಜೆನೇ ನಿಮ್ಮ ಮನೆಗೆ ಕರ್ಕೊಂಡ್ಬರ್ತೀನಿ. ಸೆಂಟ್ ಕೊಡೆ. ಇವತ್ತು ನನ್ನ ನೋಡಕ್ ಬರ್ತಿರೋ ಗಂಡು ಏನ್ ಮಾಡ್ತೀರನ್ ಗೊತ್ತಾ? ಡಾಕ್ಟರ್, ಅಮೆರಿಕಾದಲ್ಲಿ ಡಾಕ್ಟರ್. ನೋಡೆ, ಅವ್ರನ್ನ ನೋಡಕ್ ಹೋಗೋವಾಗ ನೀನ್ ನನ್ ಮುಂದೆ ಬರ್ಬೇಡ ಅನಿಷ್ಟ, ನನ್ ಹಿಂದೆ ಬಾ. ಪಾಪ, ನಿನ್ ಜೀವನದಲ್ಲಿ ಅಮೆರಿಕಾ ನೋಡಕ್ಕಾಗುತ್ತೋ ಇಲ್ವೋ, ಅಟ್ಲೀಸ್ಟ್ ಅಮೆರಿಕಾ ಗಂಡಾದ್ರೂ ನೋಡು. ಜಾಸ್ತಿ ಫಾರ್ಮಾಲಿಟೀಸ್ ಏನು ಬೇಡ, ಹುಡುಗಿ ಒಪ್ಪಿಗೆ ಆದ್ರೆ ಮುಂದಿನ ವಿಷಯ ಮಾತಾಡೋಣ. ಹೌದೌದು, ಈಗೆಲ್ಲ ಫಾರ್ಮಾಲಿಟೀಸ್ ಇಟ್ಕೋಬಾರ್ದು. ಹುಡುಗಿ ಹೆಸರು ಏನಂದ್ರೆ? ಲಕ್ಷ್ಮಿ ಅಂತ. ನಿಮ್ಮ ಮನೆ ಅದೃಷ್ಟ ಲಕ್ಷ್ಮಿ ನಮ್ಮ ಅವಳು. ಇವಳೆ ನನ್ನ ಮಗಳ ಲಕ್ಷ್ಮಿ. ಹಲೋ. ಹಲೋ ಮಿಸ್ಟರ್ ರಮೇಶ್, ನೀವು ಸ್ಟೇಟ್ಸ್ನಲ್ಲಿ ಎಲ್ಲಿದ್ದೀರಾ? ನ್ಯೂಯಾರ್ಕಲ್ಲಿ. ಓ, ಇಟ್ಸ್ ಎ ನೈಸ್ ಪ್ಲೇಸ್. ನೀವು ನೋಡಿದ್ದೀರಾ? ಇಲ್ಲ, ಕೇಳಿದ್ದೀನಿ. ನಿಮ್ಮ ಹಾಬೀಸ್ ಏನು? ಐ ಆಮ್ ಎ ಡಾಕ್ಟರ್, ಹಾಸ್ಪಿಟಲ್ ವರ್ಕ್, ಟ್ರೀಟ್ಮೆಂಟ್, ಪೇಷಂಟ್ಸ್, ಇದ್ರ ಮಧ್ಯೆ ನನಗೆ ಯಾವುದಕ್ಕೂ ಸಮಯನೇ ಸಿಗಲ್ಲ. ನೀವು ಡ್ರಿಂಕ್ಸ್ ತಗೋತೀರಾ? ಇಲ್ಲ. ಪರವಾಗಿಲ್ಲ ಬಿಡಿ, ಕುಡಿಯೋದೇನು ತಪ್ಪಲ್ಲ, ಹುಟ್ಟಿದ್ಮೇಲೆ ಸಂತೋಷವಾಗಿ ಸಾಯ್ಬೇಕು. ಏನೇನು ಸುಖ ಸಂತೋಷ ಇದೆಯೋ ಅದನ್ನೆಲ್ಲ ಅನುಭವಿಸ್ಬೇಕು. ಅದಕ್ಕೆ ನನಗೆ ಅಮೆರಿಕಾ ಅಂದ್ರೆ ತುಂಬಾ ಇಷ್ಟ. ನೀನು ಅಮೆರಿಕಾದಲ್ಲಿ ತುಂಬಾ ಸ್ವತಂತ್ರ ಇದೆ, ಹೆಣ್ಣು ಗಂಡು ಅನ್ನೋ ಭೇದ ಭಾವನೆ ಇಲ್ಲ, ನಮ್ಮ ಇಷ್ಟ ಬಂದ ಹಾಗೆ ನಾವಿರಬಹುದು, ತುಂಬಾ ಫ್ರೀ ಲೈಫ್. ನಾನು ಅಮೆರಿಕಾದಲ್ಲಿದ್ರು ಸಂಪೂರ್ಣ ಭಾರತೀಯ, ನನಗೆ ಅಮೆರಿಕನ್ ಫ್ರೀ ಲೈಫ್ ಇಷ್ಟನೇ ಇಲ್ಲ, ಭಾರತೀಯರ ಸಂಸ್ಕೃತಿನೇ ಇಷ್ಟ. ಸೊ ನಾ ಎಲ್ಲೇ ಇದ್ರು ಐ ಆಮ್ ಅನ್ ಇಂಡಿಯನ್. ಗುಡ್. ಆಗಸ್ಟ್ 15 ಡೆಲ್ಲಿ ಕೆಂಪುಕೋಟೆ ಮೇಲೆ ಇದನ್ನು ಹೇಳಬಹುದು, ತುಂಬಾ ಒಳ್ಳೆ ಪಾಠ. ಏನ್ ಸಾಬಿ, ಏನ್ ಹೇಳ್ತಾನೆ ನಿಮ್ಮ ಹುಡುಗ? ಹುಡುಗಿ ಓಕೆನಾ? ಓಕೆ. ಆದ್ರೆ ಈ ಹುಡುಗಿ ಅಲ್ಲ, ಆ ಹುಡುಗಿ. ಅಂದ್ರೆ ನಮ್ಗೆ ನಿಮ್ ಎರಡನೇ ಹುಡುಗಿ ಇಷ್ಟ ಆಗಿದೆ. ಅವಳ್ಯಾಕೆ ನನ್ನ ನೋಡಕ್ ಬಂದು ಅವಳನ್ನ ಹೇಗೆ ಮದ್ವೆ ಆಗ್ತೀರಾ? ನನ್ನಲ್ಲಿ ಇಲ್ದೇ ಇರೋ ಎಕ್ಸ್ಟ್ರಾ ಅವಳಲ್ಲಿ ಏನ್ರಿ ಇದೆ? ಸೌಂದರ್ಯನ, ಅದೃಷ್ಟನ? ನೋಡಮ್ಮ, ನಮ್ಗೆ ಆ ಹುಡುಗಿ ಗುಣ ಹಿಡಿಸ್ತು. ನೋಡ್ದ 5 ನಿಮಿಷದಲ್ಲಿ ಅವ್ಳು ಗುಣ ಹಿಡಿಸ್ಬಿಡ್ತಾ? ನೋಡ್ರಿ, ನಮ್ಗೆ ಫಾರಿನ್ ಹುಡುಗಿ ಬೇಕು ಅಂದ್ರೆ ಅಲ್ಲೇ ಯಾರನ್ನ ಮದುವೆ ಆಗ್ತಿದ್ವಿ, ನಮಗೆ ನಮ್ ಸಂಸ್ಕೃತಿ ಸಂಪ್ರದಾಯ ಗೊತ್ತಿರೋ ಹುಡುಗಿ ಬೇಕು ಅಂತ ಇಲ್ಲಿ ಬಂದಿದೀವಿ. ಇಷ್ಟ ಇದ್ರೆ ಹೂ ಅನ್ನಿ, ಮಾತ್ ಮುಂದುವರ್ಸೋಣ, ಇಲ್ಲದ್ರೆ ಬೇಡ. ಬೇಡ, ಇಷ್ಟ ಇಲ್ಲ, ಇಷ್ಟ ಇಲ್ಲ, ಇಷ್ಟ ಇಲ್ಲ. ಗೆಟ್ ಔಟ್. ಏ ನಡಿಯ. ಇಷ್ಟು ಕೊಡಿ, ನೀನು ಯಾಕೆ ಇಲ್ಲಿಗೆ ಬಂದೆ? ಅಮೆರಿಕಾ ಗಂಡು ಅಂದ ತಕ್ಷಣ ಆಸೆ ಬಂದ್ಬಿಡ್ತಾ? ಅಪ್ಪ, ಅವಳು ಅನಿಷ್ಟ, ಅವಳಿ ಮನೇಲಿ ಇರೋದ್ರಿಂದಲೇ ನಾನು ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದು, ಅವಳಿ ಮನೇಲಿ ಇರೋದ್ರಿಂದಲೇ ಇವತ್ತು ನನಗೆ ಅವಮಾನ ಆಗಿದ್ದು. ಮೊದಲು ಅವಳಿಗೊಂದು ಗಂಡು ನೋಡು, ಆಮೇಲೆ ನನಗೆ ನೋಡು. ಅದಕ್ಕೆ ಅಲ್ವೇನಮ್ಮ, ಅವತ್ತೇ ನಾನು ನಿನ್ಗೆ ಹೇಳಿದೆ ಅವಳಿಗೆ ಮುಂಚೆ ಮದುವೆ ಮಾಡ್ಬಿಡೋಣ ಅಂತ. ನನ್ನ ಮಾತು ನೀನು ಕೇಳ್ದ? ತುಂಬಾ ಹಠ ಮಾಡಿದೆ, ಈ ಸುಮ್ಮನೆ ಹರಿಚಾಡಿದ್ರೆ ಏನು ಪ್ರಯೋಜನ? ಹೋಗ್ಲಿ ಬಿಡು, ಸಮಾಧಾನ ಮಾಡ್ಕೊ. ಆ ಬ್ರೋಕರ್ಗೆ ನಾನು ಹೇಳಿದ್ದೀನಿ ಆನಿಷ್ಟಕ್ಕೊಂದು ಗಂಡು ನೋಡೋದಕ್ಕೆ, ಅವಳು ಮದುವೆ ಆದ್ಮೇಲೆ ನೀನು ಮದುವೆ ಮಾಡ್ಕೊ. ನಮಸ್ಕಾರ ಸರ್. ನಮಸ್ಕಾರ. ಏನೇ ಶಶಿ ಇಷ್ಟು ಬಂದ್ಬಿಟ್ಟಿದ್ಯಾ? ಸಿಟಿನಲ್ಲಿ ಟ್ರಾಫಿಕ್ ಪೊಲೀಸರ್ ಕಡೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ, ಅವ್ರು ಸಲಾಂ ಹೊಡಿಬಾರ್ದು ಅಂತ ಲೈಸೆನ್ಸ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಜನ ನಮ್ಮ ಹತ್ರ ಬಂದು ಸಲಾಂ ಹೊಡಿತಾ ಇದಾರೆ. ನೀನೇ ಸಲಾಂ ಹೊಡೆದು ಒಳ್ಳೆ ಕಮಾಯಿಗೆ ಇಟ್ಕೋತಾ ಇದೀಯ. ಏನ್ ಸರ್ ಮಾಡೋಕ್ಕಾಗುತ್ತೆ, ಓದಕ್ಕೆ ಸರಿಯಾಗಿ ಒಂದು ಕೆಲಸ ಅಂತ ಸಿಕ್ಕಿದ್ರೆ ನಾನು ಯಾಕೆ ಸರ್ ಬ್ರೋಕರ್ ಕೆಲಸ ಮಾಡ್ತಾ ಇದ್ದೆ? ಇನ್ನೂ ಸಂಬಂಧ ಆಗ್ತಿಲ್ಲ. ಮನುಷ್ಯನಿಗೆ ಅಹಂಕಾರ ಇರಬೇಕು, ಆದ್ರೆ ದುರಹಂಕಾರ ಇರಬಾರ್ದು. ನಿನ್ನ ಮಗಳಿಗೆ ಬರೀ ದುರಹಂಕಾರ ಅಲ್ಲ, ಮಹಾ ದುರಹಂಕಾರ. ಒಂದರ ಹತ್ರ ಹೇಗೆ ನಡ್ಕೋಬೇಕು ಅಂತ ಅವ್ರಿಗೂ ಗೊತ್ತಿಲ್ಲ, ಮಗಳನ್ನ ಹೇಗೆ ಬೆಳೆಸ್ಬೇಕು ಅಂತ ನಿನಗೂ ಗೊತ್ತಿಲ್ಲ. ಮುದ್ದಾದ ಮಗಳು, ಬಹಳ ಸಲಿಗೆಯಿಂದ ಬೆಳೆಸ್ಬಿಟ್ಟಿದ್ದೀನಿ, ನಾಲ್ಗೆ ಸ್ವಲ್ಪ ಹರ್ತ ಆಗ್ಬಿಟ್ಟಿದೆ. ಆದ್ರೆ ಅವಳನ್ನ ಮನೆ ಭಾಗ್ಯಲಕ್ಷ್ಮಿ. ಒಂದ್ ಕೆಲಸ ಮಾಡು, ಸದ್ಯಕ್ಕೆ ಎರಡನೇ ಮಗಳಿಗೆ ಗಂಡು ನೋಡು, ಮೊದಲನೇ ಮಗಳಿಗೆ ಆಮೇಲೆ ನೋಡಿವಂತೆ. ಹ್ಮ್, ಸರಿ ಸರಿ, ನಾಳೆ ಒಂದು ಗಂಡು ಕರ್ಕೊಂಡ್ಬರ್ತೀನಿ, ಎರಡನೇ ಮಗಳನ್ನ ರೆಡಿ ಮಾಡು. ಅಮೆರಿಕಾ ಶೃಂಗಾರ ಮಾಡ್ಕೊಂಡು ರೆಡಿ ಆಗ್ಬಿಟ್ಯಾ? ಯೋಚನೆ ಮಾಡ್ಬೇಡ ಕಣೆ,
ನಿನ್ನ ನೋಡಕ್ ಬರ್ತಿರೋ ಅಮೆರಿಕಾ ಪ್ರೆಸಿಡೆಂಟ್ನ ನೀನ್ ನೋಡೋವಾಗ ನಿನ್ ಜೊತೆ ನಾನ್ ಬಂದು ಓವರ್ಟೇಕ್ ಮಾಡಲ್ಲವ್ವ. ಬನ್ನಿ ಕೂತ್ಕೊಳ್ಳಿ. ಚಂದ್ರಪ್ಪನವರೇ, ಇವರೇ ಹುಡುಗನ ಅಕ್ಕ, ಭಾವ ಅಮೆರಿಕಾದಲ್ಲಿದ್ದಾರೆ. ಇವರೇ ಗಂಡು ಶಂಕರ್ ಅಂತ, ಆರ್ ಟಿ ಓ ಆಫೀಸರು. ನಮಸ್ಕಾರ. ಒಂದ್ ನಿಮಿಷ ಬರ್ತೀರಾ? ಎಕ್ಸ್ಕ್ಯೂಸ್ ಮೀ, ಬಂದೆ. ಅಲ್ಲಪ್ಪ, ಹುಡುಗ ಸಾಧಾರಣ ಅಂತ ಹೇಳ್ತಿದ್ದೆ ಇವ್ರು ನೋಡಿದ್ರೆ. ಅಯ್ಯೋ ಚಂದ್ರಪ್ಪ, ನೀವು ಬಹಳ ಅದೃಷ್ಟ ಮಾಡಿದ್ಯಾ. ನಾನು ಹೇಳಿದ ಗಂಡು ಮನೇಲಿರ್ಲಿಲ್ಲ, ಈ ಗಂಡು ಆರ್ ಟಿ ಓ ಆಫೀಸರು. ತಿಂಗಳಿಗೆ 10-15 ಸಾವಿರ ರೂಪಾಯಿ ಸಂಬಳ. ಈ ಆರ್ ಟಿ ಓ ಆಫೀಸರ್ ಮುಂದೆ ಯಾವ ಡಾಕ್ಟೂ ಇಲ್ಲ. ದಿನಕ್ಕೆ 1,000 ರೂಪಾಯಿ ಕಮಾ ಇಲ್ಲದೆ ಮನೆಗೆ ಹೋಗೋದೇ ಇಲ್ಲ. ತಿಂಗಳಿಗೆ 50-60 ಸಾವಿರ ರೂಪಾಯಿ ವರಮಾನ. ಅಲ್ಲಿದಾರಲ್ಲ ಅವರೇ ಗಂಡಿನ ಅಕ್ಕ ಭಾವ, ಅಮೆರಿಕಾದಲ್ಲಿದ್ದಾರೆ. ಇಲ್ಲಿ ಸ್ವಂತ ಮನೆ ಇದೆ, ತಮ್ಮನ ಮದುವೆ ಮಾಡಿ ವಾಪಸ್ ಹೋಗೋಣ ಅಂತಿದ್ದಾರೆ. ಇಷ್ಟು ಚೆನ್ನಾಗಿರೋ ಸಂಬಂಧನ ನಮ್ಮ ಲಕ್ಷ್ಮಿಗೆ ತಂದುಕೋಬೋದಾಗಿತ್ತಲ್ಲ. ನೀವು ನಡೀರಿ, ನಾನು ಹುಡುಗಿನ ಕರ್ಕೊಂಡ್ಬರ್ತೀನಿ. ಶಾಂತ, ಬಂದೆ. ಇವರು ಹುಡುಗಿ ತಾಯಿ. ನಮಸ್ಕಾರ. ಇವರೇ ಹುಡುಗನ ಅಕ್ಕ, ಭಾವ. ಇವರ ಗಂಡು. ನಮಸ್ಕಾರ. ಏನಪ್ಪ ಇದು, ಅವಳನ್ನ ನೋಡೋ ಗಂಡು ಬಂದ್ರೆ ನಾನ್ಯಾಕೆ ಸೀರೆ ಉಟ್ಕೊಂಡು ರೆಡಿ ಆಗ್ಬೇಕು? ಅಯ್ಯೋ, ಅದ್ ನಿನಗೆ ಗೊತ್ತಿಲ್ಲಮ್ಮ. ಈ ಗಂಡು ಆರ್ ಟಿ ಓ ಆಫೀಸರು, 50,000 ರೂಪಾಯಿ ವರಮಾನ ಇದೆ, ಸ್ವಂತ ಬಂಗ್ಲೆ ಕಾರ್ ಇದೆ. ಅವರ ಅಕ್ಕ ಭಾವ ಅಮೆರಿಕದಲ್ಲಿದ್ದಾರೆ. ಇವರು ಅಮೆರಿಕಕ್ಕೆ ಹೋದ್ರೂ ಹೋಗ್ಬೋದು. ಹೂನಮ್ಮ, ಅದಕ್ಕೆ ನೀನು ರೆಡಿ ಆಗು. ಈ ಗಂಡಿಗೆ ನಿನಗಿಂತ ಅದೃಷ್ಟ ಲಕ್ಷ್ಮಿ ನೆಲ್ ಸಿಗ್ತಾಳೆ. ಆ ದರಿದ್ರನ ಇವನಿಗೆ 1 ಗಂಟೆ ಹಾಕ್ಬೇಕು. ಆ ಅನಿಷ್ಟ ಮಾತ್ರ ಹಾಲಿಗೆ ಬರೋದ್ ಬೇಡ, ನಾನು ಬೇಗ ರೆಡಿ ಆಗ್ತೀನಿ. ನೀನು ಈ ಪ್ಯಾಂಟು ಚಡ್ಡಿ ಅಂತೆಲ್ಲ ಹಾಕೊಂಬರ್ಬೇಡ, ಲಕ್ಷಣವಾಗಿ ಸೀರೆ ಹಾಕೊಂಬನ್. ಐದ್ ನಿಮಿಷದಲ್ಲಿ ಬಂದ್ಬಿಡ್ತಾಳೆ. ಪರವಾಗಿಲ್ಲ, ಆರಾಮಾಗಿ ಬರ್ಲಿ. ಅಂದಾಗೆ ನೀವೇನ್ ಮಾಡ್ತಾ ಇದ್ದೀರಾ? ಒಂದು ಸಣ್ಣ ಟ್ರಾನ್ಸ್ಪೋರ್ಟ್ ಆಫೀಸ್ ನಲ್ಲಿ ಕೆಲ್ಸಕ್ಕಿದ್ದೀನಿ. ನೀವೇನು ಯೋಚನೆ ಮಾಡ್ಬೇಡಿ, ಮದುವೆ ಗ್ರ್ಯಾಂಡ್ ಆಗಿ ಮಾಡ್ಕೊಡ್ತೀನಿ. ವರೋಪಚಾರ ವರದಕ್ಷಿಣೆಯಲ್ಲಿ ಏನು ಕಡಿಮೆ ಮಾಡೋದಿಲ್ಲ. ಎಲ್ಲದಕ್ಕಿಂತ ನನ್ನ ತಮ್ಮನ ಆರೋಗ್ಯನೇ ಮುಖ್ಯ. ನಿಮ್ ಹುಡುಗಿಗೆ ಚೆನ್ನಾಗಿ ಅಡಿಗೆ ಮಾಡಕ್ ಬರುತ್ತಲ್ಲ? ನಮ್ಮ ಹುಡುಗಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಅಡಿಗೆ ಶುರು ಮಾಡ್ಕೊಂಡ್ಬಿಡ್ತಾಳೆ. ನೀವೇನು ಯೋಚನೆ ಮಾಡಬೇಡಿ, ಬಾಮ್ಮ ಬೇಗ. ಏನ್ರಿ ಇದು? ಮುಂದಿನ ಮಾತು ನೋಡಿ, ನಾವು ನಿಮ್ಗೆ ಹೇಳಿದಾಗೆ ಎಲ್ಲ ನಡೆದೋದ್ರೆ ಸಾಕು. ಮುಖ್ಯವಾಗಿ ಮುಂದಿನ ದಿನ 10 ತಾರೀಕು ಒಳಗೆ ಮದುವೆ ಆಗ್ಬೇಕು. ಯಾಕೆ ಅಂದ್ರೆ ನಾವು ಸ್ಟೇಟ್ಸ್ ಹೋಗ್ತಾ ಇದೀವಲ್ಲ. ಅದಕ್ಕೇನಂತೆ, ನೀವೇನು ಯೋಚನೆ ಮಾಡಬೇಡಿ, ಮುಂದಿನ ಮುಹೂರ್ತದಲ್ಲೇ ಒಳಗೆ ಊರಿಸ್ಬಿಡೋಣ. ಸರಿ, ಹಾಗಾದ್ರೆ ಒಳ್ಳೆ ಮುಹೂರ್ತ ನೋಡಿ ಮುಂದಿನ ಮಾತಾಡೋಣ. ನಾವೇನ್ ಬರ್ತೀವಿ. ನಮಸ್ಕಾರ. ಬರ್ತೀನಿ. ಸ್ವಲ್ಪನಾದ್ರೂ ಕರುಣೆ ಇದೆಯೇನ್ರಿ? ಈ ರೀತಿ ಮಾಡೋ ಹಾಗಿದ್ರೆ ಪಾಪ ಆ ಮಗುನೇ ಯಾಕೆ ರೆಡಿ ಆಗೋಕೆ ಹೇಳಿದ್ರಿ? ನನಗೇನೆ ಗೊತ್ತು, ಆ ಚಂದ್ರಪ್ಪ ಇಂಥ ಒಳ್ಳೆ ಸಂಬಂಧ ಕರ್ಕೊಂಡ್ ಬರ್ತಾನೆ ಅಂತ. ಇಂಥ ಒಳ್ಳೆ ಸಂಬಂಧನ ಲಕ್ಷ್ಮಿಗೆ ನೋಡೋದು ಬಿಟ್ಟು ಆ ನಿನ್ ಮಗಳಿಗೆ ಕುದುರ್ಸಕ್ ನೋಡಿದ್ರೆ ಅವಳ ಕೆಟ್ಟ ಗ್ರಾಚಾರದಿಂದ ಸಂಬಂಧನೇ ಕಳೆದು ಹೋಗ್ತಿತ್ತು. ನೋಡು, ಅವಳಿಗೆ ಅವಳ ಯೋಗ್ಯತೆಗೆ ತಕ್ಕನಾದ ವರ ನೋಡ ಕೇಳಿದ್ದೀನಿ. ನಿನಗೆ ಹಾಕಿವಲ್ಲ, ನೀನ್ ಸುಮ್ನೆ ಇರು, ಬಾಮ್ಮ. ಎಷ್ಟು ದಿವಸ ಆಗೋಯ್ತ ನಿನ್ ನೋಡಿ? ಚೆನ್ನಾಗಿದೆಯೋ? ಚೆನ್ನಾಗಿದೆ. ಸರಿ, ಆ ಹಳ್ಳಿ ಬಿಟ್ಟು ಇಲ್ಲಿಗೆ ಯಾಕೋ ಬಂದೆ? ಅಯ್ಯೋ, ಹಳ್ಳಿ ಜೀವನ ಬೇಜಾರಾಗೋಯ್ತು ಕಣ, ಅದಕ್ಕೆ ಈ ಸಿಟಿ ಆಸೆ ಬಂದ್ಬಿಡ್ತು, ಇಲ್ಲೇ ಇದ್ಬಿಡಣ ಅಂತ ಬಂದ್ಬಿಟ್ಟೆ. ಅದಕ್ಕೆ ನಿನಗೆ ಬುದ್ಧಿ ಸಾಲದು ಅನ್ನೋದು ಅಲ್ವೋ? ಸೂಪರ್ ಅಂತ ಹಳ್ಳಿ ಬಿಟ್ಟು ಲೋಫರ್ ಅಂತ ಸಿಟಿಗೆ ಬಂದಿದ್ಯಲ್ಲ, ಮೊದಲೇ ನಿನ್ ಪಾಪದವನು. ಯಾರೇನ್ ಹೇಳಿದ್ರು ನಂಬಿಡ್ತೀಯ? ಈ ಸಿಟಿ ಜನ ನಿನ್ನ ಕೈಮ ಮಾಡ್ಕೊಂಡು ತಿನ್ಬಿಡ್ತಾರೆ. ಅವೆಲ್ಲ ನನ್ನ ಹತ್ರ ನಡೆಯದಿಲ್ಲ ಗುರುವೆ. ಇಲ್ಲೆಲ್ಲಾದ್ರೂ ನನ್ಗೊಂದ್ ಮನೆ ಬಾಡಿಗೆ ಕೊಡಿಸ್ಬಿಡ್ತೀಯ? ಬಾಡಿಗೆನಾ? ಅಯ್ಯಯ್ಯೋ ನೋಡಪ್ಪ, ಈ ಊರಿನಲ್ಲಿ ಬಾಡಿಗೆ ಗಂಡ, ಬಾಡಿಗೆ ಹೆಂಡತಿ, ಬಾಡಿಗೆ ಮಕ್ಕಳು, ಬಾಡಿಗೆ ಏನು ಬೇಕಾದ್ರೂ ಸಿಗುತ್ತೆ, ಬಾಡಿಗೆ ಮನೆ ಮಾತ್ರ ಸಿಗಲ್ಲ ಕಣಯ್ಯ. ಹೌದಾ? ಹಂಗಾರೆ ಈಗ ನಾನು ಏನೋ ಮಾಡ್ಲಿ?
ಅಯ್ಯ ಸಿಗಲ್ಲ ಅಂದ ತಕ್ಷಣ ಯಾಕೋ ಹಾಗೆ ಸಾಯ್ತೀಯ ನೋಡು, ನನಗ್ ಬೇಕಾದವ್ರೊಬ್ರು ಈ ಊರಿನಲ್ಲಿ ಬರೀ ರೂಮ್ ನ ಬಾಡಿಗೆ ಕೊಡ್ತಾರೆ, ನೀನ್ ಅವ್ರ ಮನೆಯಲ್ಲಿ ಪೇಯಿಂಗ್ ಎಷ್ಟಾಗಿತ್ತು ಬಿಡು. ಹಂಗಂದ್ರೇನು? ಹಾಗಂದ್ರೆ ಕಾಸು ಕೊಡೋ ನೆಂಟ್ರು ಅಂತ. ಹೌದಾ? ಇನ್ನೊಂದು ವಿಷಯನಪ್ಪ, ನೀನ್ ಈ ಬೆಂಗಳೂರಿನಲ್ಲಿ ಓಡಾಡ್ಬೇಕಾದ್ರೆ ಬಹಳ ಹುಷಾರಾಗಿರ್ಬೇಕು. ಮೊನ್ನೆ ಇದೇ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬ ಲೋಫರ್ ನನ್ ಮಗ ಏನ್ ಮಾಡ್ದ ಗೊತ್ತಾ? ನಾನು ಇದೇ ರಸ್ತೆನಲ್ಲಿ ನಡ್ಕೊಂಡ್ ಬರ್ತಾ ಇದ್ದೆ, ಹಿಂದ್ಗಡೆಯಿಂದ ಬಂದು ನನ್ನ ಪ್ಯಾಂಟ್ ಜೋಬ್ ಕೈ ಹಾಕಿ ಪರ್ಸ್ ನೋಡಿಯಕ್ ನೋಡ್ದ. ಆಮೇಲೆ ಬಿಡ್ತೀನ ನಾನು, ಅವನು ನನ್ನ ಜೇಬ್ ಕೈ ಹಾಕಕ್ ಮುಂಚೆ ಲಬಕ್ಕಂತ ನಾನೇ ಅವನ್ ಕೈ ಹಿಡ್ಕೊಂಡ್ಬಿಟ್ಟೆ, ನನ್ನ ಪರ್ಸ್ ಹೊಡ್ಕೊಂಡು ಹೊಡಗೋಕ್ ಟ್ರೈ ಮಾಡ್ದ. ಆಗ ನನಗೆ ಕೆಟ್ಟ ಕೋಪ ಬಂತು ನೋಡು. ಅದಕ್ಕ ನನ್ನ ಮಗನೇ, ನನ್ನ ಏನು ಅಂತ ತಿಳ್ಕೊಂಡಿದ್ಯೋ, ನನ್ನ ಜೇಬಿಗೆ ಕೈ ಹಾಕುವಷ್ಟು ಧೈರ್ಯ ಬಂತೇನೆ ನಿನಗಲ್ಲೇ? ಬೋಟಿ ತೆಗೆದು ಬಿಡ್ತೀನಿ, ಕೈ ಕತ್ತರಿಸ್ಬಿಡ್ತೀನಿ. ಇಲ್ಲ ನನ್ ಕೈ ಬಿಡ. ಅದ್ ಹೇಗೋ ಬಿಡಕ್ ಸಾಧ್ಯ? ನಮ್ ಜೇಬ್ಗೆ ಕೈ ಹಾಕಿ ತಪ್ಪಿಸ್ಕೊಳಕ್ ನೋಡ್ತೀಯ ಅಲ್ಲೇ, ರೆಡ್ ಹ್ಯಾಂಡ್ ಆಗಿಡದ್ ಬಿಟ್ಟಿದೀನೋ ನಿನ್ನ, ಅಷ್ಟು ಸಲೀಸ್ ಆಗಿ ಬಿಟ್ಬಿಡ್ತೀನ. ಪೊಲೀಸ್ ನವ್ರಿಗೆ ಒಪ್ಪಿಸ್ತೀನಿ, ಬೂಟ್ಸ್ ಕಾಲಲ್ಲಿ ಒದಿಸ್ತೀನಿ, ಏರೋಪ್ಲೇನ್ ಹತ್ತಿಸ್ತೀನಿ, ಕೈ ಕಾಲ್ ಕತ್ತರಿಸ್ಬಿಡ್ತೀನಿ. ಏನಾ ಪಿಕ್ಪಾಡ್ ಮಾಡ್ತೀಯ? ಹೋಗ್ಲೇ ಬಿಡ್ರಿ, ಏನೋ ಆಗಿದಾಗೋಯ್ತಪ್ಪ. ಏನ ಪಿಕ್ ಪಾಕೆಟ್ ಮಾಡೋದ್ ಮಾಡ್ಬಿಟ್ಟು ನಮ್ಗೆ ಏರೋ ಹೊಡಿತೀಯ? ಯಾವನ್ ಹೇಳ್ತಾ ಇದ್ಯಾ? ಹೋಗಲ್ಲು ಹೋಗಲ್ಲು ನನಗೆ. ಹಲೋ ಸೋಮ್ಲೇ, ಅಯ್ಯಯ್ಯೋ ಇದೇನೋ ಇದು ನಿನ್ನ ಅವತಾರ, ಬಟ್ಟೆ ಎಲ್ಲ ಹರ್ಕೊಂಡ್ಬಿಟ್ಟಿದ್ಯಲ್ಲೋ, ಇಷ್ಟೊಂದು ಏಟ್ ತಿನ್ಬಿಟ್ಟಿದ್ಯಲ್ಲ, ಯಾಕೋ ಅಪ್ಪ ಏನೋ ಆಯ್ತು ನಿನಗೆ? ಪ್ಯಾಟಲ್ಲಿ ಇದ್ಕೊಂಡು ಬುದ್ಧಿ ಇಲ್ದೆ ನಂಗೆ ಮಾತಾಡ್ತಾ ಇದ್ದಿಲ್ಲ, ನಿನ್ ಪಿಕ್ ಪ್ಯಾಕೆಟ್ ಕತೆ ಕೇಳಿ ನಾನೇ ಕದ್ದಿದ್ದು ಅಂತ ನಾಯಿ ಹೊಡೆದಾಗ ಹೊಡೆದ್ಬಿಟ್ರಲ್ಲ. ಬೇಜಾರು ಮಾಡ್ಕೋಬೇಡ ಕಣ, ನನಗೆ ಎಮೋಷನ್ ಜಾಸ್ತಿ ಆಗೋದ್ರೆ ಬಿ ಪಿ ರೈಸ್ ಆಗ್ಬಿಡುತ್ತೆ, ಅದಕ್ಕೆ ಅನಾಹುತ ಆಗೋಯ್ತು. ಅಡ್ಜಸ್ಟ್ ಮಾಡ್ಕೊಳ್ಳೋ, ಹೇಗಾದ್ರೂ ಮಾಡಿ ಆ ಬಾಡಿಗೆ ರೂಮ್ ನಿನಗೆ ಕೊಡಿಸ್ಬಿಡ್ತೀನಿ. ಅಲ್ಲರಿ, ನೀವು ಒಂದೊಂದು ರೂಪಾಯಿ ಉಳಿಸೋದ್ರಲ್ಲಿ ಇರ್ತಿರೋ ಅಥವಾ ನನ್ ಮಾತು ಕೇಳ್ತಿರೋ? ಈಗ ನನ್ನಿಂದ ಏನಾಗ್ಬೇಕು ಚಿನ್ನ? ಇನ್ನೇನಾಗ್ಬೇಕ್ರಿ, ಮನೇಲಿ ಒಬ್ಳು ಮಗಳು ಬೆಳೆದು ನಿಂತಿದ್ದಾಳೆ, ಅವಳಿಗೊಂದು ಒಳ್ಳೆ ಗಂಡು ನೋಡಿ ಮದುವೆ ಮಾಡ್ಬೇಕನ್ನೋ ಯೋಚನೆ ಬೇಡವ ನಿಮ್ಗೆ? ಯಾಕ ಸುಮ್ನೆ ಕಿರ್ಚಾಡಿ ಮೈಯಲ್ಲಿರೋ ಶಕ್ತಿನೆಲ್ಲ ಹಾಳು ಮಾಡ್ಕಂತೀಯ? ಆ ಎಕ್ಸ್ಟ್ರಾ ರೂಮ್ ಇದೆಯಲ್ಲ, ಅಲ್ಲೊ ಬ್ಯಾಚುಲರ್ ಹುಡುಗನ್ಗೆ ರೂಮ್ ಕೊಟ್ಬಿಟ್ರೆ ಸ್ವಲ್ಪ ದಿವಸ ಪೇಯಿಂಗ್ ಎಷ್ಟ್ ಆಗಿರ್ತಾನೆ, ಹಾಗೆ ಅವ್ನ ನಡಾವಳಿಕೆನ ಸ್ವಲ್ಪ ಟೆಸ್ಟ್ ಮಾಡ್ಬಿಟ್ಟು ಹೇಗಾದ್ರೂ ಮಾಡಿ ನಮ್ಮ ಹುಡುಗಿನ ಅವನ ಕೊರಳಿಗೆ ಸೆಟಪ್ ಮಾಡಿ ಕಟ್ಬಿಡ್ತು ಹೋದ್ರೆ ಖರ್ಚಿಲ್ದಲೆ ಮದುವೆ ಆಗೋಗುತ್ತೆ, ಸುಲಭವಾಗಿ ಆ ಹುಡುಗ ನಮ್ಮ ಮನೆ ಅಳಿಯನು ಆಗೋಗ್ತಾನೆ. ಹೇಗಿದೆ? ನಮಸ್ಕಾರ ಭೂತಾಯಿನವರೇ. ನಮಸ್ಕಾರ. ನಮಸ್ಕಾರ ಹಾಕೋದಣ್ಣ. ಇದೇನು ಯಾವ ತಿರುಪೆಯನ್ನ ಜೊತೆ ಹಾಕೊಂಡ್ಬಿಟ್ಟಿದ್ಯಾ? ಏನ್ ತಿರುಪೆ ತೊ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಯಾ? ಛೇ 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 ಛೇ, ತಪ್ಪು ತಿಳ್ಕೊಂಡಿದ್ಯಾ ಭೂತಯ್ಯ, ಇವನ್ ತಿರುಪೆ ಅವನಲ್ಲ ನನ್ನ ಫ್ರೆಂಡು, ನನ್ನ ಎಮೋಷನ್ ಎಫೆಕ್ಟ್ ಇಂದ ಪಾಪ ಈ ಸ್ಥಿತಿಗೆ ಬಂದ್ಬಿಟ್ಟ. ನಮ್ ಸೋಮನಲ್ಲಿ ಕೃಷ್ಣ, ಕೃಷ್ಣ ಕುಚೇಲ ಅಂತ ಹೆಸರಿಟ್ಬಿಟ್ಟು ಕೃಷ್ಣ ಅಂತ ಯಾವ ಬೇವರ್ಸಿಲ್ಲ ಮಗ ಹೆಸರಿಟ್ಟಿದ್ದು ಅವ್ರ ಅಪ್ಪ. ಅದೆಲ್ಲ ಇರ್ಲಿ, ಈಗ ನಾವ್ ಬಂದ್ ಉದ್ದೇಶ ಏನ್ ಗೊತ್ತಾ? ಮೇಲ್ಗಡೆ ಒಂದ್ ರೂಮು ಖಾಲಿ ಇದೆಯಲ್ಲ ಬಾಡಿಗೆಗೆ, ಅದನ್ನ ಈ ತಿರುಪೆ ನನ್ ಮಗನ ಕೊಡೋದು ಕೇಳಕ್ ಬಂದಿದ್ಯಾ? ಮರ್ಯಾದೆಯಿಂದ ಜಾಗ ಖಾಲಿ ಮಾಡೋ ಕೋದಂಡ. ಅಯ್ಯೋ, ಇವನ್ ತಿರುಪೆ ಎತ್ತವನಲ್ಲ ಸೋಮನಲ್ಲಿ ಪಟೇಲ್ರ ಮಗ, ಒಳ್ಳೆ ಕಾಸು ಕಾಸ. ಓ, ನಾನು ಮೊದ್ಲೇ ಬಡ್ಕೊಂಡು ಸಾಯ್ಲಿಲ್ವೇನೆ? ಎಂತವ್ ಮತ್ತ ನೋಡ್ತಾ ಇರು ಅಂತ ನಂದೇನು ಅಬ್ಜೆಕ್ಷನ್ ಇಲ್ಲಪ್ಪ. ಏನಿದ್ರು ಇವಳದೇ ಮೂರೇ ಮೂರ್ ಕಂಡೀಷನ್. ಏನು ಬಾಯ್ಲೆ? ಹುಡುಗನ್ಗೆ ಮದ್ವೆ ಆಗೈತಾ? ನಮ್ಮ ತಾಯಣೇ ಬ್ಯಾಚುಲರ್ ಇದ್ದೇನೆ. ಒಂದ್ ಆಗೋಯ್ತಲ್ಲ, ಎಳ್ಳೇದು 50,000 ರೂಪಾಯಿ ಅಡ್ವಾನ್ಸ್ ಕೊಡ್ಬೇಕು, ಕಾಫಿ ಊಟ ತಿಂಡಿ ಎಲ್ಲ ನಾವೇ ಕೊಡ್ತೀವಿ, ತಿಂಗಳ 100 ರೂಪಾಯಿ ನಂಗೆ ಇಡ್ಕತ್ತೀವಿ. ಇದು ಎಳ್ಳೆ ಕಂಡೀಷನ್. ಮೂರನೇದು 50,000 ರೂಪಾಯಿ ಅಡ್ವಾನ್ಸ್ ಹಣ ಖಾಲಿ ಆಗೋರ್ಗೂ ಯಾವುದೇ ಕಾರಣಕ್ಕೂ ನಮ್ಮ ಪರ್ಮಿಷನ್ ಇಲ್ಲದೆ ಮನೆ ಖಾಲಿ ಮಾಡಂಗಿಲ್ಲ. ಮಾಡ್ಲೇಬೇಕಾಯ್ತು ಅನ್ನೋದಾಯ್ತು ಅಂದ್ರೆ ಅಡ್ವಾನ್ಸ್ ಹಣವನ್ನು ಯಾವುದೇ ಕಾರಣಕ್ಕೂ ಹಿಂದಿರುಗಿಸಲಾಗುವುದಿಲ್ಲ. ಅಷ್ಟೇ ಅಲ್ವೇನೆ? ಅಷ್ಟೇ ಅಷ್ಟೇ. ಏನಪ್ಪ 50,000? ಓಕೆನಾ? ಏನು ಹಾಗೆ ನೋಡ್ತಾ ನಿಂತ್ಬಿಟ್ಟೆ? 50,000 ಓಕೆನಾ? ಓಕೆ ಓಕೆ, ವಂಡರ್ಫುಲ್, ಫ್ಯಾಂಟಾಸ್ಟಿಕ್. ಗಾ ರೂಮ್ ನೋಡ್ಬೇಕು ಅಂತ ಕಾಣುತ್ತೆ, ಹೋಗಿ ತೋರಿಸಿ. ನಡಿಯಪ್ಪ ರೂಮ್ ನೋಡಿವಂತೆ. ಬರ್ತೀನಿ.
ಬರ್ತೀನಿ 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 ಬ್ಯೂಟಿಫುಲ್. ಹಲೋ ಅಪ್ಪ, 1000 ರೂಪಾಯಿ ಕೊಟ್ಟರು ನಿನಗೆ ಇಂಥ ರೂಮ್ ಎಲ್ಲೂ ಸಿಗಲ್ಲ, ಒಪ್ಕೊಂಬಿಡ. ಏನಪ್ಪ ಏನಂತ ನಿನ್ ಫ್ರೆಂಡ್? ಬ್ಯೂಟಿಫುಲ್, ವಂಡರ್ಫುಲ್, ಫ್ಯಾಂಟಾಸ್ಟಿಕ್. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು ಅನ್ನೋದಾಯ್ತು ಅಂದ್ರೆ ಕಳ್ಳ ನೋಟ್ ಇಲ್ಲಿ ಮಡುಗು, ಇಲ್ಲಿ ಮಕಾಡೆ ಮಲುಗು. ನಿನಗೆ ಹೇಳ್ತಾ ಇರೋದು 50,000 ರೂಪಾಯಿ ಕೊಟ್ಬಿಡು. 50,000? ಈ ರೂಮ್ ನಿನ್ ಬಾಡಿಗೆ ಬೇಡವಾ? ಈ ಮಂಚದ ಮೇಲೆ ನಿನ್ ಮಲಗಲ್ವಾ? ಬೇಕು ಬೇಕು ಬೇಕು, ಕೊಡ್ತೀನಿ. ನಮಸ್ಕಾರ ಸರ್. ಸರ್ ಯಾರು ಉಡುಪಿಗೆ ಸರ್ ಪಡ್ಕೊಂಡು? ಇವಳು ನನ್ನ ಮದುವೆ ಆಗೋ ಹುಡುಗಿ. ಹೌದಾ? ಬಾಬಿ ಬಾಬಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ನೀವು ನಮ್ಮ ಬಾಬಿ ಆಗ್ತಿರ ಗೊತ್ತಾಗ್ಲಿಲ್ಲ. ಏನ್ ತಗೋತೀರಾ? ಪರವಾಗಿಲ್ಲ. ಅರೆ ಹೀಗನ್ಬಿಟ್ರೆ ಹೇಗೆ ನೀವು? ಅದಲ್ಲದೆ ನಮ್ಮ ಸಾಹೇಬರ್ ಮಿಸ್ಸಸ್ ಆಗ್ತಾ ಇದ್ರ, ಇನ್ನೇನೋ ತಗೊಳ್ಬೇಕು. ಒಂದ್ ನಿಮಿಷ, ಇಲ್ಲೇ ಬಂದ್ಬಿಟ್ಟೆ. ಯಾರಿದು? ಶಶಿ ಅಂತ, ಇಲ್ಲೇ ಬ್ರೋಕರ್ ಕೆಲಸ ಮಾಡ್ಕೊಂಡಿದ್ದಾನೆ. ಈ ಲೈಸೆನ್ಸ್ ಮಾಡಿಸೋರ ಹತ್ರ ಅಷ್ಟೋ ಇಷ್ಟು ಕಮಿಷನ್ ತಗೊಂಡು ಬದುಕ್ತಾ ಇದ್ದಾನೆ. ತುಂಬಾ ಚೆನ್ನಾಗಿ ಓದಿದಾನೆ ಪಾಪ, ಅವನ ಅದೃಷ್ಟಕ್ಕೆ ಒಳ್ಳೆ ಕೆಲಸ ಸಿಕ್ಕಿಲ್ಲ. ತೋಳಿ ಮೇಡಮ್. ಇಲ್ಲ ಪರಲ್ಲ, ತೋಳಿ ಇಲ್ಲ, ನಂಗೆ ಬೇಡ. ತಗೋ, ಆಲ್ ದಿ ಬೆಸ್ಟ್. ಬರಲ ಸರ್? ಬರ್ತೀನಿ. ಅಮ್ಮ ಬಂದಿಯಾ? ಯಾಕಮ್ಮ ಇನ್ನ ಮಲಗಿಲ್ವಾ? ನೀನ್ ಬರ್ಲಿ ಅಂತ ಕಾಯ್ತಾ ಇದ್ದೆ, ಹಾಗೆ ಸ್ವಲ್ಪ ಕಣ್ಣು ಮುಚ್ಕೊಂಡೆ ಅಷ್ಟೇ. ಯಾಕೋ ಲೇಟು? ಇದೇನಮ್ಮ ಇನ್ನು ಊಟನ ಮಾಡ್ದ ಹೇಗೆ ಕೂತಿದ್ಯಲ್ಲ, ನಿನ್ಗೆ ಎಷ್ಟು ಸಲ ಹೇಳಿದಿನಿ ನನಗೋಸ್ಕರ ಕಾಯ್ಬೇಡ ಅಂತ? ನೋಡು, ನೀನ್ ಹೇಳ್ದಂಗ್ ನಾನ್ ಕೇಳ್ಬೇಕು ಅಂದ್ರೆ ನಾನ್ ಹೇಳ್ದಂಗ್ ನೀನ್ ಕೇಳಲೇಬೇಕು. ಮತ್ತೆ ಅದೇ ಹೇಳಿರಾಗನ, ಮದುವೆ ಆಗು, ಸೊಸೆ ಬರ್ಲಿ, ಎಕ್ಸೆಟ್ರಾ ಎಕ್ಸೆಟ್ರಾ. ನೋಡು, ದೊಡ್ಡವ್ರ ಮಾತು ಸ್ವಲ್ಪ ಮಟ್ಟಿಗಾದ್ರೂ ಕೇಳು, ಆಯ್ತಾ? ನನಗೂ ವಯಸ್ಸಾಗ್ತಾ ಬಂದ್ ಎಷ್ಟು ದಿನ ಅಂತ ಮಾಡೋಕ್ಕಾಗುತ್ತೆ? ಸೊಸೆನಾದ್ರೂ ಬಂದ್ರೆ ನೋಡಮ್ಮ, ನಾನೇ ತಿರ್ಕೊಂತಿಂತ ಇದ್ದೀನಿ. ಈ ನವಳೇನಾದ್ರೂ ನನ್ನ ಮದುವೆ ಜೊತೆಲಿ ಬಂದ್ರೆ ಇಬ್ರು ಜೊತೆಲಿ ಸೇರ್ಕೊಂಡು ಜೋಗಿ ಜಂಗಮರೆ ಅಂತ ಹಾಡು ಹೇಳ್ಬೇಕಷ್ಟೇ. ಸಾಕು ಸುಮ್ನಿರೋ, ಹಾಗಂತ ಪ್ರಪಂಚದಲ್ಲಿ ಯಾರು ಮದುವೆ ಆಗದೆ ಇರೋಕ್ಕಾಗುತ್ತೇನೋ? ನೋಡು, ಸಂಸಾರ ಮಾಡೋದು ಬೇಕಾಗಿರೋದು ದುಡ್ಡಲ್ಲಪ್ಪ, ಮನಸ್ಸು ಕಣು, ಮನಸ್ಸು. ನೋಡು, ಶಾಸ್ತ್ರಗಳು ಬಂದಿದ್ರು, ಹುಡುಗಿ ಫೋಟೋ ತೋರಿಸಿದ್ರು, ತುಂಬಾ ಚೆನ್ನಾಗಿದ್ದಾಳೆ. ನಾಳೆನೆ ಆ ಹುಡುಗಿ ನೋಡಕ್ ಬರ್ತಿದೀವಿ ಅಂತ ಹೇಳಿದೀನಿ. ನೀನು ಸಾಯಬ್ರು ಗೇಬ್ರು ಅಂತ ಬರ್ದೇ ಇರ್ಬೇಡ, ನಾಳೆ ಆ ಹುಡುಗಿ ನೋಡಕ್ ಹೋಗ್ತಾ ಇದೀವಿ ಅಷ್ಟೇ. ಏನಪ್ಪ ನಿನಗೆ ಒಪ್ಪಿಗೆನಾ? ನಮ್ ಹುಡುಗ ಒಪ್ಕೊಂಡ್ರೆ ಆಯ್ತಾ? ನಾಳೆ ಅವನ್ ಜೊತೆಲಿ ಸಂಸಾರ ಮಾಡೋದು ಆ ಹುಡುಗಿ ಅಲ್ವಾ, ಅವಳ ಅಭಿಪ್ರಾಯ ಏನು ಅಂತ ಕೇಳಿ. ಅವಳೇನ್ ಕೇಳೋದು, ನಾವು ನೀವು ಒಪ್ಪಿದ ಮೇಲೆ ಮುಗಿದೋಯ್ತು. ತಪ್ಪು, ಮದುವೆ ಅನ್ನೋದು ಎರಡು ಪವಿತ್ರ ಹೃದಯಗಳ ಮಿಲನ ಆಗ್ಬೇಕೆ ಹೊರತು ಬಲವಂತದ ಗಂಟಾಗ್ಬಾರ್ದು. ಜೀವನದ ಗಾಡಿನ ಜೋಡಿ ಎತ್ತುಗಳು ಸೇರ್ಕೊಂಡು ಎಳೆದಾಗ ಸರಾಫಕ್ ಹೋಗುತ್ತೆ, ಇಲ್ದೇ ಇದ್ರೆ ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋ ಹಾಗಾಗುತ್ತೆ. ಹಾಗೆ ನನಗೆ ನಿಮ್ಮ ಒಪ್ಪಿಗೆ ಬೇಕಿಲ್ಲ, ಹುಡುಗಿ ಒಪ್ಪಬೇಕು. ಏನಮ್ಮ ನಿನಗೆ ನನ್ನ ಮಗ ಒಪ್ಪಿಗೆನಾ? ಸರಿ, ಹಾಗಾದ್ರೆ ಎರಡು ಮದುವೆ ಒಟ್ಟಿಗೆ ಇಟ್ಕೊಂಡ್ಬಿಡೋಣ. ಅದಕ್ಕೇನಂತೆ, ಶುಭಸ್ಯ ಶೀಘ್ರ. ನಮಸ್ಕಾರ ಸರ್. ಏನೇ ಶಶಿ, ನೀನಿಲ್ಲಿ? ಅನಿತಾಗೆ ಶಶಿನ್ ಗೊತ್ತು ಮಾಡಿದೀವಿ. ವಾವ್, ಇವನು ಇವಳ ಜೋಡಿನ? ಗುಡ್, ವೆರಿ ಗುಡ್. ಅಳಿ ಅಂದ್ರೆ ಇವ್ರು ತಮಗ್ ಗೊತ್ತಾ? ಇವನ ಶಶಿನ್ ನಮ್ಮ ಆಫೀಸ್ನಲ್ಲಿ ಬ್ರೋಕರ್ ಆಗಿ ಕೆಲಸ ಮಾಡುದು. ಹೌದು, ನಮ್ ಸಾಹೇಬ್ರ ಗಾಡ್ ಫಾದರ್. ಸರಿ, ಹಾಗಾದ್ರೆ ಜೋಡಿ ತುಂಬಾ ಚೆನ್ನಾಗಿದೆ, ಎಲ್ರಿಗೂ ಒಪ್ಪಿಗೆ ತಾನೆ? ಒಪ್ಪಿಗೆ ಏನಮ್ಮ, ಮುಂದಿನ ತಿಂಗಳೇ ಮದುವೆ. ಲಕ್ಷ್ಮಿ, ನನ್ನ ಲಕ್ಷ್ಮಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ? ಲಕ್ಷ್ಮಿ ನನ್ನ ದೇವೆ, ಲಕ್ಷ್ಮಿ ನನ್ನ ಜೀವನದಲ್ಲಿ ಮದುವೆ ಆದ್ಮೇಲೆ ಅವನ್ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಎಷ್ಟೋ ಕನ್ಸ್ಕೊಂಡಿರ್ಬೋದು, ಅದು ಯಾವುದು ಅನ್ಕೊಂಡಾಗ ಆಗ್ತಿಲ್ಲ ಅಂತ ಬೇಸರ. ನೋಡು, ನಾನೊಬ್ಬ ಸಾಮಾನ್ಯ ಬ್ರೋಕರ್,
ನನ್ನ ಜೀವನದಲ್ಲಿ ಸಂತೋಷ ಇದೆ, ತೃಪ್ತಿ ಇದೆ. ನನಗೆ ನಾನು ನನ್ನ ಪ್ರೀತಿನ ಬಿಟ್ಟು ಬೇರೆ ಏನು ಕೊಡೋಕ್ಕಾಗ್ತಿಲ್ಲ. ಐ ಆಮ್ ಸಾರಿ. ನಿಮ್ಮಲ್ಲಿಂದ ನೀನು ಅನಿಯಲ್ಲ, ಅನಿ. ಅನಿ ಅಂದ್ರೆ ಏನು ಹೇಳು? ಚೇನು. ನಾನು ಶಶಿ, ಶಶಿ ಅಂದ್ರೆ ಮೂ. ನಾಲ್ಕರು ಸೇರಿದ್ರೆ ಅನಿ ಮೂ. ಉಂಗುರ ನೀಡಲು ಆಯಿತು ಆಸೆಯ ಅಂಕುರ ತನುವೆಲ್ಲ ಮನವೆಲ್ಲ ನೀ ಜೀವ ಎಲ್ಲೆಲ್ಲ ತೇಲಾಡಿದೆ ಮುತ್ತಿನ ಉಂಗುರ ಮುತ್ತಿನ ಉಂಗುರ ನೀಡಲು ಆಯಿತು ಆಸೆಯ ಅಂಕುರ ಇಷ್ಟೊಂದಿಡ್ಲಿ ಯಾರಿಗೆ? ಆ ಹುಡುಗಂಗೇರಿ ತುಂಬಾ ಒಳ್ಳೆಯವನು ಅನ್ಸುತ್ತೆ.
ನಮ್ಮನೇಲಿ ಇಟ್ಕೊಂಡ್ರೆ ನಮ್ ಹುಡುಗಿಗೆ ಒಳ್ಳೆ ಜೋಡಿ ಆಗುತ್ತೆ. ಒಳ್ಳೆ ಜೋಡಿ ಏನೋ ಆಗುತ್ತೆ, ಅದೇನೋ ಸರಿನೆ. ಆ ನನ್ನ ಮಗ ಲೋಟಕ್ಸೋ 100 ರೂಪಾಯಿಗೆ 20 ಇಡ್ಲಿ ಕೆಜಿ ಗಟ್ಟಲೆ ಅನ್ನ ಬಸ್ಸಿಗ್ಬಿಟ್ರೆ ನಾವ್ ಮನೆ ಮಟನೆಲ್ಲ ಮಾರ್ಕೊಂಡು 3 ನಾಮ ಹಾಕೊಂಡ್ಬಿಟ್ಟು ತೀರ್ಥಯಾತ್ರೆಗೆ ಹೋಗ್ಬೇಕಾಗುತ್ತೆ. ನೋಡು, 2 ಇಡ್ಲಿ ಮೇಲೆ 1 ಮುರುಗ್ ಸಹಿತ ಹಾಕು ಕುಡ್ದು ಹುಷಾರು. ನಾನು ಹೇಳ್ತೀನಿ, ಸಾಕುನೇರಿ. ನಿಮ್ ಮಾತ್ ಕೇಳಿದ್ದಕ್ಕೆ ಬಂದ್ ಹುಡುಗರೆಲ್ಲ 3 ತಿಂಗಳಿಗೆ ಓಡ್ ಹೋಗಿದ್ದು. ಈಗ ಸದ್ಯ ನೀವು ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀರಾ? ಎಕ್ಸಲೆಂಟ್, ಫ್ಯಾಂಟಾಸ್ಟಿಕ್. ಇಡ್ಲಿ ತಿನ್ನು, ಬ್ಯೂಟಿಫುಲ್. ಏನು ನಿಮ್ಗಲ್ಲ ಇಡ್ಲಿ ಇಡ್ಲಿ ಎಲ್ಲಿ ಇಡ್ಲಿ ತಿನ್ನು ತಿನ್ನು, ಸಂಕೋಚ ಪಟ್ಕೋಬೇಡ ತಿನ್ನು. ಬ್ಯೂಟಿಫುಲ್ ತಿನ್ನಪ್ಪ, ಬರ್ತೀನಿ. ಅಯ್ಯಪ್ಪ, ಸಖತ್ ಹೊಟ್ಟೆ ಹಸಿವಾಗ್ಬಿಟ್ಟೈತೆ. ಸೊಬ್ಳಿ ಒಸಿ ತಡಿಲ ಯಾಕ್ ಸಾ? ಅಳ್ಳೆನು ಅನ್ನೋ ಹೊತ್ಗೆ ತಕ್ಕನಾಗಿದ್ಯಾ? ಇಷ್ಟ ಇಡ್ಲಿ ನಾ ಒಬ್ನೇ ತಿನ್ಬಿಡ್ತೀಯಾ? ಯಾಕೆ ಅಳ್ಳಿ ಅವ್ರು ಇಡ್ಲಿ ತಿನ್ಬಾರ್ದ? ಹಂಗಂತ ಯಾವ ಬೇವರ್ಸಿ ನನ್ ಮಗ ಹೇಳಿದ್ದು? ಓ, ನಿನ್ಗೊಂದ್ ವಿಷಯ ಹೇಳಿರ್ಲಿಲ್ಲ ಅಲ್ವಾ? ಅದನ್ ಕೇಳಿದ್ಮೇಲೆ ನಿನ್ ತಿನ್ಬೇಕು ಅಂತ ಅನ್ಸಿದ್ರೆ ಮಾರಾಯನಾಗ್ ತಿನ್ನು. ಏನ್ ಸರ್ ಅದು? ಜಪಾನ್ ದೇಶದಾಗೆ ಒಬ್ಬ ಸೈಂಟಿಸ್ಟ್ ಕಂಡಿಡ್ದವನಂತೆ, ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರ್ತದಂತೆ. ಕ್ಯಾನ್ಸರ್? ಇನ್ನಾಳ್ಗುವೆ. ಇಡ್ಲಿ ತಿಂದ್ರೆ ಕೋಲ್ಡ್ ಕ್ಯಾನ್ಸರ್ ಬರ್ತದೆ. ಹೆಂಗೆ ಅಂದ್ರೆ, ಇಡ್ಲಿ ಒಳಗೆ ಜಿಡ್ನಾಂಶ ಇಲ್ಲ, ಅದನ್ ತಿಂದಿದ ತಕ್ಷಣನೆ ಹೊಟ್ಟೆ ಎಲ್ಲ ಒಣಗಿ ಕರಳು ಮಿಷನ್ನು ಜಾಮ್ ಆಯ್ತದೆ. ಅದು ಜಾಮ್ ಆಗಿ ತಕ್ಷಣನೆ ರಕ್ತ ಎಲ್ಲ ಎಪ್ಕೊಡ್ತದೆ. ಎಪ್ಕೊಟ್ ರಕ್ತ ಗೆಡ್ಡೆ ಆಯ್ತದೆ. ಆ ಗೆಡ್ಡೆ ಆಗಿದ ರಕ್ತ ಕ್ಯಾನ್ಸರ್ ಗೆಡ್ಡೆ ಆಗಿ ಕನ್ವರ್ಟ್ ಆಯ್ತದೆ. ಈಗ ನಾನೇನಪ್ಪ ಮಾಡ್ಲಿ? ಮಾಡೋದೇನು? ಕ್ಯಾನ್ಸರ್ ಬರ್ಲಿ ಅನ್ನಂಗಿದ್ರೆ ತಿನ್ನು. ಇನ್ನು ನನ್ ಜೀವಮಾನದಲ್ಲಿ ಮಾತ್ರ ಇಡ್ಲಿ ಪಡ್ಲಿ ತಿನ್ನಲ್ಲಪ್ಪ. ಅದಪ್ಪ ಶಾಬಾಶ್, ಬಾಳೆಗೊಂದು ಮಾತು, ಬಾಳೆಗೊಂದೇ ಗೊನೆ ಅಂತ. ಸರ್, ನನಗ್ ಮಾತ್ರ ಇಡ್ಲಿ ತಿನ್ಬೇಡ ಅನ್ಬಿಟ್ಟು ನೀವು ತಿಂತಾ ಇದ್ದೀರಲ್ಲ. ಕೃಷ್ಣ, ನಾಳೆ ವಯಸ್ಸಾಗೋಯ್ತು, ಊರ್ ಹೋಗು ಅನ್ನತ್ತೆ, ಕಾರ್ ಬಾ ಅನ್ನತ್ತೆ, ಕೊಡೋರ್ ಸಾಲ ಕೊಡ್ಲಿಲ್ಲ, ಥಟ್ಟರ್ ಪ್ರಾಣ ಬಿಡ್ಲಿಲ್ಲ. ನೋಡು, ನಾನು ಈ ಇಡ್ಲಿನೇ ಅಲ್ಲ, ಈ ಪಿಂಗಾಣಿ ತಟ್ಟಲ್ಲ, ಇದನ್ನ ಖಟಮ್ ಅಂತ ಕರೆದು ಕರ್ಮ ಕರ್ಮ ಅಂತ ಅದು ನುಂಗ್ಬಿಡ್ತೀನಿ, ಜೀರ್ಣಿಸ್ಕೊಂಡ್ಬಿಡ್ತೀನಿ, ಗೊತ್ತಾಯ್ತಾ? ಏನಪ್ಪ ಕೃಷ್ಣ, ಇಡ್ಲಿ ಚೆನ್ನಾಗಿತ್ತ? ಅವನು ಬ್ಯಾಡ್ ಅಂತ ಕಡೆ ನನಗ್ ಕೊಟ್ಟಿದ್ದಾನೆ. ಅವ್ನಿಗೆ ಬ್ಯಾಡ ಆದ್ರೆ ಅವ್ನು ಹೇಳ್ತಾನೆ, ನೀವ್ ಯಾಕ್ರೆ ಹೇಳ್ತೀರಾ? ಅಯ್ಯೋ, ಅವ್ನ್ ಬ್ಯಾಡ ಅಂತ ಹೇಳಿದ್ಮೇಲೆ ಕಡೆ ನಾನ್ ನಿನ್ಗೆ ಹೇಳಿದ್ದು, ಬೇಕಿದ್ರೆ ನೋಡು ತಗಳಪ್ಪ ತಿನ್ನು ಕೃಷ್ಣ. ನಮ್ ತಾಯಣ ಬೇಡ ಸರ್ ಇಡ್ಲಿ. ನೋಡ್ದ, ಪರವಾಗಿಲ್ಲ, ಕಾಫಿನಾದ್ರೂ ತಗೊಳ್ಳೋಣ. ಕುಡಿಸ್ತೀನಿ ಸರ್. ಕಾಫಿ ಕುಡಿಬೋದ? ಇದಕ್ಕಿಂತ 100% ಡೇಂಜರ್ ನನ್ ಮಗಂದದು. ಅಯ್ಯೋ ಮಂಕ್ ನನ್ನ ಮಗನೇ, ಕಾಫಿಲಿ ಕೆಫಿನ್ ಅನ್ನೋ ವಿಷ ಪದಾರ್ಥ ಇರುತ್ತೆ, ಸಾಲದಕ್ಕೆ ಶುಗರ್ ಇರುತ್ತೆ. ಮನುಷ್ಯನ ಬಾಡಿಗೆ ಶುಗರ್ ಜಾಸ್ತಿ ಆಯ್ತು ಅಂದ್ರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಕಣ್ಣು ಹೊರಟೋಗುತ್ತೆ. ಬಂದ ಸರ್, ನೀರ್ ಕುಡಿಬೋದ? ಬೇಕಾದಷ್ಟು ಕುಡ್ದು ಸಾಯಿ. ಏನಮ್ಮ ಇದು, ನೀನ್ ಹೋಗ್ಲೇಬೇಕಾ? ಹೌದು ಕಣೋ, ಹೋಗ್ಲೇಬೇಕು. ಮಗನ್ ಮದ್ವೆ ಆದ್ಮೇಲೆ ತೀರ್ಥಯಾತ್ರೆ ಮಾಡ್ಬೇಕು ಅಂತ ಆಸೆ ಇತ್ತು, ಈಗ ನಿನ್ ಮದ್ವೆ ಆಯ್ತು, ನೀವಿಬ್ರು ಒಂದೆರಡು ದಿನ ಹಾಯಾಗಿರಿ, ನಾನ್ ತೀರ್ಥಯಾತ್ರೆ ಮಾಡ್ಕೊಂಡ್ ಬರ್ತೀನಿ. ಅಮ್ಮ, ನನ್ಗ ಅಮ್ಮ ಇತ್ತು ಇಲ್ಲದ ಹಾಗಿತ್ತು, ಅಪ್ಪ ನನ್ನ ಕಂಡ್ರೇನೆ ಆಗ್ತಿರ್ಲಿಲ್ಲ, ಜೊತೆಲಿ ಹುಟ್ಟವಳು ಯಾವತ್ತೂ ನನಗ್ ಪ್ರೀತಿನೇ ತೋರಿಸ್ಲಿಲ್ಲ. ನನ್ ಜೀವನದಲ್ಲಿ ನನಗೂ ಒಂದ್ ಮನಸ್ಸಿದೆ, ಭಾವನೆಗಳಿದೆ ಅಂತ ಯಾರು ಬೆಲೆ ಕೊಟ್ಟಿರ್ಲಿಲ್ಲ. ಹೀಗಿರುವಾಗ ನೀವು ಪ್ರೀತಿ ವಿಶ್ವಾಸ ತೋರಿಸಿದ್ದೇವರು, ಈಗ ನೀವು ನನ್ ಬಿಟ್ಟು ಹೋಗ್ತೀನಿ ಅಂದ್ರೆ ಯಾಕಮ್ಮ? ಇಷ್ಟ ಬೇಗ ನಾನ್ ನಿಮಗ್ ಬೇಡವಾಗ ಹೋದ್ನ? ಛೇ, ಎಂತ ಮಾತಾಡ್ತಿದ್ಯಮ್ಮ ನೀನ್? ನನಗೆ ಮಗಳು ಸೊಸೆ ಎಲ್ಲನಮ್ಮ, ಒಂದೆರಡು ದಿನ ನೀವಿಬ್ರು ಹಾಯಾಗಿರ್ಲಿ ಅಂತ ಹಾಗ ಅಂದ್ಕೊಂಡೆ ಅಷ್ಟೇ. ಹಾಗಿದ್ರೆ ನೀವ್ ಯಾತ್ರೆಗೆ ಇದ್ರೆ ಅಂತ ಏನೋ ಮಾತಾಡ್ಬೇಡಿ, ನಮ್ಮನ್ ಬಿಟ್ಟು ಎಲ್ಲೂ ಹೋಗ್ಬೇಡಿ ಅಮ್ಮ. ಆಯ್ತು ಬಿಡಮ್ಮ, ಅದಕ್ಕ್ಯಾಕ್ ಹೀಗ್ ಹೇಳ್ತೀಯ? ನೋಡು, ನಾನ್ ಎಲ್ಲೂ ಹೋಗಲ್ಲ, ಆದಷ್ಟು ಬೇಗ ಒಂದ್ ಮುದ್ದಾದ ಮಗು ಕೊಟ್ಟು ಬಿಡು, ಅದ್ರ ಜೊತೆ ಆಟ ಆಡ್ಕೊಂಡು ಇದ್ಬಿಡ್ತೀನಿ. ಒಂದೇನಮ್ಮ, ಒಂದ್ ಡಜನ್ ಅನ್ನು ಅಲ್ಲ, 25 ವರ್ಷಗಳಿಂದ ಜೊತೆಲಿರೋ ಈ ಮಗನ ಮಾತಿಗಿಂತ 25 ದಿನದ ಸೊಸೆ ಮಾತಿಗೆ ಬೆಲೆನ? ಹೌದು, ನಾವ್ ಹೆಂಗಸರೆಲ್ಲ ಹಾಗೇನೆ. ಇಲ್ಲಿ ಇವತ್ತಿ ನಿನ್ ಸಂಪಾದ್ಯ ತೆಗಿ ನೋಡಮ್ಮ, ಈ ಹಣ ತಗೋ,
ಇದು ಇವನ್ ಸಂಪಾದನೆ. ಇವತ್ತಿನಿಂದ ಈ ಮನೆ ನಡೆಸೋ ಜವಾಬ್ದಾರಿ ನಿಂದು. ನನ್ನ ಮಗ ದೊಡ್ಡ ಆಫೀಸರ್ ಆಗ್ಬೇಕು ಅಂತ ಡಿಗ್ರಿ ಮಾಡಿಸ್ದೆ. ಹಾಳಾದ ಕಾಲ ಏನ್ ಮಾಡೋದು, ಒಳ್ಳೆ ಕೆಲಸ ಸಿಗ್ಬೇಕಲ್ಲ. ಇವರಪ್ಪನ ಕಾಲದಲ್ಲಿ ಎಲ್ಲೇ ಸಾದ್ರೆ ತಹಸೀಲ್ದಾರು ಅಮಲ್ದಾರು ಆಗ್ಬಿಡ್ತಿದ್ರು. ಅಮ್ಮ, ನಮ್ಮ ಹತ್ರ ಇರೋದ್ರಲ್ಲೇ ನಾವು ಆಸೆ ಪಡ್ಬೇಕು, ಇಲ್ಲದೆ ಇರೋದಕ್ಕೆ ಆಸೆ ಪಡಬಾರ್ದು. ಹಾಗ ಆಸೆ ಪಟ್ರೆ ನಿರಾಸೆನೆ ನಮ್ಮ ಕಟ್ಟೆ. ರಮಣ, ಇದರಲ್ಲಿ 30,000 ರೂಪಾಯಿ ಇದೆ, ಇಟ್ಕೋ. ಒದ್ದೆ, ನನ್ನ ಪಾಲಿಗೆ ನೀವು ದೇವರಿದ್ದಂಗೆ. ಇವತ್ತು ಈ ಹಣನ ನೀವು ಕೊಡದಿದ್ರೆ ನನ್ನ ಮಗಳ ಮದುವೆ ಕನಸಾಗಿರ್ತಿತ್ತು. ಈ ನಿಮ್ಮ ಋಣಾನ ನಾ ಹ್ಯಾಕ್ ತೀರಿಸ್ಲಿ ಬುದ್ಧಿ? ರಮಣ, ಈ ವ್ಯವಸ್ಥೆಯಲ್ಲಿ ಸಿಕ್ಕಾಕೊಂಡು ನಾವು ಎಷ್ಟೊಂದು ಅನ್ಯಾಯದ ಹಣನ ಸಂಪಾದನೆ ಮಾಡ್ತೀವಿ, ಎಷ್ಟೊಂದು ತಪ್ಪು ಮಾಡ್ತೀವಿ. ಇಂಥ ಒಳ್ಳೆ ಕೆಲಸಗಳಿಗೆ ಸಹಾಯ ಮಾಡಿದ್ರೆ ನಮಗೂ ಸ್ವಲ್ಪ ಪುಣ್ಯ ಬರುತ್ತೆ, ನಾವು ಮಾಡಿದ ಪಾಪ ಮುಚ್ಚೋಗುತ್ತೆ. ಇದರಲ್ಲಿ ಋಣ ಏನೂ ಇಲ್ಲ, ಇಟ್ಕೊಳ್ಳಿ. ಬರ್ತೀನಿ ಬುದ್ಧಿ. ಸರಿ, ದೇವರು ಒಳ್ಳೇದು ಮಾಡಲಿ. ಏನ್ರಿ ನೀವು 30,000 ರೂಪಾಯಿನ 2 ರೂಪಾಯಿ ಕೊಟ್ಟು ಹಾಕೊಟ್ರಲ್ಲ? ನೋಡ್ ಲಕ್ಷ್ಮಿ, ಕಣ್ಣು ಬಿಡೋದಕ್ಕೆ ಮುಂಚೆ ತಂದೆ ತಾಯಿನ ಕಳ್ಕೊಂಡ ನಾನು. ನನಗೆ ತಂದೆ ತಾಯಿ ತಾತ ಅಜ್ಜಿ ಎಲ್ಲ ಆಗ್ಬಿಡಿಸ್ತಾನು ಈ ನಮ್ಮ ರಾಮಣ್ಣ. ಅವನ ಕಷ್ಟಕಾಲದಲ್ಲಿ ನಾನು ಕೊಟ್ಟಿರೋ 30,000 ರೂಪಾಯಿ ಯಾವ ಮೂಲೆಗೂ ಸಾಲದು. ನನಗೆ ಟೈಮ್ ಆಯ್ತು, ನಾನು ಬರ್ತೀನಿ. ನಮಸ್ಕಾರ ಹೇಳಿ ಅಂದ್ರೆ. ಅರೆ ಮಾವಯ್ಯ, ಯಾವ ಬಂದ್ರಿ? ನಾನು ಹೇಗೆ ಬಂದ್ರೆ ಲೇಟ್ ಆಯ್ತು. ಏಳು ಕುಂಡಲವಾಡ ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿಂದ. ನೀನು ಒಂದ್ಸರಿ ಗೋವಿಂದ ಹೇಳ್ಬಿಡಮ್ಮ. ಅಯ್ಯೋ, ನಿನ್ ಗಂಡನ್ ಹೇಳಿ ಮನೆ ಮುಂದೆ ಒಂದ್ ಬೋರ್ಡ್ ಹಾಕ್ಸ್ಬಿಡಮ್ಮ, ಇಲ್ಲಿ ದಾನ ಮಾಡಲಾಗುತ್ತೆ ಅಂತ. ಇದನ್ನೆಲ್ಲ ನೋಡ್ಕೊಂಡು ನೀನ್ ಸುಮ್ನೆ ಇದ್ರೆ ಅದೃಷ್ಟ ಲಕ್ಷ್ಮಿ ಹೋಗಿ ಅನಿಷ್ಟ ಲಕ್ಷ್ಮಿ ಆಗ್ಬಿಡ್ತೀಯ ಅಷ್ಟೇ. ದುಡ್ಡು ಖರ್ಚು ಮಾಡೋದಕ್ಕೂ ಒಂದು ಲೆಕ್ಕಾಚಾರ ಬೇಡವೇನಮ್ಮ? 30,000 ಅಂದ್ರೆ ಏನ್ ತಮಾಷೆನಾ? ಓ ನೋಡಮ್ಮ, ಹೆಂಡತಿ ಆದವಳು ಬರೀ ಹೋಮ್ ಮಿನಿಸ್ಟರ್ ಅಲ್ಲ, ಫೈನಾನ್ಸ್ ಮಿನಿಸ್ಟರ್ ಆಗಿರ್ಬೇಕು. ಚೆಕ್ ಎಲ್ಲ ನಿನ್ನ ಹತ್ರ ಇರ್ಬೇಕು, ಸೈನ್ ಮಾತ್ರ ಅವಂದಾಗಿರ್ಬೇಕು. ಯಾಕೆ, ಏನಾಯ್ತು? ನಾನ್ ಮಾತಾಡ್ತಾನೆ ಇದೀನಿ, ನೀನ್ ಸುಮ್ಮನೆ ಇದೆಯಲ್ಲ. ನನ್ ಮುಟ್ಬೇಡಿ, 3 ದಿವಸದಿಂದ ನನ್ಗೆ 50,000 ರೂಪಾಯಿ ಬೇಕು ಅಂತ ಕೇಳ್ತಾ ಇದ್ದೀನಿ. ದುಡ್ಡೇನ ಕೇಳ್ದೆ, ಆದ್ರೆ ಅದು ಯಾಕೆ ಅಂತ ಹೇಳೇ ಇಲ್ವಲ್ಲ ಚಿನ್ನ. ಕೈ ತೆಗಿರಿ. ನಾನು ನೀನು ಒಂದು ನೆಕ್ಲೆಸ್ ತಗೋಬೇಕು. ಲೇಲೆ, ನಿನ್ ಹತ್ರ ಅಷ್ಟೊಂದು ಒಡವೆಗಳು ಇಟ್ಕೊಂಡಿದ್ಯಾ, ಮತ್ತ್ಯಾಕೆ ನೆಕ್ಲೆಸ್? ಏನು ಬೇಡ ಬಿಡಿ, ಕೆಲಸದವ್ರಿಗೆ ಅಂದ್ರೆ ಕಣ್ಣು ಮುಚ್ಕೊಂಡು 30,000 ರೂಪಾಯಿ ಕೊಡ್ತೀರಾ, ಕಟ್ಕೊಂಡವಳಿಗೆ ಅಂದ್ರೆ ರಾಗ ಹಾಡ್ತೀರಾ. ಕೆಲಸದವನಿಗೆ ಕೊಟ್ರೆ ಅದ್ ಕೂಲಿ ಆಗುತ್ತೆ, ಅದೇ ಕಟ್ಕೊಂಡವಳಿಗೆ ಕೊಟ್ರೆ ಅದು ಜಾಲಿ ಆಗುತ್ತೆ. ಈಗ ನೀವು ಕೊಡ್ತೀರೋ ಇಲ್ವೋ? ಓಕೆ ಓಕೆ, ನಿಮ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ನೋಡು. ಈ ಚೆಕ್ ಬುಕ್ ನಿನ್ ಹತ್ರನೇ ಇರ್ಲಿ, ಇನ್ಮೇಲೆ ಈ ಹಣಕಾಸಿನ ವ್ಯವಹಾರ ಎಲ್ಲ ನೀನ್ ನೋಡ್ಕೊ. ನಿನ್ ದುಡ್ಡು ಬೇರೆ ಇಲ್ಲ, ನನ್ ದುಡ್ಡು ಬೇರೆ ಇಲ್ಲ. ಪ್ಲೀಸ್, ನನ್ನ ದೂರ ತಳ್ಬೇಡ ಡಾರ್ಲಿಂಗ್. ವಾವ್, ಮತ್ತೇನಾಯ್ತು? ಲೇ, ಏನಾಯ್ತಲ್ಲ, ಯಾಕೆ? ನನ್ಗೆ ಈಗ್ಲೇ ಮಕ್ಕಳಾದ್ರೆ ನನ್ ಫಿಗರ್ ಎಲ್ಲ ಹಾಳಾಗುತ್ತೆ, ಗ್ಲಾಮರು ಹೋಗುತ್ತೆ. ಓಕೆ, ಮನೆಯಲ್ಲಿ ಆಂಟಿ ಏನ್ ತಿನ್ನಕ್ ತಂದ್ ಕೊಟ್ರು ಸಾಕು, ಆ ಮಂಡ್ರಿಗಪ್ಪೆ ಬುಲ್ಡೋಜರ್ ನನ್ ಮಗ ಏನೇನೋ ಹೇಳಿ ನನ್ನನ್ನ ಎದುರ್ಸಿಟ್ಬಿಟ್ಟಿದ್ದಾನೆ ಕಣೋ. ಬರೀ ನೀರ್ ಕುಡ್ದು ಕುಡ್ದು ಹೊಟ್ಟೆ ಹೋಗಿ ಬೆನ್ ಗಂಟ್ಕೊಂಡ್ಬಿಟ್ಟಿದ್ಯೋ. ಯಾರ್ರಿ ಟೇಬಲ್ ಸಪ್ಲೈಯರ್? ಏನ್ ಬಗ್ಗೆ ಸರ್? ನನ್ ಫ್ರೆಂಡ್ ಆಗ್ಲಿಂದ ಹೊಟ್ಟೆ ಸುಂತ ಸಾಯ್ತಾ ಇದ್ದಾನೆ, ಹೋಗ್ರಿ ಒಂದ್ ಒಳ್ಳೆ ರೋಸ್ಟ್ ಆಗಿ ಟೇಸ್ಟ್ ಆಗಿ ದೋಸೆ ಮಾಡ್ಕೊಂಡ್ಬನ್ರಿ. ಲೋ ಸೋಮ್ನಲ್ಲಿ ಮೊನ್ನೆ ಏನ್ ನಡೀತು ಗೊತ್ತಾ? ಏನಾಯ್ತು? ನಾನು ನನ್ನ ಹೆಂಡತಿ BTS ಅಲ್ಲಿ ಹೋಗ್ತಾ ಇದ್ವಿ. ಆಗೇನಾಯ್ತು ಗೊತ್ತೇನೋ? ಏನಾಯ್ತು ಅಂತ ಹೇಳಿದ್ರೆ ತಾನಪ್ಪ ಗೊತ್ತಾಗೋದು? ಯಾವನೋ ಒಬ್ಬ 3rd class ಲೋಫರ್ ನನ್ ಮಗ ನನ್ ಮುಂದೆನೆ ನನ್ ಹೆಂಡತಿ ಕೈ ಹಾಕ್ಬಿಡೋದ? ಆಗ ನನಗೆ ಕೆಟ್ಟ ಕೋಪ ಬಂದ್ಬಿಡ್ತು. ಲೋಫರ್ ನನ್ನ ಮಗನೇ, ನಿನಗೆ ಎಷ್ಟೋ ಧೈರ್ಯ, ನನ್ನ ಮುಂದೆನೆ ನನ್ನ ಹೆಂಡತಿ ಕೈ ಹಾಕಿ ನಿನ್ನ ಚಪ್ಪಲಿ ನೋಡಿತೀನಿ, ಕೈ ಕಾಲು ಮುರಿದು ಸೊಂಟ ಮುರಿದು ಸ್ಪೇರ್ ಪಾರ್ಟ್ಸ್ ಅಂಗಡಿ ಕೊಟ್ಬಿಡ್ತೀನಿ. ನೀನ್ ಜನ್ಮಕ್ಕೆ ಇಷ್ಟ ಬೆಂಕಿ ಹಾಕಾಲೇ? ನಿನಗೇನು ಅಕ್ಕ ತಂಗಿರಿ ಯಾರು ಇಲ್ವೇನೋ? ಹೆಣ್ಮಕ್ಳು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾಲ? ಹೋಗ್ಲಿ ಬಿಡೋ, ಆಗಿದ್ದ ಆಗೋಯ್ತು, ಅದನ್ನೆಲ್ಲ ಈಗ ಯಾಕೆ ಹೇಳ್ತಾ ಇದೀಯಾ? ಏನ್ರಿ ನಿಜಾಲಿ, ಇವ್ರು ನಿಮ್ ಹೆಂಡತಿ ಮೇಲೆ ಕೈ ಹಾಕದ್ರ? ಹ್ಞೂ ಸರ್, ಬಿಡ್ತೀನ. ಇವನ್ನ ಸ್ಪಾಟ್ ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡ್ಬಿಟ್ಟಿದ್ದಾನೆ, ಅದಕ್ಕೆ ಇಟ್ಕೊಂಡಿದ್ದೀನಿ. ಇಂಥ ನನ್ನ ಮಕ್ಕಳನ್ನ ಹೇಗೆ ಸುಂಗೇ ಬಿಟ್ರೆ ನಾಳೆ ನಮ್ಮ ಹೆಂಡತಿ ಮೇಲೆ ಕೈ ಹಾಕ್ತಾರೆ? ಏನೋ ನೋಡಿದ್ರೆ ಆಕಲ್ ಕೂಡ ಆಯ್ತು. ಸೋಮ್ನಳ್ಳಿ
ಸೋಮು ಸೋಮಣ್ಣ ಸೋಮನಳ್ಳಿ ಸೋಮನಳ್ಳಿ ಅಯ್ಯಯ್ಯೋ ಇದೇನೋ ಇದು ನಿನ್ನ ಅವತಾರ ಛೇ 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 ಬಟ್ಟೆ ಎಲ್ಲ ಹರ್ಕೊಂಡ್ಬಿಟ್ಟಿದ್ಯ ಮುಖದಲ್ಲಿ ಇಷ್ಟೊಂದು ರಕ್ತ ಯಾಕೋ ಕಂದ ಏನೋ ಆಯ್ತು ಜನ್ಮದಲ್ಲಿ ನನ್ ಮೇಲೆ ಏನಾದ್ರೂ ಕೋಪ ಇದ್ರೆ ಬೇಕಾದ್ರೆ ಚಪ್ಪಲಿ ತಗೊಂಡು ನಾ ಕೇಟ್ ಹಾಕ್ಬಿಡ ನಿನ್ ದಮ್ಮಯ್ಯ ಇನ್ನೊಂದ್ಸಲ ನಿನ್ ಫ್ಲಾಶ್ ಬ್ಯಾಕ್ ಮಾತ್ರ ಹೇಳ್ಬೇಡ ಅನಿತಾ ಅನಿತಾ ಅನಿ ಹೇಗಿದ್ಯಮ್ಮ ನಾನ್ ಚೆನ್ನಾಗಿದ್ದೀನಿ ನೀನ್ ಹೇಗಿದ್ಯಮ್ಮ ನಿಜ ಹೇಳಮ್ಮ ಕಣ್ಣನ್ ಕಾಪಾಡೋ ರೆಪ್ಪೆ ತರ ಗಂಡ ಮಗು ಹಾಕ್ ಪ್ರೀತಿಸೋ ಅತ್ತೆ ಇವ್ರ ಜೊತೆ ನಾನು ಇದಕ್ಕಿಂತ ನನ್ಗಿನ್ನೇನ್ ಬೇಕು ಏನಮ್ಮ ನಿನ್ನ ಒಂದು ಅನುಕೂಲವಾಗಿರೋ ಕುಟುಂಬಕ್ಕೆ ಸೇರ್ಸೋಕೆ ಇರ್ಬೇಕಾದ ಧೈರ್ಯ ಬಾಯಿ ನನ್ನಲ್ಲಿ ಇಲ್ದೆ ಹೋಯ್ತಲ್ಲಮ್ಮ ನನ್ಗೇನಾಗಿದೆ ಅಮ್ಮ ಅನುಕೂಲವಾಗಿ ಇದ್ದೀನಿ ಅದಿರ್ಲಿ ಅಪ್ಪ ಯಾಕೆ ಬರ್ಲಿಲ್ಲ ಅದು ಹಾ ಅರ್ಜೆಂಟ್ ಆಗಿ ಲಾರಿ ಕೆಲ್ಸ ಅಂತ ಮೈಸೂರಿಗೆ ಹೋದ್ರು ಅದಕ್ಕೆ ನಾನೇ ನಿನ್ನ ಗೌರಿ ಹಬ್ಬಕ್ಕೆ ಕರೆಯೋಣ ಅಂತ ಬಂದೆಮ್ಮ ಈ ಅಮ್ಮಂಗೆ ನನಗಿಂತ ಅನಿಷ್ಟನೇ ಹೆಚ್ಚಾಗಿ ಹೋಯ್ತು ಇಲ್ಲಮ್ಮ ನಿಮ್ಮ ಅಮ್ಮನ ವಿಷಯ ನಿನಗೆ ಗೊತ್ತೇ ಇದೆ ನನ್ನನ್ನು ಕರೆದ್ಲು ನನಗೆ ಇಷ್ಟ ಇರಲಿಲ್ಲ ನಾನು ಲಕ್ಷ್ಮಿನ ಕರೆದ್ಬಿಟ್ಟು ಬರ್ತೀನಿ ಅಂತ ಬಂದೆ ಅಮೆರಿಕ ಗಂಡು ಬಂದಾಗ ಅವನ್ನ ಮರಳು ಮಾಡಿ ಬುಟ್ಟಿಗೆ ಹಾಕೊಳಕ್ ನೋಡಿದ್ಲು ಈಗ ಅಮ್ಮನ ಬುಟ್ಟಿಗೆ ಹಾಕೊಳಕ್ ನೋಡ್ತಿದ್ದಾಳೆ ಯಾರನ್ನ ಬುಟ್ಟಿಗೆ ಹಾಕೊಂಡ್ರೆ ಏನಮ್ಮ ಅದೃಷ್ಟ ಅನ್ನೋದನ್ನ ಹುಟ್ಟದಲ್ಲಿ ಬುಟ್ಟಿಗೆ ಹಾಕೊಂಡ್ ಬರ್ಬೇಕು ಅದು ನಿನ್ನ ಹತ್ರ ಇದೆ ನೀನ್ ಯಾಕೆ ತಲೆ ಕೆಡಿಸ್ಕೊತೀಯ ನಿಜಪ್ಪ ಇವ್ಳು ಆ ಅನಿಷ್ಠಾನ ಹೊತ್ಕೊಂಡು ಹುಟ್ಟದೆ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಅಮೆರಿಕ ಗಂಡ ಜೊತೆ ಹಾರಾಡ್ತಾ ಇದ್ದೆ ಈಗಲೂ ಕಾಲ ಮಿಂಚಿಲ್ಲಮ್ಮ ಅವ್ರ ಅಕ್ಕ ಅಮೆರಿಕದಲ್ಲಿದ್ದಾರೆ ನೀನ್ ಯಾವತ್ ಬೇಕಾದ್ರೂ ಹೋಗ್ಬೋದು ನೋಡಮ್ಮ ಇದನ್ನೆಲ್ಲ ಮರ್ತು ಗೌರಿ ಗಣೇಶ ಹಬ್ಬಕ್ಕೆ ಗಂಡ ಹೆಂಡತಿ ಇಬ್ರು ಬರ್ಬೇಕು ಆಗ್ಲಪ್ಪ ಯಾಕೆ ತಿನ್ಕೊಂಡಿದ್ದಿಲ್ಲ ಕೂತ್ಕೋ ಅರೆ ಏನಿದೆಲ್ಲ ಸಾರು ಮಸು ಅನ್ಕೊಂಡು ಇಲ್ಲಿ ನಾನು ನಿನ್ನ ಬಾಸು ಅಲ್ಲ ನೀನ್ ನನ್ನ ಕೈಗಳ ಕೆಲಸ ಮಾಡೋ ಕೆಲಸದವನು ಅಲ್ಲ ನಾ ಇಬ್ರು ಷಡ್ಕರು ಅಷ್ಟೇ ಕೂತ್ಕೋ ಏನ್ ಷಡ್ಕರು ಏನೋ ಸರ್ ಅಲ್ಲ ಸರ್ ಈ ನಮ್ಮ ಸರ್ಕಾರ ಕುಟುಂಬಕ್ಕೊಂದೇ ಮಗು ಸಾಕು ಅಂತ ಹೇಳ್ತಾ ಇದೆ ಹಾಗೊಂದ್ ವೇಳೆ ಆದ್ರೆ ಅಕ್ಕ ತಂಗಿ ಅಣ್ಣ ತಮ್ಮ ಅತ್ತೆ ಮಾವ ಅಂತ ಯಾವ ಸಂಬಂಧಗಳು ಇರೋದಿಲ್ಲ ಅದು ಹೇಗೆ ಇನ್ನೇನ್ ಸರ್ ಮತ್ತೆ ಒಂದ್ 50 ವರ್ಷ ಆದ್ಮೇಲೆ ಅವ್ರು ಹೇಳದಾಗೆ ಕುಟುಂಬಕ್ಕೊಂದೇ ಮಗು ಆಯ್ತು ಅಂತ ಇಟ್ಕೊಳ್ಳಿ ಆಗ ಮಗುಗೆ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಹೇಗೆ ಗೊತ್ತಾಗ್ಬೇಕು ಒಂದ್ ವೇಳೆ ಆ ಮಕ್ಕಳಿಗೆ ಮಕ್ಕಳಾದ್ರು ನಾವು ಹೋಗಿ ಅವ್ರ ಹತ್ರ ಇವ್ರು ನಿಮ್ ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಹೇಳಿದ್ರು ಖಂಡಿತವಾಗ್ಲು ಗೊತ್ತಾಗೋದಿಲ್ಲ ಆಮೇಲೆ ನಮ್ಮ ಸಂಬಂಧಗಳೇನಿದ್ರು ಬರೀ ಕತೆ ಕಾದಂಬರಿ ಸಿನಿಮಾಗಳಲ್ಲಿ ತೋರಿಸ್ಬೇಕಷ್ಟೇ ಏನಂತೀರಾ ನಮ್ಮ ಸಂಬಂಧಗಳನ್ನ ಉಳಿಸ್ಕೊಳ್ಳೋದಿಕ್ಕೆ ನಮ್ಮ ಸಂಬಂಧಗಳನ್ನ ಹೇಳ್ಕೊಳ್ಳೋದಿಕ್ಕಾದ್ರೂ ನಮ್ಗೆ ಜಾಸ್ತಿ ಮಕ್ಕಳಾಗಬೇಕು ಅಲ್ವಾ ಏನೇ ಅಮೆರಿಕಾ ಅಮ್ಮನ್ಗೆ ಅಂತ ಹಬ್ಬಕ್ಕೆ ಏನ್ ತಗೊಂಡ್ ಬಂದೆ ಏನು ತರ್ಲಿಲ್ವಾ ಏನೋ ಅಳದು ಅಳದು ಕೊಡ್ತೀಯ ಅಂತ ಅಮ್ಮ ನಿನ್ನನ್ ಕರೆಯೋಕೆ ನಿಮ್ಮನೆಗೆ ಬಂದಿದ್ಲಂತೆ ಏನ್ ಮಾಡಕ್ಕಾಗತ್ತೆ ಬಿಡು ಅಮೆರಿಕ ಅಮೆರಿಕ ಅಂತ ಆಕಾಶಕ್ಕೇಣಿ ಹಾಕಕ್ ನೋಡ್ದೆ ಪಾಪ ಅಮೆರಿಕ ಸಿಗ್ಲಿಲ್ಲ ಆಫ್ಟರ್ ಆಲ್ ಕರ್ನಾಟಕ ಸಿಕ್ತು ಅಮೆರಿಕ ಅಮೆರಿಕ ಅಂತ ಹರಾಡ್ತಿದ್ದವಳು ನೀನು ನಿನ್ನಂಥವ್ರಿಗೆ ಕರ್ನಾಟಕದ ಬೆಲೆ ಹೇಗ್ ಗೊತ್ತಾಗ್ಬೇಕು ಪರವಾಗಿಲ್ವೇ ಆ ಬ್ರೋಕರ್ ಮನೆಗೆ ಹೋದ್ಮೇಲೆ ಚೆನ್ನಾಗಿ ಮಾತಾಡೋದ್ ಬೇರೆ ಕಲ್ಪಿಟ್ಟಿದ್ಯಾ ಹ್ಮ್ ಬ್ರೋಕರ್ಗೆ ಮಾತೆ ಬಂಡವಾಳ ಅಲ್ವಾ ಅವನ್ ಹೆಂಡತಿ ನೀನು ಅದನ್ನೇ ಕಲ್ತಿದ್ಯಾ ಅಮ್ಮ ಇವಳ ಮರ್ಯಾದೆಗೆ ಬಾಯಿ ಮುಚ್ಕೊಂಡಿರೋಕ್ ಹೇಳು ನನ್ ಗಂಡನ ಬ್ರೋಕರ್ ಗೀಕರ್ ಅಂತ ಬಾಯಿಗೆ ಬಂದಾಗಂದ್ರೆ ಚೆನ್ನಾಗಿರೋಣ ಬ್ರೋಕರ್ನ ಬ್ರೋಕರ್ ಅಂದೆ ಇನ್ನೇನ್ ಜೋಕರ್ ಅನ್ನಕ್ಕಾಗತ್ತಾ ಮೈಸೂರ್ ಮಹಾರಾಜರ ಮೊಮ್ಮಗ ಇವಳು ಗಂಡ ಇವಳು ಜೈಪುರ್ ಮಹಾರಾಣಿ ಇವಳಿಗ್ ಮರ್ಯಾದೆ ಬೇರೆ ಇಷ್ಟು ಮಾತಾಡೋಳು ಅಪ್ಪ ಅಮ್ಮನಿಗೆ ಮರ್ಯಾದೆ ಮಾಡೋಕೆ ಹಬ್ಬಕ್ಕೆ ಏನ್ ತಂದಿದಾಳೋ ಪ್ರೀತಿಯಿಂದ ತುಳಸಿ ದಳ ಕೊಟ್ರು ದೇವ್ರು ಸ್ವೀಕರಿಸ್ತಾನೆ ಗತಿ ಇಲ್ದವ್ರು ಏನ್ ಹೇಳ್ಬೇಕೋ ಅದನ್ನೇ ನೀನು ಹೇಳ್ತಿದ್ಯ ಬಿಡು ಬುದ್ಧಿ ಕೆಟ್ಟವ್ರು ಏನ್ ಹೇಳ್ಬೇಕೋ ಅದನ್ನೇ ನೀನು ಹೇಳಿದ್ಯ ಬಿಡು ಪಾಪ ನೀನೇನ್ ಮಾಡಕ್ಕಾಗತ್ತೆ ಮಾಡೋ ಯೋಗ್ಯತೆ ಇಲ್ದೇ ಇದ್ರು ಮಾತಾಡೋ ಯೋಗ್ಯತೆ ಆದ್ರೂ ಬೆಳೆಸ್ಕೊಂಡಿದ್ಯಲ್ಲ ಇವ್ಳು ಇನ್ನೊಂದ್ ಮಾತು ಹೇಳಿದ್ರು ನಾನ್ ಸುಮ್ನೆ ಇರೋಲ್ಲ ನೋಡೇ ಮದ್ವೆ ಮುಂಚೆ ಮಾತಾಡ್ದಾಗೆ ಈಗ್ಲೂ ಮಾತಾಡ್ದ್ರೆ ಆಮೇಲೆ ನೆಟ್ಟಿರೋಲ್ಲ ಸಾಕು ಸುಮ್ನೆ ಇರ್ರೆ ನೀವೇನ್ ಹಬ್ಬ ಮಾಡಕ್ ಬಂದಿದ್ದೀರೋ ರಂಪ ಮಾಡಕ್ ಬಂದಿದ್ದೀರೋ ನಾನೇನು ರಂಪ ಮಾಡ್ತಾ ಇಲ್ಲಮ್ಮ ಇವಳೇ ಕೆಲಸ ಇಲ್ಲದೆ ಕಾಲ್ ಕರ್ಕೊಂಡು ಜಗಳಕ್ಕೆ ನಿಂತಿದ್ದಾಳೆ ನನ್ನೇನೋ ಅಂದ್ರೆ ಅನ್ಕೊಂಡಿದ್ದ ಸುಮ್ನೆ ಇದ್ರೆ ನನ್ ಗಂಡ ತಂದೆಗೆ ಯಾಕಮ್ಮ ಬರ್ಬೇಕು
ನಿನ್ ಗಂಡ ಏನು ದೇವೇಂದ್ರನ ಮಹೇಂದ್ರನ? ಆ ಸ್ಟಾಲ್ ನನ್ನ ಗಂಡನ ಕೈ ಕೆಳಗಡೆ ಕೆಲಸ ಮಾಡೋ ಬ್ರೋಕರ್. ಅವನ ಹೆಂಡತಿಯಾದ ನಿನಗೆ ಇಷ್ಟು ಪೊಗರಿದ್ರೆ ಅವನ ಬಾಸ್ ಹೆಂಡತಿಯಾದ ನನಗೆ ಇನ್ನೆಷ್ಟು ಪೊಗರಿರ್ಬೇಕು? ಲಕ್ಷ್ಮಿ ಅವರೇ, ಏನಿದು ನನಗೆ ಉದ್ದ ಇದೆ ಅಂತ ಬಾಯ್ ಬಂದಾಗೆಲ್ಲ ಮಾತಾಡ್ತಾ ಇದ್ರ? ಅಯ್ಯೋ 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 ರೇ, ಎಲ್ಲಿ ಬಂದ್ರಿ ಕೇಳಿದ್ರ? ಈ ಬ್ರೋಕರು ನನ್ನನ್ನ ಅದು ನಿಮ್ ಹೆಂಡತಿನ ಏನಂತಿದ್ದಾನೆ ಕೇಳಿದ್ರ? ಯಾಕೆ ಬ್ರೋಕರ್ ಬ್ರೋಕರ್ ಅಂತ ಪಡ್ಕೋತೀಯ? ನನ್ ಗಂಡ ಬ್ರೋಕರ್ ಆದ್ರೆ ನಿನ್ ಗಂಡ ಬ್ರೋಕರ್ ಗಳಿಗೆಲ್ಲ ದೊಡ್ಡ ಬ್ರೋಕರ್. ನಾನ್ ಸುಮ್ನೆ ಇದೀನಿ ಅಂತ ಮನಸ್ಸಿಗೆ ಬಂದ ಮಾತಾಡ್ತಾ ಇದೀರ? ಮನಸ್ಸಿಗೆ ಬಂದೆ ಮಾತಾಡ್ತಿರೋದು ನಾನಲ್ಲ, ನಿಮ್ ಹೆಂಡತಿ. ಮೊದ್ಲು ಅವ್ಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಡಿ, ಇಲ್ಲ ಅಂದ್ರೆ ನಿಮ್ಮನ್ನ ಬೀದಿ ತರ್ತಾಳೆ. ಏನೇ ಅಂದ್ರೆ ಇರೋದನ್ನ ಹೇಳ್ದೆ ಕಣೆ, ಅಹಂಕಾರ ದುರಹಂಕಾರ ಆದ್ರೆ ಬುದ್ಧಿ ವಿಪರೀತಕ್ಕೆ ಹೋಗುತ್ತೆ, ಬುದ್ಧಿ ವಿಪರೀತಕ್ಕೆ ಹೋದ್ರೆ ವಿನಾಶ ಕಾಲ ಬಂದಿದೆ ಅಂತ ಅರ್ಥ. ಅಪ್ಪ ಏನಪ್ಪ ಇದು, ಇಷ್ಟೆಲ್ಲ ನಡೀತಾ ಇದ್ರು ನೀವು ಸುಮ್ನೆ ಇದ್ದೀರಾ ಅಂದ್ರೆ ತಾವು ದಯಮಾಡಿ ತಪ್ಪು ತಿಳ್ಕೊಂಡಿದ್ದೀರಾ? ಅದು ಅವ್ರಿಗೇನಪ್ಪ ಹೇಳ್ತೀಯ? ಈ ಮನೇಲಿ ಇಷ್ಟೆಲ್ಲ ರಾಗ ಅಂತ ಆದ್ಮೇಲೆ ನನ್ನ ಗಂಡನ ಮರ್ಯಾದೆ ಹೋದ್ಮೇಲೆ ನಾವ್ ಯಾಕೆ ಇಲ್ಲಿರ್ಬೇಕು? ನಡೀರಿ ಹೋಗೋಣ. ಹಬ್ಬಕ್ಕೆ ನಿನಗೆ ರೇಷ್ಮೆ ಸೀರೆ 5,000 ರೂಪಾಯಿ ಇದೆ, ಏನಾದ್ರೂ ಒಡವೆ ತಗೋ. ಲಕ್ಷ್ಮಿ ತಗೋಪ್ಪ, ಹಬ್ಬಕ್ಕೆ ನೀನೇ ಏನಾದ್ರೂ ತಗೋ. ರೀ ಬನ್ನಿ ಹೋಗೋಣ. ಲಕ್ಷ್ಮಿ ರೀ, ಅವಳು ಹೊರಟೋಗ್ತಾ ಇದ್ದಾಳೆ, ಬೇಡ ಅಂತ ಹೇಳ್ರಿ, ಬೇಡ ಅಂತ ಹೇಳ್ರಿ. ಹೋಗ್ಲಿ ಬಿಡಮ್ಮ, ಅಹಂಕಾರಕ್ಕೆ ಉದಾಸೀನನೇ ಮದ್ದು. ಹೋಗ್ಬೇಕಾಗಿದ್ದವಳು ಅವಳಲ್ಲ ನೀನು, ಅವಳು ನಮ್ಮನೆ ಅದೃಷ್ಟ ಲಕ್ಷ್ಮಿ, ನಿಂತರ ಅಲ್ಲ. ಹಿಡಿದು ದಬ್ಬಕ್ ಮುಂಚೆ ನಾವೇ ಹೋಗ್ಬಿಡೋಣ ಬನ್ನಿ. ಅಮಿತಾ, ಅಮಿತಾ ಅಯ್ಯೋ, ಹಬ್ಬ ಮಾಡಕ್ ಬಂದು ಜಗಳ ಮಾಡ್ಕೊಂಡು ಹೋಗ್ತಾ ಇದಾರಲ್ಲ, ಎಲ್ಲ ನನ್ನ ಹಣೆ ಬರ ಅಲ್ವೇ. ಆನೆಯು ತಾ ಪೋಗುವುದು, ನಾಯಿ ತಾ ಬೊಗಳುವುದು. ಆನೆಯು ನಾಯಿಯಂತಾಗಿ ಬೊಗಳಿದರೆ ಆನೆಯ ಮಾನಕ್ಕೆ ಹಾನಿ ಸರ್ವಜ್ಞ ಅಂತಾರಲ್ಲ, ಹಾಗೆ ನಾಯಿ ಬೊಗಳ್ತಾ ಇದ್ರೆ ದೇವಲೋಕ ಹಾಳಾಗುತ್ತೇನೆ. ಈ ನಾಯಿ ಬೊಗಳಕ್ ಬರ್ತಿರ್ಲಿಲ್ಲ, ಈಗ ಬೊಗಳ್ತಾ ಇದೆ. ಇದನ್ ಹೀಗೆ ಬಿಟ್ರೆ ನಾಳೆ ನಮ್ಮನ್ ಕಚ್ಚತ್ತೆ ರೀ. ಕಚ್ಚೋದಿಕ್ ಬಂದಾಗ ಕಲ್ ಹಾಕಿದ್ರಾಯ್ತು, ಅದ್ ಬಿಟ್ಟು ಈಗ ರೀ ನನಗೆ ಮೈಯೆಲ್ಲ ಉರಿತಾ ಇದೆ. ಆಫ್ಟರ್ ಆಲ್ ಒಬ್ಬ ಬ್ರೋಕರ್ ಹೇಗ್ ಮಾತಾಡ್ದ? ಅವನ್ನ ನಾಳೆನೆ ನಿಮ್ ಆಫೀಸ್ ಕೆಲ್ಸದಿಂದ ತೆಗೀರಿ. ಲೇ, ಅವನ್ನ ಕೆಲ್ಸದಿಂದ ತೆಗೆಯೋದಕ್ಕೆ ಅವನಿನ್ ನನ್ ಸರ್ವೆಂಟ್ ಅಲ್ಲ, ಹಾಗೆ ಅವನಲ್ಲೇ ಕೆಲಸ ಮಾಡ್ಕೊಂಡಿರೋದಕ್ಕೆ ಅವನ್ ಕೆಲ್ಸ ಏನ್ ಪರ್ಮನೆಂಟ್ ಅಲ್ಲ. ಅದೇನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ, ಅವಳ ಅಹಂಕಾರ ಆಡಬೇಕು ಅಂದ್ರೆ ಅವನ್ ಏನಾದ್ರೂ ಮಾಡ್ಲೇಬೇಕು. ಏನು ಇಲ್ಲ, ನೀವು ಆ ಕೆಲ್ಸ ಬಿಟ್ಬಿಡಿ. ನಿಜ ಬುದ್ಧಿ ಬಿದ್ದಿದ್ಯಾನ? ಕೆಲ್ಸ ಬಿಟ್ಬಿಟ್ಟು ಹೊಟ್ಟೆ ಮರನ್ ತಣ್ಣಿ ಬಟ್ಟೆ ಹಾಕೋಂತೀಯ? ಹಾಗಲ್ಲ ರೀ, ನೀವ್ ಆ ಕೆಲ್ಸ ಬಿಟ್ಟು ಬೇರೆ ಏನಾದ್ರೂ ಬಿಸ್ನೆಸ್ ಮಾಡಿದ್ರೆ ಹೇಗೆ? ಚೆನ್ನಾಗಿದೆ ಕಣ ಹೇಳೋದು ಅಲ್ವೇ. ಇರೋ ಕೆಲ್ಸ ಬಿಟ್ಬಿಟ್ಟು ಬಿಸ್ನೆಸ್ ಅಂತ ಹೋಗಿ ಒಂದ್ ವೇಳೆ ಕೈ ಸುಟ್ಕೊಂಡೆ ಅಂತ ಇಟ್ಕೋ. ಅದೇನೋ ಹೇಳ್ತಾರಲ್ಲ, ವರ್ಷದ ಕೂಡಲೇ ನಂಬ್ಕೊಂಡು ಹರ್ಷದ ಕೂಡಲೇ ಕಳ್ಕೊಂಡ್ರು ಅನ್ನೋಗುತ್ತೆ ನಮ್ಮ ಪರಿಸ್ಥಿತಿ. ಇಷ್ಟಕ್ಕೂ ಬಿಸ್ನೆಸ್ ಮಾಡಕ್ಕೆ ನಮ್ಮ ಹತ್ರ ಬಂಡವಾಳ ಎಲ್ಲಿದೆ? ಹುಲಿ ನೋಡಿ ನರಿ ಬರೆ ಹಾಕೋತಂತೆ. ನೋಡೆ, ಅವ್ರು ಹಾಗಿದ್ದಾರೆ ಹೀಗಿದ್ದಾರೆ ಅಂತ ನಾವ್ ಯಾಕೆ ಯೋಚನೆ ಮಾಡ್ಬೇಕು? ಅದಕ್ಕಲ್ಲ ರೀ, ನೀವ್ ಕೆಲಸ ಮಾಡೋ ಆಫೀಸ್ ಅಲ್ಲಿ ಅವಳ ಗಂಡನು ಕೆಲಸ ಮಾಡೋದು, ಅವ್ರು ನಿಮ್ಗೆ ತೊಂದರೆ ಕೊಡದೆ ಇರ್ತಾರಾ? ತೊಂದರೆ ಕೊಡಕ್ಕೆ ಅವ್ ಅವರಪ್ಪಂದು ಅಲ್ಲ ನಮ್ಮಪ್ಪಂದು ಅಲ್ಲ. ನೋಡೆ, ನಾವ್ ಪಾರ್ಟಿಂಗ್ ಕರ್ಕೊಂಡು ವ್ಯವಹಾರ ಮಾಡ್ಸಿದ್ರೆ ಅವ್ರಿಗೆ ಗಿಮ್ಳ, ಇಲ್ಲಾಂದ್ರೆ ಬರೀ ಸಿಂಬ್ಳಾನೆ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ನಾನ್ ನೋಡ್ಕೋತೀನಿ. ಏನ ರೀ? ಏನದು? ನಿಮ್ಗೊಂದು ವಿಷಯ ಹೇಳ್ಬೇಕು. ಏನದು? ಬನ್ರಿ ಇಲ್ಲಿ. ಯೋ ಬನ್ರಿ. ಗೊತ್ತಾಯ್ತಾ? ಅಂದ್ರೆ ಹೌದಾ? ಅಮ್ಮ ಅರಿತಿಂಗೆ, ಅದು ತುಂಬಾ ಹಳೆ ಸುದ್ದಿ ಕಣ, ಹೊಸದಾಗಿ ಏನಾದ್ರೂ ಇದ್ರೆ ಹೇಳು. ಹ್ಮ್, ಸೊಸೆಗೆ ತಕ್ಕ ಅತ್ತೆ, ಮಗಳಿಗೆ ತಕ್ಕ ಅಮ್ಮ. ಅಮ್ಮ ನಾನ್ ತಪ್ಪು ಮಾಡ್ಬಿಟ್ಟೆಮ್ಮ. ಏನಮ್ಮ ಅದು? ಮಕ್ಳಾದ್ರೆ ನನ್ ಫಿಗರು ಗ್ಲಾಮರು ಹೋಗುತ್ತೆ ಅಂತ ಮಾತ್ರೆ ತಗೋತಾ ಇದ್ದೆ. ಎಂತ ಕೆಲಸ ಮಾಡ್ಬಿಟ್ಟೆ, ಎಲ್ಲಾದ್ರಲ್ಲೂ ಅನಿತಿಂಗಿಂತ ಫಸ್ಟ್ ಆಗಿದ್ ನೀನು, ಈ ಒಂದು ವಿಷಯದಲ್ಲಿ ಫಸ್ಟ್ ಆಗ್ಲಿಲ್ವಲ್ಲೇ. ಹೋಗ್ಲಿ ಬಿಡು, ಇನ್ಮೇಲೆ ಅದನ್ನೆಲ್ಲ ನಿಲ್ಸ್ಬಿಟ್ಟು ಆದಷ್ಟು ಬೇಗ ತಾಯಿ ಆಗು ನನ್ ಕಂದ.
ಮಾವಿ ಕಾಲದ ಹಣ್ಣು ನೀನು, ನೀನು ನಿನ್ನ ಮುಗಿಸಿದಾಗ ಜೇನು ಜೇನು ನಿಜ ನಿಜ ನಿನ್ನ ಮಾತು ಚಿನ್ನ ತುಟಿಗಳಿಗೇಕೆ ಬಿಡುವು ಇನ್ನ ನಿಜ ನಿಜ ನಿನ್ನ ಮಾತು ಚಿನ್ನ ಪ್ರಣಯಕ್ಕೆ ಪರದ ಏಕೆ ಇನ್ನ ಮಾವಿ ಕಾಲದ ಕುಚ್ಚು ದೊಡ್ಡ ಮಗಳಿಗೆ ಮೂರ್ ತಿಂಗಳು ತಾತ ಆಗ್ತಾ ಇದೀರ ಅದಕ್ಕೆ ತಗೋ ಹೊಸದಾಗಿ ಹೇಳ್ತಿದ್ದೀರಾ ನಿಮ್ ಚಿಕ್ಕ ಮಗಳ ಬಸ್ ಆರ್ ತಿಂಗಳು ಆಗಿಲ್ವಾ ಆಗಿಲ್ದಿರೋ ಸ್ವೀಟ್ ಹೀಗೆ ಅನು ಆ ಮಾತ್ ಬೇರೆ ಕಡೆ ಲಕ್ಕಿ ಹುಡುಗಿ ತಗೊಳ್ಳಯ ಬಾಯಲ್ಲ ಕಳೆಯ ತಗೋತಗರು ಒಂದ್ ನಿಮಿಷ ಬಂದೆ
ಅನಿತಾ ಅನಿತಾ ಡಾಕ್ಟರ್ ಅನಿತಾ ಹೇಗಿದೆ ಹೊಟ್ಟೆ ಗೇಟ್ ಬಿದ್ದಿದ್ದರಿಂದ ಮಗು ಹೊಟ್ಟೆಲೇ ಸತ್ತಿದೆ ಪೇಷಂಟ್ಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಿದೆ ತಕ್ಷಣ ಆಪರೇಷನ್ ಮಾಡಬೇಕು ಇಲ್ಲದೆ ತುಂಬ ಕಷ್ಟ ನೋಡಿ ಡಾಕ್ಟರ್ ನಾನು ಅನಿತಾಗೆ ಏನಾಗ್ಬೋದು ನೋಡಿ ನೀವು ಆಪರೇಷನ್ ರೆಡಿ ಮಾಡಿ ದುಡ್ಡು ಎಷ್ಟು ಖರ್ಚಾಗ್ಬೋದು ಎಲ್ಲ ಸರಿ ಒಂದು 15,000 ರೆಡಿ ಮಾಡ್ಕೊಳ್ಳಿ 15,000 ಆಪರೇಷನ್ ಔಷಧಿನೂ ಸೇರಿ ಸರಿ ಡಾಕ್ಟರ್ ನಾನು ಅರೇಂಜ್ ಮಾಡ್ತೀನಿ ಸರಿ ಹೋಗುವಾಗ ಪೇಪರ್ ಸೈನ್ ಮಾಡೋಣ ಈಗೇನು ಮಾಡ್ತೀಯೋ ಸರ್ ಸರ್ ಏನು ನಿಮ್ ತಂಗಿಗೆ ಅಬಾರ್ಷನ್ ಆಯ್ತು ನನ್ನ ತಂಗಿ ಅಂತ ಯಾಕೆ ಹೇಳ್ತೀಯ ನೀನ್ ಹೆಂಡತಿ ಅಲ್ವಾ ಹೌದು ನನ್ನ ಹೆಂಡತಿಗೆ ಅಬಾರ್ಷನ್ ಆಯ್ತು ಅದ್ಯಾವ ದೊಡ್ಡ ವಿಷಯ ಹೆಣ್ಣು ಅಂದ್ಮೇಲೆ ಹೆರಿಗೆನೂ ಆಗುತ್ತೆ ಅಬಾರ್ಷನೂ ಆಗುತ್ತೆ ಡಾಕ್ಟ್ರು ತಕ್ಷಣ ಆಪರೇಷನ್ ಮಾಡ್ಬೇಕಂತ ಹೇಳಿದ್ದಾರೆ ಅನಿಷ್ಠಾನ್ ಕಟ್ಕೊಂಡ್ರೆ ಏನೇನಾಗುತ್ತೋ ಯಾರಿಗ ಗೊತ್ತು ಅದ್ ಸರಿ ಅದಕ್ಕೆ ನಾವೇನ್ ಮಾಡ್ಬೇಕು ಅದಕ್ಕೆ ಸ್ವಲ್ಪ ಹಣ ಬೇಕಾಗಿತ್ತು ಸಾಹೇಬ್ರ ಹತ್ರ ಅವ್ರ ಮನೇಲಿ ಇಲ್ವಲ್ಲ ನೋಡಿ ದಯವಿಟ್ಟು ನಿಮ್ ತಂಗಿ ಜೀವ ಅಂತ ಅಲ್ಲದೆ ಇದ್ರು ಒಂದು ಹೆಣ್ಣಿನ ಜೀವ ಅಂತ ತಿಳ್ಕೊಂಡು ಅವಳು ಉಳಿಸ್ಕೊಳಕ್ ನಂಗೆ ಸಹಾಯ ಮಾಡಿ ಪ್ಲೀಸ್ ಅಯ್ಯೋ ಬೆಳಿಗ್ಗೆಯಿಂದ ಇದೇ ತರ ಹಾರ್ಟ್ ಆಪರೇಷನ್ ಕಿಡ್ನಿ ಆಪರೇಷನ್ ಕಣ್ಣು ಆಪರೇಷನ್ ಅಂತ ಜನಗಳು ಬಂದು ದುಡ್ಡು ಎಸ್ಕೊಂಡು ಹೋಗ್ತಾನೆ ಇದ್ದಾರೆ ನೋಡಿ ದಯವಿಟ್ಟು ಇಂಥ ಪರಿಸ್ಥಿತಿ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ನೀವೇನ್ ಕೆಲಸ ನೋಡಿದ್ರು ನಾನು ಮಾಡಕ್ ತಯಾರಾಗಿದ್ದೀನಿ ಅವಳ ಅಹಂಕಾರ ಅಡಗಿಸೋದಕ್ಕೆ ಇದೇ ಸರಿಯಾದ ಅವಕಾಶ ಎಷ್ಟ್ ಬೇಕಿತ್ತು ಒಂದು 15,000 ರೂಪಾಯಿ 15,000ನಾ ದುಡ್ಡೇನೋ ಇದೆ ಆದ್ರೆ ಮುಂದಿನ ತಿಂಗಳಲ್ಲೇ ನಮ್ಮ ಮನೆ ಗೃಹ ಪ್ರವೇಶ ಅದ್ರ ಖರ್ಚಿಗೆ ಅಂತ ಇಟ್ಕೊಂಡಿದ್ದೀನಿ ಅದನ್ನ ಕೊಟ್ರೆ ಆ ಕೆಲಸ ಎಲ್ಲ ಯಾರು ಮಾಡ್ತಾರೆ ನಾನು ಮಾಡ್ತೀನಿ ನೀವೇನ್ ಹೇಳಿದ್ರು ಮಾಡ್ತೀನಿ ಆದ್ರೆ ಹಣ ಮಾತ್ರ ಇಲ್ಲ ಅಂತ ಹೇಳ್ಬಿಡಿ ನಾನ್ ಹೇಳಿದ ಹಾಗೆ ನಮ್ಮ ಹಳೆ ಮನೆ ಕೆಲಸ ಹೊಸ ಮನೆ ಕೆಲಸ ಎಲ್ಲಾ ಮಾಡೋ ಹಾಗಿದ್ರೆ ಆಯ್ತಾಯ್ತು ನೀವು ಹೇಳಿದ ಎಲ್ಲ ಕೆಲಸ ಮಾಡ್ತೀನಿ ಸರಿ ಹಾಗಿದ್ರೆ ತಡಿ ಈ ವಿಷಯನ ನೀನ್ ಹೆಂಡತಿ ಹೇಳ್ಬೇಡ ಅಂತ ಹೇಳ್ತಿದ್ಯ ಆಯ್ತು ಅವಳು ನಾನ್ ಯಾಕೆ ಹೇಳಿ ಹಾಸ್ಪಿಟ್ಲ್ ಗೀಸ್ಪಿಟ್ಲ್ ಅಂತ ಹೋಗ್ಬಿಡ್ಬೇಡ ಮನೆ ಕೆಲಸದವ್ರು ಬೇರೆ ಬಂದಿಲ್ಲ ಎಲ್ಲ ಕೆಲಸ ನೀನೇ ಮಾಡ್ಬೇಕು ಇಷ್ಟೊಂದು ದುಡ್ಡು ಎಲ್ಲಿತ್ತು ಅದು ನನ್ನ ಫ್ರೆಂಡ್ ಸಲ ತಂದಮ್ಮ ಡಾಕ್ಟರ್ ಕೇಳಿದಾಗ ಕೊಟ್ಬಿಡು ಅಮ್ಮ ಮತ್ತೆ ನನಗೆ ದುಡ್ಡು ಕೊಟ್ರಲ್ಲ ಅವ್ರ ಕೆಲಸದ ಮೇಲೆ ನಾನು ಸ್ವಲ್ಪ ಮರ್ಕರಕ್ಕೆ ಹೋಗ್ತಾ ಇದ್ದೀನಿ ಒಂದು ವಾರದಲ್ಲಿ ಬಂದ್ಬಿಡ್ತೀನಿ ಇಂಥ ಪರಿಸ್ಥಿತಿಯಲ್ಲೂ ಹೋಗ್ಲೇಬೇಕೇನು ಹೌದಮ್ಮ ನಾನು ಕಷ್ಟದಲ್ಲಿರೋ ಅವ್ರು ನಂಗೆ ಸಹಾಯ ಮಾಡಿದ್ದಾರೆ ನಿಜ ಹೇಳಬೇಕು ಅಂದ್ರೆ ಅವ್ರು ನನಗೆ ದುಡ್ಡು ಕೊಟ್ಟಿರೋದೆ ನಾನು ಅವ್ರ ಕೆಲಸ ಮಾಡ್ಕೊಡ್ಬೇಕು ಅಂತ ಅದಕ್ಕೆ ನಾನು ಹೋಗ್ಲೇಬೇಕಮ್ಮ ನೀನು ಅದಕ್ಕೆ ಸ್ವಲ್ಪ ಹುಷಾರಾಗಿ ನೋಡ್ಕೊ ನಾನು ಬಂದ್ಬಿಡ್ತೀನಿ ಒಂದ್ ನಿಮಿಷ ಬಂದ್ಬಿಡ್ತೀನಿ ಕೂತ್ಕೋ ಅನಿತಾ ನಾನು ಸ್ವಲ್ಪ ಅರ್ಜೆಂಟ್ ಕೆಲಸದ ಮೇಲೆ ಮರ್ಕರಕ್ಕೆ ಹೋಗ್ತಾ ಇದ್ದೀನಿ ಅದೇ ನಂಗೆ ಹೇಳ್ದ ನನ್ನ ಫ್ರೆಂಡ್ ಅವನ ಕೆಲಸಕ್ಕೆ ಒಂದು 3 ದಿನ ಬೇಗ ಬಂದ್ಬಿಡ್ತೀನಿ ಈಗ ತಾನೇ ಬಂದ್ರಿ ಮತ್ತೆ ಹೊರಟಿದ್ದೀರಲ್ಲ ಒಂದೆರಡು ದಿನ ಇರಬಾರ್ದಾ ಈ 2 ದಿನನೇ ನನ್ಗೆ ತುಂಬಾ ಇಂಪಾರ್ಟೆಂಟ್ ಆಮೇಲೆ ನನ್ನ ಕೆಲಸ ಮುಗಿದೋಗುತ್ತೆ
ಚೆನ್ನಾಗಿ ಹಸ್ ತಗೋ, ಸ್ಟ್ರೈನ್ ಮಾಡ್ಕೋಬೇಡ. ಬರ್ಲ ಯಾಕೆ ಹಾಗೆ ನೋಡ್ತಾ ಇದ್ಯಾ? ನಾನೇ ನಿಮ್ಮ ಅಕ್ಕ, ಒಳಗ್ ಬಾ ಅಂತ ಕರಿಯಲ್ವಾ? ಅಯ್ಯೋ ಒಳಗ್ ಬಾ ಅಕ್ಕ. ಏನ್ ಅಷ್ಟು ಹಾರಾಡ್ತಾ ಇದ್ದವಳು, ಮನೆಗ್ ಬಂದ್ಬಿಟ್ಟಿದ್ದಾಳೆ ಅಂತ ನೋಡ್ತಿದ್ಯಾ? ನೋಡನಿತಾ, ನಾವಿಬ್ರು ಜಗಳ ಆಡೋದೇನ್ ಹೊಸದಲ್ಲ, ಮತ್ತೆ ಸೇರೋದು ಹೊಸದಲ್ಲ. ಏನೋ ಅವತ್ತಿನ ಟೈಮ್ ಆಗಿತ್ತು, ಮಾತಿಗೆ ಮಾತು ಬೆಳೀತು, ಜಗಳ ಆಯ್ತು. ಅದನ್ನೇ ಮನಸ್ಸಲ್ಲಿಟ್ಕೊಂಡು ಸಂಬಂಧ ಬಿಡೋಕ್ಕಾಗತ್ತಾ? ಹೌದು ಕಣೆ, ನಿನ್ಗೆ ಅಭರ್ಷಣ ಆಯ್ತು ಅಂತ ಗೊತ್ತಾಯ್ತು, ನನಗ್ ತುಂಬಾ ಬೇಜಾರಾಯ್ತು. ನೋಡೋಣ ಅನ್ನಿಸ್ತು, ಹಾಸ್ಪಿಟ್ಲಿಗೆ ಬರೋಣ ಅಂದ್ರೆ ನೀನ್ ಬಸ್ರಿ, ಎಲ್ಲೂ ಹೋಗ್ಬೇಡ ಅಂದ್ರು ನನ್ ಗಂಡ. ಅದಕ್ಕೆ ಈಗ ಅವ್ರಿಗೆ ಗೊತ್ತಿಲ್ಲದೆ ಬಂದೆ. ತುಂಬಾ ಒಳ್ಳೇದು ಕಣೆ, ಸದ್ಯ ಹಳೆದೆಲ್ಲ ಮರ್ತಿದೆಯಲ್ಲ. ಮರಿಬೇಕಾದನ್ನ ಮರಿಲೇಬೇಕು. ನೋಡು, ನಾವು ಹೊಸ ಮನೆ ಕಟ್ಸಿ ಅದ್ರ ಗೃಹ ಪ್ರವೇಶನ ನಾಳೆ ಶುಕ್ರವಾರ ಇಟ್ಕೊಂಡಿದೀವಿ. ದಯವಿಟ್ಟು ನೀನು ನಿನ್ ಗಂಡ ತಪ್ಪನೆ ಬಂದ್ಬಿಡಿ. ಅಯ್ಯೋ, ನನ್ ಗಂಡ ಈಗ ತಾನೇ ಮಡಿಕೇರಿಗೆ ಹೋದ್ರು, ತಿರುಗ್ ಬರೋಕೆ ಎರಡ್ ಮೂರ್ ದಿನ ಆಗುತ್ತೆ ಅಂದ್ರು, ಆದ್ರೆ ನಾನ್ ಖಂಡಿತ ಬರ್ತೀನಿ. ಸರಿ, ನನ್ ಟೈಮ್ ಆಯ್ತು, ನಾನ್ ಬರ್ತೀನಿ. ಖಂಡಿತ ಬರ್ಬೇಕು, ನೀವು ಬಂದ್ಬಿಡಿ. ಆಯ್ತಮ್ಮ, ಬರ್ಲ. ಸದ್ಯ ಈಗ್ಲಾದ್ರೂ ಆ ದೇವ್ರು ಒಳ್ಳೆ ಮನ್ಸ್ ಕೊಟ್ನಲ್ಲ. ಅಮ್ಮ ಅವಳು ಒಳ್ಳೆಯವಳೇಮ್ಮ, ಅಪ್ಪ ಮುದ್ದು ಮಾಡಿ ಕೆಡಿಸ್ಬಿಟ್ರು ಅಷ್ಟೇ, ಅದನ್ನು ಕೋಪ ಬಂದಾಗ ಮಾತ್ರನೇ, ಇಲ್ಲಾಂದ್ರೆ ತುಂಬಾನೇ ಒಳ್ಳೆಯವಳಮ್ಮ ಅವಳು. ಏನೇ ಆಗ್ಲಿ ಬೆಂಗಳೂರಿನಲ್ಲಿದ್ದ ಬಂಗ್ಲೆ ಕಟ್ಟಿಸ್ಬೇಕಾದ್ರೆ ಅದೃಷ್ಟ ಮಾಡಿರ್ಬೇಕು. ಇದಕ್ಕೆಲ್ಲ ಕಾರಣ ನನ್ನ ಹೆಂಡತಿನೇ ಮಾವ, ಇವ್ಳು ಇಲ್ದ ಇದ್ರೆ ಇಂಥ ಮನೆ ಎಲ್ಲಿ ಕಟ್ಟಕಾಯ್ತು? ಈಗ ಬರ್ತಾ ಇದ್ದೀನಮ್ಮ. ಹೌದಮ್ಮ, ನಿನ್ನೆ ಅಕ್ಕ ನಮ್ ಮನೆಗೆ ಬಂದ್ ಕರೆದ್ಲು, ಅದಕ್ಕೆ ಬಂದೆ. ಹೌದಾ, ಒಬ್ಳೆ ಬಂದ್ಯಾ? ಎಲ್ಲಿ ನಿನ್ ಗಂಡ ಅತ್ತೆ? ಅವ್ರು ಅದೇನು ಅರ್ಜೆಂಟ್ ಕೆಲ್ಸ ಅಂತ ಮಡಿಕೇರಿಗೆ ಹೋದ್ರು, ನಮ್ಮ ಅತ್ತೆಗೆ ಹುಷಾರಿಲ್ಲ, ಅದಕ್ಕೆ ನಾನೊಬ್ಳೆ ಬಂದೆ. ಹೌದಾ, ಹೋಗ್ಲಿ ಬಿಡು, ಸದ್ಯ ನೀನ್ ಒಬ್ಳಾದ್ರೂ ಬಂದಿಯಲ್ಲ. ಬರ್ದೇ ಏನ್ ಮಾಡ್ತಾಳೆ, ಇವತ್ತಿನ ಈ ಫಂಕ್ಷನ್ಗೆ ಮುಖ್ಯವಾಗಿ ಇವಳು ಬರ್ಬೇಕು ಅಂತ ತಾನೆ ನಾನ್ ಇವಳ ಮನೆ ತನಕ ಹೋಗಿದ್ದು. ಹಳೆದಿನೆಲ್ಲ ಮರ್ತು, ನೀವಿಬ್ರು ಒಂದಾದ್ರಲ್ಲ ನಂಗಷ್ಟು ಸಾಕು. ಈಗ ನಂಗೆ ತುಂಬಾ ಸಂತೋಷ ಆಗ್ತದೆ ಅಮ್ಮ. ಇಷ್ಟಕ್ಕೆ ಸಂತೋಷ ಪಟ್ರೆ ಹೇಗಮ್ಮ? ಏನೇ, ಏನ್ ತಗೋತಿಯಾ, ಕಾಫಿನ ಜ್ಯೂಸ? ಹೇಳೆ ಏನ್ ಬೇಕು, ಇಲ್ಲಿಗೆ ತರಿಸ್ತೀನಿ ಜ್ಯೂಸ್. ಏ ರಂಗಿ, ಮೂರು ಜ್ಯೂಸ್ ತರಿಸ್ತೀನಿ. ಇದೇನೆ ನಿನ್ನ ಅಳಿಯ ಮಡಿಕೇರಿಗೆ ಹೋಗಿದ್ದಾನೆ ಅಂತ ಹೇಳ್ತಿದ್ಲು ನಿನ್ನ ಮಗಳು? ಏನೇ ಅಮೇರಿಕಾ, ಸರಿಯಾಗಿ ನೋಡು, ಇದೇ ಮಡಿಕೇರಿಯಲ್ಲಿರೋ ನಿನ್ ಕರ್ನಾಟಕ. ಏನಪ್ಪ ಹಾಗೆ ನೋಡ್ತಾ ನಿಂತ್ಬಿಟ್ಟೆ? ಬೇಗ ಜ್ಯೂಸ್ ಅಲ್ಲಿ ಇಟ್ಬಿಟ್ಟು ಹೋಗು, ಒಳಗಡೆ ಒಂದ್ ರಾಶಿ ಕೆಲಸ ಬಿದ್ದಿದೆ. ಹೋಗ್ ಹೋಗು. ನೋಡು, ನಾನು ಆಮೇಲೆ ಪಾರ್ಟಿಗೆ ಹೋಗ್ಬೇಕು, ನನ್ ಸೀರೆ ಬ್ಲೌಸ್ ನ ಐರನ್ ಮಾಡಿಡು, ಹೋಗು. ಲಕ್ಷ್ಮಿ, ನನ್ ಗಂಡನ ಏನು ತಿಳ್ಕೊಂಡಿದೀಯ? ಇಷ್ಟು ದಿವಸ ಬ್ರೋಕರು, ಈಗ ನನ್ ಮನೇಲಿ ನಾನ್ ಹೇಳಿದ ಕೆಲಸ ಮಾಡ್ಕೊಂಡ್ ಬಿದ್ದಿರೋ ವರ್ಕರು ಅಂತ ತಿಳ್ಕೊಂಡಿದೀನಿ, ತಪ್ಪೇನಿಲ್ವಲ್ಲ? ಛೀ, ಮುಚ್ಚೆ ಬಾಯಿ. ನಿನ್ನೆ ಮನೆಗ್ ಬಂದಾಗ ನಿಜವಾಗ್ಲೂ ಬದ್ಲಾಗಿದೀಯ ಅನ್ಕೊಂಡೆ, ಆದ್ರೆ ಹುಟ್ಟು ಗುಣ ಅದು ಸುಟ್ಟು ಹೋಗೋದಿಲ್ಲ. ಒಳ ಹುಟ್ಟಿದ ತಂಗಿ ಗಂಡನ ಜೊತೆ ಹೇಗ್ ನಡ್ಕೊಳ್ಳೋದಕ್ಕೆ ನಿನ್ಗೆ ನಾಚಿಕೆ ಆಗಲ್ಲ? ನಾಚಿಕೆನ ನನಗ ಯಾಕಾಗ್ಬೇಕು? ಇಡೀ ಬೆಂಗಳೂರೆಲ್ಲ ಸುತ್ತಿದ್ರು ಒಂದೇ ಒಂದು ನಯಾ ಪೈಸೆ ಹುಟ್ಸೋ ಯೋಗ್ಯತೆ ಇಲ್ದೆ ದುಡ್ಡು ಬೇಕು ಅಂತ ನನ್ನ ಮುಂದೆ ನಿಂತ್ಕೊಂಡಿದ್ನಲ್ಲ, ಈ ನಿನ್ ಗಂಡ ಅವನಿಗೆ ನಾಚಿಕೆ ಆಗ್ಬೇಕು. ಸಾಕು, ನಾನ್ ನಿಮ್ ಮನೇಲಿ ನೀವೇನ್ ಹೇಳಿದ್ರು ಮಾಡ್ಕೊಂಡಿರ್ತೀನಿ ಅಂತ ಹೇಳಿ ದುಡ್ಡುಗೋಸ್ಕರ ಈ ಲಕ್ಷ್ಮಿ ಹತ್ರ ಭಿಕ್ಷೆ ಕೇಳ್ತಾ ನಿಂತಿದ್ನಲ್ಲ ಈ ನಿನ್ ಗಂಡ, ಅವನಿಗೆ ನಾಚಿಕೆ ಆಗ್ಬೇಕು. ಏನೋ ನಾಯಿ ಯಜಮಾನನ್ ಕಾಲ್ ಹತ್ರ ಬಾಲ ಅಲ್ಲಾಡಿಸ್ತಾ ಬಂತಲ್ಲ ಅಂತ ಬಿಸ್ಕೆಟ್ ಹಾಕ್ದೆ, ಅದು ನಾನ್ ಹೇಳ್ದ ಕೇಳ್ಕೊಂಡ್ ಬಿದ್ದಿದೆ. ಲಕ್ಷ್ಮಿ ಕಿರ್ಚ್ಬೇಡ, ಈಗ ತಾನೇ ಆಸ್ಪತ್ರೆಯಿಂದ ಎದ್ದು ಹೊರಗ್ ಬಂದಿದ್ಯಾ, ಮತ್ತೆ ಹಾಸಿಗೆ ಸೇರ್ಬಿಡ್ತೀಯ? ನಾನು ಹಳೇದನ್ನ ಅಷ್ಟು ಸುಲಭವಾಗಿ ಮರೆಯೋಳಲ್ಲ. ಅವತ್ತು ನನ್ ಗಂಡನ್ಗೆ ಏನಂದೆ, ನಿಮ್ ಹೆಂಡತಿನ ನೀವ್ ಕಂಟ್ರೋಲ್ ನಲ್ಲಿ ಇಟ್ಕೊಳ್ದಿದ್ರೆ ನಿಮ್ಮನ್ನ ಬೀದಿಗ್ ತರ್ತಾಳೆ ಅಂದ್ಯಲ್ಲ, ಇವತ್ತು ನಿನ್ನಿಂದ ನಿನ್ ಗಂಡ ಬೀದಿಗ್ ಬಂದಿದ್ದು ಅಲ್ದೆ ಭಿಕ್ಷೆನೂ ಬೇಡಾಯ್ತು, ಅದು ನನ್ ಹತ್ರ. ಈಗ್ಲಾದ್ರೂ ಅರ್ಥ ಆಯ್ತಾ? ನಾನು ಅದೃಷ್ಟ, ನೀನು ಅನಿಷ್ಟ ಅಂತ. ರೀ, ಏನ್ರಿ ಇದು? ಅವ್ಳು ಬಾಯ್ ಬಂದಾಗ ಮಾತಾಡ್ತಿದ್ದಾಳೆ, ನೀವು ಸುಮ್ನೆ ಇದ್ದೀರಾ? ಅವ್ಳು ದುಡ್ಡು ಕೊಟ್ಟಿದ್ ನಿಜನ ಹೇಳ್ರಿ. ಹೌದು ಹೌದು. ಯಾಕ್ರೀ
ನೀವ್ ಯಾಕೆ ಇವಳ ಹತ್ರ ದುಡ್ಡು ತಗೊಂಡ್ರಿ? ನಿಮಗ್ ದುಡ್ಡು ಹಾಕ್ಬೇಕಾಗಿತ್ತು ಹೇಳ್ರಿ. ನಿನಗೋಸ್ಕರ ನಿನಗೋಸ್ಕರ ಅವತ್ತು ನನಗೆ ನಾಚಿಕೆ ಮಾನ ಮರ್ಯಾದೆ ಎಲ್ಲದಕ್ಕಿಂತ ನಿನ್ ಪ್ರಾಣನೇ ಮುಖ್ಯ ಆಗಿತ್ತು. ಅರ್ಜೆಂಟ್ಗೆ ಆಪರೇಷನ್ ಮಾಡಿಲ್ಲ ಅಂದ್ರೆ ನೀನ್ ಉಳಿಯಿಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಅದಕ್ಕೆ ಸುಮಾರು 15,000 ರೂಪಾಯಿ ಖರ್ಚಾಗುತ್ತೆ ಅಂತಂದ್ರು. ಆ 15,000 ರೂಪಾಯಿಗೋಸ್ಕರ ನಾನು ಎಲ್ಲ ಕಡೆನೂ ಅಲ್ದೆ. ಅದೇ ಒಂದೇ ಒಂದು ನಯಾ ಪೈಸಾನ ಹೋಗ್ಲಿಲ್ಲ. ಪಾಪ ಅವನೇನ್ ಮಾಡ್ತಾನೆ, ಕಟ್ಕೊಂಡ್ ಹೆಂಡತಿ ಗ್ರಹಚಾರ ನೆಟ್ಗಿದ್ದಿದ್ರೆ ಅವನು ನನ್ ಗಂಡನ್ ತರ ಇಂಥ ದೊಡ್ಡ ಬಂಗ್ಲೆನೆ ಕಟ್ಟಿಸ್ತಿದ್ದ. ಇನ್ನೊಂದು ಮಾತಾಡಿದ್ರು ಚೆನ್ನಾಗಿರಲ್ಲ. ಇದು ಕಲಿಯುಗ ಕಣೆ, ಕಾಲನೇ ಪಾಠ ಕಲಸ ಯುಗ. ಕಾಲಚಕ್ರ ತಿರುಗ್ತಾ ಇರುತ್ತೆ, ಕೆಳಗಿದ್ದವರು ಮೇಲೆ, ಮೇಲಿದ್ದವರು ಕೆಳಗೆ ಬರ್ಲೇಬೇಕು. ಇದೆಲ್ಲ ಹೀಗೆ ಇರಲ್ಲ ಕಣೆ. ನೆತ್ತಿ ಮೇಲೆ ಏರೋ ಸೂರ್ಯ ಸಂಜೆ ಆಗ್ತಿದ್ದಾಗೆ ಮುಳುಗ್ಲೇಬೇಕು. ಆರೋ ದೀಪ ಆರೋಗಕ್ ಮುಂಚೆ ಜೋರಾಗಿ ಉರಿಲೇಬೇಕು. ಈ ನಿನ್ನ ಅಹಂಕಾರಕ್ಕೆ ನೀನು ಜನ್ಮದಲ್ಲಿ ಅನುಭವಿಸ್ಬೇಕು. ರೀ ಇನ್ನು ಏರಿ ನಿಂತಿದ್ದೀರಾ, ನಡೀರಿ ಹೋಗೋಣ. ಎಲ್ಲಿಗೆ ಎಲ್ಲಿಗೆ ಅಂತ ಇದೇನು ತೋಟದಪ್ಪನ ಚಿತ್ರನ? ಕಷ್ಟ ಬಂದಾಗ ಬರೋಕೆ, ಇಷ್ಟ ಬಂದಾಗ ಹೋಗೋಕೆ. ನಿನ್ ಗಂಡ ಏನು ಬಿಟ್ಟಿಗೆ ದುಡಿತಾ ಇಲ್ಲಮ್ಮ, ಕಾಸು ಇಸ್ಕೊಂಡಿದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ. ಬೀದಿಲ್ ಹೋಗೋರ್ಗೆಲ್ಲ ದುಡ್ಡು ಕೊಡೋದಿಕ್ಕೆ ನಾನೇನು ಧರ್ಮ ಛತ್ರ ಇಟ್ಟಿಲ್ಲ. ಕೊಟ್ಟಿರೋ 15,000 ಇಲ್ಲಿಡು, ನಿನ್ ಗಂಡನ್ ಕರ್ಕೊಂಡು ಹೋಗು. ಜಗತ್ತಿನಲ್ಲಿ ಸತ್ಯ ಅನ್ನೋದಿದ್ರೆ ಇವತ್ತು ನಾನೇ ಲಕ್ಷ್ಮಿ ಅಂತ ಅಹಂಕಾರದಿಂದ ಮೆರಿತಾ ಇರೋ ನಿನ್ ಮುಂದೆ ನಾನು ಮಹಾಲಕ್ಷ್ಮಿಯಾಗಿ ಮೆರಿತೀನಿ. ತಗೋ. ಪರಿಸ್ಥಿತಿಯಲ್ಲಿ ಬೇರೆ ದಾರಿನೇ ಇರಲಿಲ್ಲ. ನನ್ನ ಮಾನ ಮರ್ಯಾದೆಗಿಂತ ನಿನ್ನ ಪ್ರಾಣನೇ ಮುಖ್ಯ ಆಗಿತ್ತು. ಆದ್ರೆ ನನ್ನ ಪ್ರಾಣ ಮುಖ್ಯ ಅಲ್ಲ ರೀ, ನಿಮ್ಮ ಮಾನ ಮುಖ್ಯ. ಅದೇ ಹೋದ್ಮೇಲೆ ಈ ಪ್ರಾಣ ಇದ್ರೇನು ಹೋದ್ರೇನು? ಹೋಗ್ಲಿ ಬಿಡೆ, ಸುಮ್ಮನೆ ಅದನ್ನೆಲ್ಲ ಯಾಕೆ ನೆನೆಸ್ಕೋತೀಯ? ನನ್ನ ಮುಟ್ಬೇಡಿ. ಇದು ಏಕತೆ ಆಯ್ತಲ್ಲ, ಅಲ್ಲಿ ನೋಡಿದ್ರೆ ನನಗೋಸ್ಕರ ಜಗಳ ಆಡ್ತೀಯ, ಇಲ್ಲಿ ಮುಟ್ಟಕ್ ಬಂದ್ರೆ ಹಾರಾಡ್ತೀಯ. ನೀನ್ ನಾನು ಹೇಳ್ದ ಕೇಳೋವರೆಗೂ ಇದು ಹೀಗೇನೆ. ನೀನ್ ಯಾವಾಗ ಹೇಳೋದು ಒಂದೇ, ಕೆಲಸ ಬಿಡಿ ಬಿಸ್ನೆಸ್ ಮಾಡಿ ಅಂತ. ಅದಕ್ಕೆಲ್ಲ ಅದೃಷ್ಟ ಬೇಕೆ? ಅದೃಷ್ಟ ಬರುತ್ತೆ, ಅದೃಷ್ಟ ಬರುತ್ತೆ ಅಂತ ಮಂತ್ರ ಹೇಳ್ಕೊಂಡು ಮಾವಿನ ಮರದ ಕೆಳಗೆ ಕೂತ್ಕೊಂಡ್ರೆ ಮಾವಿನ ಕಾಯಿ ಉದುರಲ್ಲ ರೀ? ನಾವು ಮಾಡ್ಬೇಕಾದ ಕೆಲಸ ಕಷ್ಟಪಟ್ಟು ಮಾಡಿದ್ರೆ ಅದೃಷ್ಟನೂ ಬರುತ್ತೆ, ಎಲ್ಲನೂ ಬರುತ್ತೆ. ನೋಡೆ, ಹಾಗಂತ ಇರೋ ಕೆಲಸ ಬಿಡಕ್ಕಾಗಲ್ಲ, ಸುಮ್ಮನೆ ಗಲಾಟೆ ಮಾಡ್ದ ಮಲ್ಕೋ. ಸರಿ ಹಾಗಾದ್ರೆ ನೀವು ನಾನು ಹೇಳೋದನ್ನ ಒಪ್ಕೊಳ್ಳೋ ತನಕ ನನ್ನ ಮಾತಾಡಿಸ್ಲಿ ಬೇಡಿ, ಮುಟ್ಲು ಬೇಡಿ.
ಆಸ್ಪತ್ರೆ ಸೇರಿಸಿದ್ರ? ಡಾಕ್ಟರ್ ಹೇಳ್ತಾ ಇದಾರೆ ಆಪರೇಷನ್ ಅಂತ. ಸರಿ, ನಾನು ಇಲ್ಲೇ ಬರ್ತೀನಿ. ಮಾವಯ್ಯ ಏನಂತ? ಗಾಬರಿ ಏನಾಗಬೇಕಾದಿಲ್ಲ, ಲಕ್ಷ್ಮಿಗೆ ಹೆರಿಗೆನೋ ಶುರುವಾಯ್ತು, ಡಾಕ್ಟರ್ ಸಿಜೇರಿಯನ್ ಆಗಬೇಕು ಅಂದ್ರು. ಮಗು ಆಯ್ತಾ? ಮಗುನ ಮಕ್ಕಳಾಯ್ತು ಎರಡು, ಅವಳಿ ಜವಳಿ. ಧನ್ಯವಾದಗಳು. ಅವಳಿ ಅಂದ್ರೆ ಅದೃಷ್ಟ ಅಂದ್ರೆ ಅದೃಷ್ಟ ಎರಡು, ಇದು ಒಂದಕ್ಕೆ ಇದು ಎರಡನೇದಕ್ಕೆ. ಲೇನಿ, ನಿಮ್ಗ ವಿಷಯ ಗೊತ್ತಾ? ನಿಮ್ಮಪ್ಪ ತಾತ ಆದ್ರಂತೆ, ನಿಮ್ಮ ಮಕ್ಕನಿಗೆ ಅವಳಿ ಜವಳಿ ಎರಡು ಮಕ್ಕಳು. ಲೇ, ನಾನ್ ಮಾತಾಡ್ತಾ ಇದ್ದೀನಿ ಸುಮ್ಮನೆ ಕೂತಿದ್ದಿಲ್ಲ ನೋಡೆ. ನೀನ್ ಈ ರೀತಿ ಮಾತಾಡದೆ ದೂರ ದೂರ ಇದ್ರೆ ನಾವಿಬ್ರು ಅಪ್ಪ ಅಮ್ಮನೂ ಆಗಲ್ಲ, ನಮ್ಮಮ್ಮ ಅಜ್ಜಿನೂ ಆಗಲ್ಲ, ನಮಗ್ ಮಕ್ಕಳಾಗ್ದೇನೆ ತಾತಾಜಿಯೇ ಹೋಗ್ತೀವಿ ಅಷ್ಟೇ. ಲೇ, ಯಾಕೆ ಈ ರೀತಿ ಹಠ ಮಾಡ್ತೀಯ? ಏನೋ ಅದು ನೋಡಮ್ಮ, ಇವಳಿಗೇನಾದ್ರೂ ಬುದ್ಧಿಗಿದ್ದೀಯಾ? ನಾನು ಕೆಲಸ ಬಿಡ್ಬೇಕಂತೆ, ಬಿಸ್ನೆಸ್ ಶುರು ಮಾಡ್ಬೇಕಂತೆ, ಅಲ್ಲಿವರು ನನ್ನ ಹತ್ರ ಮಾತಾಡಲ್ಲಂತೆ. ಹೌದೇನು? ಹಾಗಂದ್ಲ ಅವಳು. ನೀನಾದ ಸ್ವಲ್ಪ ಅವಳಿಗೆ ಬುದ್ಧಿ ಹೇಳು. ಏನಮ್ಮ ಅನಿತಾ, ನೀನ್ ಹೇಳಿದ್ದು ನಿಜನಾ? ಅವಳು ಹೇಳಿದ್ದು ಸರಿಯಾಗೇ ಇದೆ ಬಿಡು. ಇಷ್ಟಕ್ಕೂ ಇದೇನ್ ಪರ್ಮನೆಂಟ್ ಕೆಲ್ಸನಾ? ಇದ್ರ ಬದ್ಲು ಬಿಸ್ನೆಸ್ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಅವಳು ಯೋಚನೆ ಮಾಡಿದಾಳೆ, ಅದ್ರಲ್ಲೇನ್ ತಪ್ಪು? ನೀನು ಅವಳ ಜೊತೆ ಸೇರ್ಕೊಂಡ್ಬಿಟ್ಟ ಅಲ್ಲಮ್ಮ, ಇರೋ ಕೆಲ್ಸ ಬಿಟ್ಟು. ಅಲ್ವೋ, ಇದೇನ್ ಗೌರ್ಮೆಂಟ್ ಕೆಲ್ಸನಾ? ಒಂದ್ 15 ದಿನ ಆ ಕೆಲ್ಸ ಬಿಟ್ಬಿಡು, ಅವಳು ಹೇಳ್ದ ಕೇಳು, ಆಮೇಲೆ ನಿನಗದು ಸರಿ ಬರ್ಲಿಲ್ಲ ಅಂದ್ರೆ ನೋಡೋಣ. ಸರಿ, ಈ ಕೆಲ್ಸ ಬಿಟ್ಟೆ ಅಂತಾನೆ ಇಟ್ಕೋ, ಮುಂದೇನ್ ಮಾಡೋದು? ಮಹಾಲಕ್ಷ್ಮಿ ಹೋಮ್ ಸರ್ವಿಸ್. ಇದೇನಾಯ್ತು? ಗಣೇಶ ಡಬ್ಬಕ್ ಪಾಂಪ್ಲೆಟ್ ಓಡಿಸ್ತಾರಲ್ಲ, ಆಗಿದೆಯಲ್ಲ. ಆ ಲಕ್ಷ್ಮಿ ಹಾಕಿರೋ ಸವಾಲ್ಗೆ ಉತ್ತರ ಮಹಾಲಕ್ಷ್ಮಿ ಹೋಮ್ ಸರ್ವಿಸ್. ರೀ, ನಮ್ಮಿಬ್ರಿಗೂ ಪುರ್ಸತ್ತಿದೆ, ಆದ್ರೆ ಮಾಡೋದಕ್ಕೆ ಕೆಲ್ಸನೇ ಇಲ್ಲ. ನಮ್ ಬಡಾವಣೆಲಿ ಎಷ್ಟೋ ಗಂಡ ಹೆಂಡತಿರು ಇಬ್ರು ಆಫೀಸ್ ಹೋಗೋದ್ರಿಂದ ಮನೆ ಕೆಲ್ಸ ಮಾಡೋದಕ್ಕೆ ಪುರ್ಸತ್ತೇ ಇರಲ್ಲ. ಅಂಥವ್ರ ಮನೆಗಳ ಎಲ್ಲಾ ಕೆಲ್ಸನು ನಾವೇ ಮಾಡೋಣ. ಮನೆ ಕೆಲ್ಸ ನಾವ್ ಮಾಡದ? ಅಂದ್ರೆ ಅವ್ರ ಮನೆ ಟೆಲಿಫೋನ್ ಬಿಲ್ಲು, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು ಕಟ್ಟೋದು, ಹಾಗೆ ಅವ್ರ ಮನೆ ತಿಂಗಳ ಸಾಮಾನ ತರೋದು, ಕೆಲವ್ರ ಮಕ್ಕಳನ್ನ ಆಫೀಸ್ ಟೈಮಲ್ಲಿ ನಮ್ಮ ಮನೆಯಲ್ಲಿ ಇಟ್ಕೊಂಡು ಸಂಜೆ ಕಳ್ಸೋದು, ಇಂತಿಂತದಕ್ಕೆ ಇಷ್ಟಿಷ್ಟು ಅಂತ ಸರ್ವಿಸ್ ಚಾರ್ಜ್ ಹಾಕೋದು. ಐಡಿಯಾನು ಚೆನ್ನಾಗಿದೆ, ಆದ್ರೆ ಮನೆಗಳು ಸಿಗ್ಬೇಕಲ್ಲ. ಪ್ರಯತ್ನ ಪಡೋಣ. ಇವತ್ತು ನೀವು ಮಾಡಕ್ ಹೊರಟಿರೋ ಕೆಲಸದಲ್ಲಿ ಯಶಸ್ವಿಯಾಗಿ ಒಳ್ಳೆ ಹೆಸರು ಮಾಡಿ, ದೇವ್ರು ನಿಮಗೆ ಒಳ್ಳೇದ್ ಮಾಡಿ. ಥ್ಯಾಂಕ್ ಯು. ಮಹಾಲಕ್ಷ್ಮಿ ಹೋಮ್ ಸರ್ವಿಸ್ ಅಂತ ಪ್ರಿಂಟ್ ಮಾಡಿರೋದೇನೋ ಚೆನ್ನಾಗಿದೆ, ನಾವು ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತೀವಿ, ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಆದ್ರೆ ಮತ್ತೇನ್ ಸರ್ ಪ್ರಾಬ್ಲಮ್? ಅಲ್ರಿ, ಬೆಂಗಳೂರಲ್ಲಿ ಯಾರನ್ನು ನಂಬಕ್ಕಾಗಲ್ಲ, ಮಾಡಕ್ಕಾಗಲ್ಲ. ನೀವು ಯಾವ್ದಕ್ಕೂ ನೆಕ್ಸ್ಟ್ ವೀಕ್ ಬನ್ನಿ, ನೋಡೋಣ. ಅನಿ, ಅನಿ ಬಂದೆ. ಏನ್ರಿ? ಪರವಾಗಿಲ್ವೇ, 15 ಮನೆ ಸಿಕ್ತು ನೋಡು. ನೀ ಹೇಳ್ದಾಗೆ ನಮ್ಮ ದೇಶದಲ್ಲಿ ಸೋಮಾರಿಗಳೇ ಜಾಸ್ತಿ. ಅದಕ್ಕೆ ರೀ ದೊಡ್ಡವ್ರು ಹೇಳಿರೋದು, ಜೀವನದಲ್ಲಿ ಮೇಲ್ ಬರ್ಬೇಕಾದ್ರೆ ಮೊದ್ಲು ಅವಮಾನನ ಎದುರಿಸ್ಬೇಕು, ಆಮೇಲೆ ಸ್ವಲ್ಪ ಅನುಮಾನನ, ಆಮೇಲೆ ಸನ್ಮಾನ. ಹಾಯ್ ಬ್ಯಾಂಗ್ಲೂರ್, ಹಾಯ್ ಬ್ಯಾಂಗ್ಲೂರ್, ಹಾಯ್ ಬ್ಯಾಂಗ್ಲೂರ್, ಹಾಯ್ ಬ್ಯಾಂಗ್ಲೂರ್. ಬದುಕುವ ಬುದ್ಧಿ ಇದ್ದರೆ ಸಿದ್ಧಿ, ಬದುಕುವ ಬುದ್ಧಿ
ಇದ್ದರೆ ಸಿದ್ಧಿ ದೊರಕೋರು. ಹಾಯ್ ಬ್ಯಾಂಗ್ಲೂರ್, ಹಾಯ್ ಬ್ಯಾಂಗ್ಲೂರ್, ಹಾಯ್ ಬ್ಯಾಂಗ್ಲೂರ್, ಹಾಯ್ ಬ್ಯಾಂಗ್ಲೂರ್. ಸೈತನು ಲಕ್ಷಕ್ಕೆ ಮಾರೋ ಮುಗ್ಧರು ಇಲ್ಲುಂಟು. ಚಾಟಿ ಇರದೆ ಬುಗುರಿ ತಿರುವ ಕೋಟ್ಯಾಧೀಶರು ಇಲ್ಲುಂಟು. ಗಂಡ ದುಡಿದರೆ ಸಾಲಲ್ಲ, ಹೆಂಡತಿ ದುಡಿದರೂ ಸುಖವಿಲ್ಲ. ಗಂಡ ಹೆಂಡಿರು ದುಡಿಯೋದು ದೇವಿ ಸಿಟ್ಟಿಂಗೂಡಿಗೆ, ಟೀಚರ್ ಕಾನ್ವೆಂಟ್ ಪೀಜಿಗೆ, ಆಟೋ ರಿಕ್ಷಾ ಚಾರ್ಜಿಗೆ, ಸರ್ವರ್ ಕ್ಲೀನರ್ ಹೆಲ್ಪರ್ ಬ್ರೋಕರ್ ಕೆಲಸ ಹೈ ಕ್ಲಾಸ್. ದುಡಿಯೋ ರೀತಿ ಕಂಡರೆ ಪ್ರೀತಿ, ದುಡಿಯೋ ರೀತಿ ಕಂಡರೆ ಪ್ರೀತಿ ಮಾಡೋರು. ಹಾಯ್ ಬ್ಯಾಂಗ್ಲೂರ್, ಹಾಯ್ ಬ್ಯಾಂಗ್ಲೂರ್, ಹಾಯ್ ಬ್ಯಾಂಗ್ಲೂರ್, ಹಾಯ್ ಬ್ಯಾಂಗ್ಲೂರ್. ನಂಬಿಕೆ ಎಂಬ ಇಡುಗಂಟನ್ನು ಪಡೆಯುವ ಜ್ಞಾನದ ವ್ಯಾಪಾರ, ಪೈಸಾದಿಂದ ರೂಪಾಯಿ ಮಾಡೋ ಸಹನೆಯ ಶಾಸ್ತ್ರವೇ ವ್ಯವಹಾರ. ಹೂವಿನ ಜೊತೆಗೆ ನಾರು, ಗಂಧದ ಜೊತೆಗೆ ತೇರು, ಕೆಲಸಕ್ಕೆ ಬರವೇ ಇಲ್ಲ, ಹುಡುಕಲು ಕಷ್ಟವೂ ಇಲ್ಲ. ಕುಳಿತು ಕೊಳೆವುದು ಸಲ್ಲ, ದುಡಿದು ಸವೆಲುವುದು ಬೆಲ್ಲ. ಎತ್ತರ ಮೇಲೆ ಕಾಯಕ ಮಾಲೆ ಕರೆವುದು ನಿನಗಿಲ್ಲಿ. ಬೆವರಿಗು ಲಾಭ, ಬುದ್ಧಿಗು ಲಾಭ, ಅರೆ ಬೆವರಿಗು ಲಾಭ, ಬುದ್ಧಿಗು ಲಾಭ ನೀಡುವ ಊರು. ಹಾಯ್ ಬ್ಯಾಂಗ್ಲೂರ್, ಹಾಯ್ ಬ್ಯಾಂಗ್ಲೂರ್, ಹಾಯ್ ಬ್ಯಾಂಗ್ಲೂರ್, ಹಾಯ್ ಬ್ಯಾಂಗ್ಲೂರ್. ಏನ್ರಿ ಅವತ್ ನಿಮ್ ಮಾತು ಕೇಳ್ತಿದ್ರೆ ನಿಜವಾಗ್ಲೂ ನಾವ್ ಮಟ್ಟಕ್ಕೆ ಬರಕಾಗ್ತಿತ್ತ? ನೋಡ್ರಿ, ನನ್ ಗಂಡ ಹನುಮಂತ ಅಂತ ನನಗ್ ಗೊತ್ತಿತ್ತು. ಇಲ್ಲ, ನಾನ್ ಹನುಮಂತನ? ಹನುಮಂತ ಸಮುದ್ರ ನೋಡಿ ಇದನ್ ದಾಟಿ ಲಂಕೆಗ್ ಹೋಗೋಕ್ ಸಾಧ್ಯನಾ ಅಂತ ಅನುಮಾನ ಬಂದು ಕೂತಿದ್ನಂತೆ. ಆಗ ಜೊತೆಲಿದ್ದ ಕಪಿಗಳೆಲ್ಲ ಅವನ್ನ ಚೆನ್ನಾಗ್ ಒಪ್ಸಿದ್ವಂತೆ. ಆಗ್ಲೇ ಹನುಮಂತಗೆ ತನಗೆಷ್ಟು ಶಕ್ತಿ ಇದೆ ಅಂತ ಗೊತ್ತಾಗಿದ್ದು ಸಮುದ್ರನ ಹಾರಿದ್ದು. ಹಾಗೆ ನಿಮ್ನು ಉಪ್ಸಿದ್ಮೇಲೆನೆ ಒಪ್ಪಿ ಇಷ್ಟೆಲ್ಲ ಸಾಧಿಸಿದ್ದು. ಸದ್ಯ ಈ ಗಲಾಟೆಲಿ ನಿನ್ನ ಹನುಮಂತನ ತರ ಬ್ರಹ್ಮಚಾರಿ ಮಾಡದಿದ್ರೆ ಸಾಕು. ನನ್ನ ಪಾಪು ಯಾವ ಕೊಡ್ತೀಯ? ಇನ್ನು ಎಷ್ಟೊಂದು ಸಾಧಿಸ್ಬೇಕು, ಅಲ್ಲಿವರೆಗೂ ಕಾಯ್ಬೇಕಪ್ಪ. ಇನ್ನು ಏನ್ ಸಾಧಿಸ್ಬೇಕು? ಹಣ ಬಂತು, ಮನೆ ಬಂತು, ಹೆಸರು ಬಂತು, ಎಲ್ಲ ಬಂದಾಯ್ತಲ್ಲ. ನನಗೆ ನೆಮ್ಮದಿ ಬಂದಿಲ್ಲ ರೀ. ಅವಳವತ್ತು ಮಾಡಿದ ಅವಮಾನಕ್ಕೆ ಪ್ರತೀಕಾರ ತಗೊಳ್ಳೋವರೆಗೂ ನನಗೆ ನೆಮ್ಮದಿ ಬರಲ್ಲ. ಆ ಬುಲ್ಡೋಜರ್ ನನ್ ಮಗ ಬರೋದ್ರೊಳಗೆ ಎಲ್ಲಾ ಕಜ್ಜಾಯನು ತಿಂದು ಮುಗಿಸ್ಬಿಡ್ತೀನಿ. ಏನ್ ಬೇಕಾರ ತಿನ್ನು, ಆದ್ರೆ ಕಜ್ಜಾಯ ಮಾತ್ರ ತಿನ್ಬೇಡಪ್ಪ. ಅದಕ್ಕೆ ನೀನ್ ಹಳ್ಳಿ ಗಾಮಡ ಅನ್ನೋದು. ನಿನ್ನೆ ರಾತ್ರಿ ಟಿವಿ ಒಳಗೆ ಚೈನಾದೇಶದ ಒಬ್ಬ ದೊಡ್ಡ ಸೈಂಟಿಸ್ಟ್ ಏನಂತ ಭಾಷಣ ಮಾಡ್ದ ಗೊತ್ತಾ? ಹೋಗು. ಆ ನನ್ ಮಕ್ಳು ಎಬ್ಬಾವು, ನಾಗರಾವು, ನಾಯಿ, ಮಂಡ್ರಗಪ್ಪೆ, ಚೇಳು, ಜಿರ್ಲೆ ಎಲ್ಲ ತಿಂತಾರೆ. ಎಬ್ಬಾವು, ನಾಗರಾವು, ಮಂಡ್ರಗಪ್ಪೆ, ಕಿಳೆ ಕೈಟ, ನೀನು ತಿನ್ನು. ಆದ್ರೆ ನಿನ್ ಕಾಲಿಗೆ ಬಿಟ್ಟು ಬೇಡ್ಕೊತೀನಿ ಕೃಷ್ಣ, ಕಜ್ಜಾಯ ಮಾತ್ರ ತಿನ್ಬೇಡ ಕಡು. ನಾನೇ ಆ ಕೈಯ ತಿನ್ಬಾರ್ದು ಕಜ್ಜಾಯ. ಅಪ್ಪಿ ತಪ್ಪಿ ಒಂದ್ ತಿಂದೆ ಅಂದ್ರು ಅದು ಒಂಟೋಯ್ತದೆ. ಏನ್ ಒಂಟೋಯ್ತದೆ? ಗಂಡಸ್ತನ ಒಂಟೋಯ್ತದ? ಗಂಡಸ್ತನ ಒಂಟೋಯ್ತಿರ್ತದೆ ನೋಡು. ಇದು ನಾನ್ ಹೇಳಿರೋ ಮಾತಲ್ಲ, ಚೈನಾ ದೇಶದ ಒಬ್ಬ ದೊಡ್ಡ ಸೈಂಟಿಸ್ಟ್ ಹೇಳಿರೋ ಮಾತು ಗೊತ್ತಾ? ನಿಮ್ ತಾಯಿ ಸತ್ವಾಗ್ಲು ಇದ್ರ ಮೇಲೆ ಹೋದ್ರೆ ಹೋಗ್ಲಿ, ನಂಗಿದ್ರೆ ಒಂದ್ಯಾಕಪ್ಪ ಹೊತ್ತು ತಿನ್ನು. ಹ್ಮ್
ಪಾಯಸ ಕುಡಿ. ಕೃಷ್ಣ ಪಾಯಸ ಕುಡಿಬೇಡ, ಪಾಯಸ ಕುಡಿದ್ರೆ ಮೂರ್ಛೆ ರೋಗ ಬರುತ್ತೆ ಅಂತ ಇಟಾಲಿಯನ್ ಸೈಂಟಿಸ್ಟ್ ಹೇಳಿದ. ಬೇಡ ನನಗ್ ಪಾಯಸ, ಬೇಡ ಬೇಡ, ನನ್ನನ್ನು ದಯವಿಟ್ಟು ಬಿಟ್ಬಿಡಿ. ನಾನು ಎಲ್ಲಾದ್ರೂ ದೂರ ಹೋಗಿ ಗೆಡ್ಡೆ ಗೆಣಸ ತಿನ್ಕೊಂಡು ಜೀವನ ಮಾಡ್ಕೋತೀನಿ. ಅಯ್ಯೋ ಯಾಕಪ್ಪ, ಏನಾಯ್ತು ತಗೋ. ಅಯ್ಯೋ ಬೇಡ. ಹಾ ಯಾಕೆ ತಗೋಪ್ಪ? ಅಯ್ಯೋ ನನಗ್ ಪಾಯಸ ಕಂಡ್ರೆ ಆಗಲ್ಲ, ಇದನ್ ಕುಡಿದ್ರೆ ಮೂರ್ಛೆ ರೋಗ ಬರುತ್ತೆ. ನಾನ್ ಮಾಡಿದ ಪಾಯಸ ಕುಡಿದ್ರೆ ಮೂರ್ಛೆ ರೋಗ ಬರುತ್ತಾ? ಏನು ಆಗಲ್ಲ ತಗೋ. ಬೇಡ ಕುಡಿ, ಬೇಡ ತಗೋಳೋ. ಅಯ್ಯೋ ನನ್ನ ಬಿಟ್ಬಿಡಿ, ನಿಮ್ಮ ಪಾಯಸ ಬೇಡ, ನಿಮ್ಮ ಇಡ್ಲಿ ಬೇಡ, ಒಟ್ನಲ್ಲಿ ನಿಮ್ಮ ಸಾವಾಸವೆ ಬೇಡ. ದಯವಿಟ್ಟು ನನ್ನ 50,000 ರೂಪಾಯಿ ಕೊಟ್ಬಿಡಿ, ನಾನ್ ನಮ್ಮ ಹಳ್ಳಿಗೆ ವಾಪಸ್ ಹೋಗ್ಬಿಡ್ತೀನಿ. ಇನ್ನು ನಾನು ನಿನ್ಗೆ ಇಷ್ಟೆಲ್ಲ ಮಾಡಿದ್ರು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತೀಯ? ಅಡ್ವಾನ್ಸ್ ವಾಪಸ್ ಕೇಳ್ತೀಯ? ನೋಡು ನೀನಲ್ಲ ನಿಮ್ಮಪ್ಪ ಬಂದ್ರು ಅಡ್ವಾನ್ಸ್ ವಾಪಸ್ ಕೊಡಲ್ಲ, ಅದೇನ್ ಮಾಡ್ತೀಯೋ? ಅಳಬಾರ್ದು ಅಳಬಾರ್ದು ಅಳಬಾರ್ದು, ಏನೇ ಇದು, ಸ್ಕೂಲ್ ಹೋಗ್ಬೇಕು ಅಂದ್ರೆ ಬಹಳ ಅಳ್ತಾಳೆ. ಮಮ್ಮಿ ಸಂಜೆ ಸ್ಕೂಲ್ ಡೇಗೆ ನೀವು ಸರಿ ಬರ್ತೀನಿ ಡ್ಯಾಡಿ ಹೇಳು. ಪುಟ್ಟಿ ಇಂಪಾರ್ಟೆಂಟ್ ಮೀಟಿಂಗ್ ನಾನು ಹೋಗ್ತಾ ಇದೀನಿ, ಮಮ್ಮಿ ನಿಮ್ ಜೊತೆ ಬರ್ತಾಳೆ. ಓಕೆ ಲಕ್ಷ್ಮಿ ಆ ಸ್ಕೂಲ್ ಫಂಕ್ಷನ್ ಗೆ ನೀನು ಹೋಗ್ಬಿಡ್ ಬಾ, ಇವತ್ತು ನಿಮ್ ಇಬ್ಬರು ನಾನೇ ಸ್ಕೂಲ್ ಡ್ರಾಪ್ ಮಾಡ್ತೀನಿ. ರೈಟ್ ಬಾ 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 ಬಾ, ಬೇಗ ಬಂದ್ಬಿಡ್ರಿ. ಫಂಕ್ಷನ್ ಇನ್ನೇನ್ ಶುರು ಆಗುತ್ತಲ್ಲ. ಹೌದು ಬನ್ನಿ ಮೇಡಮ್. ನಮ್ಮ ಶಾಲೆಯ 10ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಸಂಸ್ಥಾಪಕರಾದ ಶ್ರೀಮಾನ್ ಶಶಿಕುಮಾರ್ ಅವರಿಗೆ ಸುಸ್ವಾಗತ ಬಯಸುತ್ತೇವೆ. ನಮ್ಮ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಸಂಸ್ಥಾಪಕರಲ್ಲಿ ಒಬ್ಬರಾದ ಶ್ರೀಮತಿ ಮಹಾಲಕ್ಷ್ಮಿ ಅವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಪರವಾಗಿ, ನಮ್ಮ ಸಹೋದ್ಯೋಗಿಗಳ ಪರವಾಗಿ ಸುಸ್ವಾಗತ ಬಯಸುತ್ತೇವೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸಮಾರಂಭಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಸುಸ್ವಾಗತ ಬಯಸುತ್ತಾ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಮುಂದುವರಿಸಲು ನಮ್ಮ ಪ್ರಾಂಶುಪಾಲರನ್ನು ಕೇಳಿಕೊಳ್ಳುತ್ತೇನೆ. ಈ ಶಾಲೆಯ ಪ್ಯಾಟ್ರನ್ ಆಗಿ ನಮಗೆ ಮಾರ್ಗದರ್ಶಕರಾಗಿ ಈ ಸಂಸ್ಥೆಗೆ 2 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟು ಈ ಸಂಸ್ಥೆಯ ಬೆಳವಣಿಗೆಗೆ ಕಾರಣಕರ್ತರಾದಂತಹ ಶ್ರೀಮಾನ್ ಶಶಿಕುಮಾರ್ ಅವರು ನಮ್ಮ ಈ ಮಕ್ಕಳ ಬಗ್ಗೆ 2 ಮಾತುಗಳನ್ನ ಆಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ಪ್ರಿಯ ವಿದ್ಯಾರ್ಥಿಗಳೇ, ಅಧ್ಯಾಪಕರೇ ಹಾಗೂ ನನ್ನ ಮಿತ್ರರೇ, ಇವತ್ತಿನ ಈ ನನ್ನ ಬೆಳವಣಿಗೆಗೆ, ಶ್ರೇಯಸ್ಸಿಗೆ ಹಾಗೂ ಎಲ್ಲ ಯಶಸ್ಸಿಗೆ ಕಾರಣರಾದವರು ನನ್ನ ಹೆಂಡತಿ ಮಹಾಲಕ್ಷ್ಮಿ. ಆದ್ರಿಂದ ನನ್ನ ಪರವಾಗಿ ಆಕೆ 2 ಮಾತುಗಳು ಆಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ರಿಗೂ ನನ್ನ ನಮಸ್ಕಾರ. ಲಕ್ಷ್ಮಿ, ಒಂದು ಕಾಲದಲ್ಲಿ ಲಕ್ಷ್ಮಿ ಅಂದ್ರೆ ದುಡ್ಡು. ನನ್ನ ಹತ್ರ ಅದಿಲ್ದೇ ಇದ್ದ ಕಾಲದಲ್ಲಿ ಲಕ್ಷ್ಮಿ, ನನ್ನ ಹತ್ರ ದುಡ್ಡು ಇಲ್ದೇ ಇದ್ದಾಗ ಅವ್ರ ಮನೆಯಲ್ಲಿ ನಂಗೆ ಅವಮಾನ ಮಾಡಿದ್ರು. ಆದ್ರೆ ಲಕ್ಷ್ಮಿ, ಅದೇ ದುಡ್ಡು ನನಗ್ ಸಿಕ್ಕದ ಮೇಲೆ ನಾನು ಈ ಲಕ್ಷ್ಮಿ ಮುಂದೆ ಮಹಾಲಕ್ಷ್ಮಿ ಆದೆ. ಈಗ ಅದೇ ಲಕ್ಷ್ಮಿ ಅಂದ್ರೆ ದುಡ್ಡು ಇದ್ದವರು ನನ್ನ ಮುಂದೆನೆ ಕಣ್ಣು ಬಾಯಿ ಬಿಟ್ಕೊಂಡು ಕೂತಿದ್ದಾರೆ ಅಂದ್ರೆ ನೀವ್ ನಂಬಲ್ಲ. ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಕಲಿಯುಗ, ಕಾಲನೇ ಪಾಠ ಕಲಿಸೋ ಯುಗ. ನಾವು ಯಾವತ್ತೂ ಲಕ್ಷ್ಮಿ ಅಂದ್ರೆ ಹಣಕ್ಕೆ ಬೆಲೆ ಕೊಡದೆ ಗುಣಕ್ಕೆ ಬೆಲೆ ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಮಕ್ಕಳಿಗೆ ಮೇಡಮ್ ಅವರೇ ಬಹುಮಾನ ವಿತರಣೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮೊದಲನೇದಾಗಿ KG 1 ಅತ್ಯಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರುವ ಸೌಮ್ಯಳಿಗೆ ಮೊದಲ ಬಹುಮಾನ. ನಿನ್ನ ಹೆಸರೇನು? ಸೌಮ್ಯನಾ? ಒಂದ್ ನಿಮಿಷ ಇದು. ಇದನ್ನ ಆಂಟಿ ಗಿಫ್ಟ್ ಕೊಟ್ಟೆ ಅಂತ ಇಟ್ಕೊಂಡು ಒಳ್ಳೆ ಬುಕ್ಸ್ ತಗೋ. ಅದು ಡಿಸ್ಕೋಬೇಡ,
ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಬಿಹೇವ್ ಯುವರ್ ಸೆಲ್ಫ್ ಹೋಗ್ಲಿ ಬಿಡಿ ಸರ್ ಅವ್ರಿಗೆ ಲಕ್ಷ್ಮಿ ಅಂದ್ರೆ ದುಡ್ಡು ಜಾಸ್ತಿ ಇದೆ ಅಂತ ಕಾಣುತ್ತೆ ಮಹಾಲಕ್ಷ್ಮಿ ಅಂತ ಮಹಾಲಕ್ಷ್ಮಿ ಆ ಅನಿಷ್ಟಕ್ಕೆ ಮಹಾಲಕ್ಷ್ಮಿ ಅಂತ ಬೇರೆ ಹೆಸರು ನನಗ್ ಮೈ ಎಲ್ಲ ಉರಿತಾ ಇದೆ ಆದ್ರೂ ನೀನ್ ಅಷ್ಟು ಜನಗಳ ಮುಂದೆ ಯಾಕೆ ಆತರ ಮಾತಾಡದೆ ಮಾತಾಡದೆ ಮಾತ್ ಮಾತುಗೂ ನನ್ನನ್ನ ಲಕ್ಷ್ಮಿ ಲಕ್ಷ್ಮಿ ಅಂತ ಅವಮಾನ ಮಾಡ್ತಾ ಇದ್ರೆ ನಾ ಸುಮ್ನೆ ಇರ್ಬೇಕಾ ಲಕ್ಷ್ಮಿ ಅಂದ್ರೆ ದುಡ್ಡು ಕುಮ್ಳ ಕೈ ಕಳ್ಳ ಅಂದ್ರೆ ನೀನ್ ಯಾಕೆ ಹೆಗಲು ಮುಟ್ಟೋಡ್ಕೊಂಡೆ ಖಂಡಿತ ಇಲ್ಲ ಅವ್ಳು ಎಲ್ಲ ನನಗೆ ಹೇಳಿದ್ದು ನಾನು ನಿಮ್ ಹೆಂಡತಿ ನನಗ ಅವಮಾನ ಆಗಿದೆ ಅವಳು ಮುಂದೆ ನಾನು ಸಮಾಜದಲ್ಲಿ ಮೆರಿಬೇಕು ರೀ ನಾನ್ ಮೆರಿಬೇಕು ಅಂದ್ರೆ ನೀವು ಸಂಪಾದನೆ ಜಾಸ್ತಿ ಮಾಡ್ಬೇಕು ಅದೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ ಈ ಕಾರ್ ಮಾರಿ ಬೇರೆ ಕಾರ್ ತಗೋಬೇಕು ನಾನು ಡೊನೇಷನ್ ಕೊಟ್ಟು ಸನ್ಮಾನ ಮಾಡಿಸ್ಕೋಬೇಕು ಅವಳಿಗಿಂತ ಜಾಸ್ತಿ ಜನಗಳ ಹತ್ರ ಸಲಾಮ್ ಹೊರಿಸ್ಕೋಬೇಕು ಓಹೋ ಇದು ಯಾಕೋ ವಿಪರೀತ ಆಗ್ತಾ ಇದೆ ಲೇ ನಮ್ಗೆ ಏನೇ ಕಡಿಮೆ ಆಗಿದೆ ಕಾರ್ ಇದೆ ಮನೆ ಇದೆ ಬಂಗ್ಲೆ ಇದೆ ಎಲ್ಲಾನು ಇದೆ ಅವಳನ್ನ ನೋಡಿ ಹೊಟ್ಟೆ ಹೊರ್ಕೊಳ್ಳೋದ್ ಬಿಟ್ಟು ನೆಮ್ಮದಿಯಾಗಿ ಇರೋದ್ ಕಲ್ತ್ಕೋ ಇವರು ನಂಬಿದ್ರೆ ನನಗೆ ಬರೀ ಅವಮಾನನೇ ಗಟ್ಟಿ ನಾನೇ ಏನಾದ್ರೂ ಮಾಡ್ಬೇಕು ನೀನೇನ್ ಯೋಚನೆ ಮಾಡ ಲಕ್ಷ್ಮಿ ಅವನಿಷ್ಟ ಒತ್ಕೊಂಡ್ರು ಅವಳೇ ಇಷ್ಟೊಂದು ಮರಿಬೇಕಾದ್ರೆ ಅದೃಷ್ಟ ಲಕ್ಷ್ಮಿ ನೀನು ನೀನು ಎಷ್ಟು ಮರಿಬೇಕು ಅಪ್ಪ ನೀವೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ ನಾನು ದಿಢೀರಂತ ದುಡ್ಡು ಮಾಡ್ಬೇಕು ಅವಳ ಮನೆ ಮುಂದೆನೆ ಒಂದು ಸೈಟ್ ತಗೊಂಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಒಂದು ಬಂಗ್ಲೆ ಕಟ್ಸ್ಬೇಕು ಅದಕ್ಕೆ ಯೋಚನೆ ಮಾಡ್ಬೇಡಮ್ಮ ನಾನಿದ್ದೀನಿ ಅದೃಷ್ಟ ಅನ್ನೋದು ನಿನ್ ಕಡೆನೆ ಇದೆ ನೀನೇನೇ ಮಾಡಿದ್ರು ಸಕ್ಸಸ್ ಹಾಗಾದ್ರೆ ಏನ್ ಮಾಡೋಣಪ್ಪ ಈಗ ಮೊದಲು 2,00,000 1,04,000 5,000 ಚೀಟಿ ನಡೆಸೋಣ ಚೀಟಿ ಏನಾಗುತ್ತಪ್ಪ ಅಯ್ಯೋ ದಡ್ಡಿ ಅದಕ್ಕೆ ನಿನಗೆ ಬುದ್ಧಿ ಇಲ್ಲ ಅನ್ನೋದು ಈಗ ಚೀಟಿ ಅಂದ್ರೆ ಮೊದಲೇ ಚೀಟಿ ಏಜೆಂಟ್ ಅಂದ್ರೆ ನಾವೇ ಚೀಟಿ ನಡೆಸೋದ್ರಿಂದ ದುಡ್ಡೆಲ್ಲ ನಮ್ಗೆ ಬಂದ್ಬಿಡ್ತದೆ 10,00,000 ಮುಂಚೆನೆ ಬಂದ್ಬಿಡ್ತದೆ ಹೌದಾ ಅದನ್ನ ಇಟ್ಕೊಂಡು ಆಮೇಲೆ ಏನ್ ಮಾಡ್ತೀನಿ ನೋಡ್ತಾ ಇರು ಸ್ವಲ್ಪ ಈ ಮನೆ ಹಾಳು ಬುದ್ಧಿ ನಿಮ್ಗೆ ಯಾಕ್ರಿ ಇಲ್ಲಿದ್ದೆಲ್ಲ ಅವಳ ತಲೆ ತುಂಬಿ ಅವಳ ಜೀವನನೇ ಹಾಳು ಮಾಡ್ಬೇಕು ಅಂತಿದ್ರಲ್ರಿ ಹುಚ್ಚಬಾಯಿ ನಿನಗೆ ಯಾಕೆ ಉಸಾಬ್ರಿ ನಿನ್ ಕೆಲಸ ಎಷ್ಟು ಅಷ್ಟು ನೋಡು ಲೇ ಲಕ್ಷ್ಮಿ ನಿನಗಾದ್ರೂ ಬುದ್ಧಿ ಬೇಡವೇನೆ ಅವಳು ಹಾಗಿದ್ರೆ ನಿನಗೇನೆ ನೀನ್ ಚೆನ್ನಾಗಿದ್ಯಲ್ಲ ನೀನ್ ಸುಮ್ನಿರಮ್ಮ ಸಾಕು ಯಾವಾಗ್ಲೂ ಅವಳ ಪರವಾಗಿ ವಾದಿಸ್ತೀಯ ಮೊದ್ಲಿಂದ ನನ್ ಕಂಡ್ರೆ ನಿಂಗ ಆಗಲ್ಲ ಯಾಕೆ ಹಾಗಂತೀಯ ನಿನ್ ಒಳ್ಳೇದಕ್ಕೆ ಹೇಳಿದ್ರೆ ಕೇಳೋ ತಾಳ್ಮೆನೆ ನಿನ್ಗಿಲ್ಲ ಯಾರೇನ್ ಮಾಡೋಕಾಗತ್ತೆ ಹೇಳು ಹಾಗಂತ ಬಾಯಿ ಮುಚ್ಕೊಂಡು ನೀನ್ ಅಡಿಗೆ ಮನೆಗೆ ನಡಿಯ ನೀನ್ ನಡಿಯಮ್ಮ ನಡಿ ನಡಿಯಮ್ಮ ರೀ ರೀ ನಿಮ್ದು ತುಂಬಾ ಅತಿ ಆಯ್ತ್ರಿ ಮದ್ವೆ ಆಗಿ ಗಂಡ ಮಕ್ಕಳ ಜೊತೆ ನೆಮ್ಮದಿ ಆಗಿರೋ ಮಗಳ ಬಾಳ್ನ ನೀವೇ ಹಾಳು ಮಾಡ್ತಾ ಇದ್ದೀರಾ ಬಾಯಿ ಮುಚ್ಕೊಂಡು ಅಡಿಗೆ ಮನೆ ಹೋಗು ಅಂತ ಹೇಳಿದ್ ಕೇಳಿಸ್ತಿಲ್ವಾ ಹೋಗ್ತೀಯಾ ಇಲ್ವಾ ಹೋಗಲ್ಲ ರೀ ಮೊದ್ಲಿ ಮನೆ ಹಾಳು ಕೆಲಸ ನೀವ್ ನಿಲ್ಸಿ ಏನೆ ಸುಮ್ನೆ ಇದ್ರೆ ನಾಲ್ಗೆ ಉದ್ದ ಮಾಡ್ತಿದ್ಯಾ ನೋಡಿ ಇಷ್ಟು ದಿನ ಆಗಿದ್ದಕ್ಕೆ ಸುಮ್ನೆ ಇದ್ ಸಾಕು ಇಲ್ಲ ನಾನು ಖಂಡಿತ ಸುಮ್ನೆ ಇರೋದಿಲ್ಲ ಸುಮ್ನೆ ಇರಲ್ಲ ಅಂದ್ರೆ ಬಾಯ್ ಬಡ್ಕೋತೀಯ ಏನೇ ಮಾಡ್ತೀಯ ಮಾತಾಡಿದ್ರೆ ಕತ್ತಿರ್ದ ಆಚೆಗೆ ದಪ್ಪಿಡ್ತೀನಿ ನೀವೇನ್ ತಪ್ಪಕ್ಕಾಗಿಲ್ಲ ನಾನೇ ಹೋಗ್ತೀನಿ ನೀವ್ ಅಪ್ಪ ಮಗಳು ಏನೇನ್ ಆಟ ಆಡ್ತಿರೋ ಆಡ್ಕೊಳ್ಳಿ ನಾನು ನಾನು ಅನಿತ ಮನೆಗೆ ಹೋಗ್ತೀನಿ ಹೋಗ್ತೀಯೇನೆ ಹೋಗಿ ಎಲ್ಲಿ ಹೋಗ್ತೀಯ ಎಷ್ಟು ದಿವಸ ಹೋಗ್ತೀಯ ಮತ್ತೆ ಬಂದೇ ಬರ್ತೀಯ ಅಯ್ಯೋ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ ಸಂಸಾರ ಅಂದ್ಮೇಲೆ ಇದೆಲ್ಲ ಇದ್ದದ್ದೇ ಅಷ್ಟಕ್ಕೂ ಇಷ್ಟು ವರ್ಷ ಒಟ್ಟಿಗೆ ಜೀವನ ನಡೆಸಿರೋ ನೀವು ಇವತ್ತು ಕೋಪ ಮಾಡ್ಕೊಂಡು ಬಂದಿರೋದ್ ನೋಡಿದ್ರೆ ನನ್ಗೆ ಯಾಕೋ ತುಂಬಾ ಆಶ್ಚರ್ಯ ಆಗ್ತಿದೆ ಕೋಪ ಅಲ್ಲ ರೀ ಬೇಜಾರು ದೇವ್ರು ತಿಂಡ್ರು ಜ್ಯೋತಿಷ್ಯ ಭವಿಷ್ಯ ಇದೆಲ್ಲ ನಾವು ಜೀವನ ಮಾಡೋದಕ್ಕೆ ಬಾಳೋದಕ್ಕೆ ಒಂದ್ ನಂಬಿಕೆ ಅಷ್ಟೇ ನಮ್ಮ ಯಜಮಾನರ ನಂಬಿಕೆಯಿಂದ ನಮ್ ಜೀವನನೇ ಹಾಳಾಗೋಗಿದೆ ಕೊನೆಗೆ ಕೊನೆಗೆ ನಮ್ ಮಕ್ಕಳ ಜೀವನನು ಹಾಳಾಗೋಗ್ತಿದೆ ಅದಕ್ಕೆ ಅದಕ್ಕೆ ದುಃಖ ಅಷ್ಟೇ ಅಂತದೇನು ಆಗಲ್ಲ ಆ ದೇವ್ರೆಲ್ಲ ಒಳ್ಳೇದ್ ಮಾಡ್ತಾನೆ ಹಾ ದೇವ್ರು ಅಂತಿದ್ದಾಗೆ ನನಗ್ ಜ್ಞಾಪಕ ಬಂತು ನಾಳೆ ನಾನು ಹೊರ್ನಾಡ್ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ನೀವು ನನ್ ಜೊತೆ ಬನ್ನಿ 4 ದಿವಸ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ರೆ ನಾವು ಬರೋಷ್ಟ್ರಲ್ಲಿ ಆ ಅನ್ನಪೂರ್ಣೇಶ್ವರಿ ಎಲ್ಲ ಒಳ್ಳೇದ್ ಮಾಡ್ತಾಳೆ ಇದರಲ್ಲಿ 5,00,000 ದಿನದ ಬಡ್ಡಿ ಬಿಡೋಣ ದಿನಕ್ಕೆ 2% ಬಡ್ಡಿ ಕೊಡೋರು ಇದಾರೆ ಅಂದ್ರೆ 5,00,000 ಒಂದು ತಿಂಗಳಿಗೆ 8,00,000 ಆಗುತ್ತೆ ಇನ್ 2,00,000 ನಾವೇ ಚೀಟಿ ಬಿಡೋಣ ಎಮರ್ಜೆನ್ಸಿ ಉಪಯೋಗಿಸ್ಬೋದಲ್ಲ
ಆ 2 ಲಕ್ಷ ನಂಬಬೇಕು, ಸ್ವಲ್ಪ ಕೆಲಸ ಇದೆ. ಸರಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನು? ನಿನ್ನೆ ನಿಮ್ಮ ಅಕ್ಕ ಹೊಸ ಚೀಟಿ ಸ್ಟಾರ್ಟ್ ಮಾಡಿದ್ರು ಮೇಡಮ್. 2 ಲಕ್ಷದ್ದು 5 ಮೇಡಮ್, 5 ಲಕ್ಷದ್ದು 2 ಮೇಡಮ್, ಏಜೆಂಟ್ ಚೀಟಿನೇ 10 ಲಕ್ಷ ಮೇಡಮ್. ಆ 10 ಲಕ್ಷನ ಬಡ್ಡಿ ಬಿಡೋದಕ್ಕೆ ನಿಮ್ಮ ಅಕ್ಕ ಪ್ಲಾನ್ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ಮೇಡಮ್. ನೀವು ನಮ್ಮ ಸ್ಕೂಲ್ಗೆ 2 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟಿದ್ದು ನಿಮ್ ದೊಡ್ಡ ಗುಣ. ದೊಡ್ಡ ಗುಣ ಆಗಿರ್ಲಿ, ಮೊದಲು ನನ್ನ ಕರೆಸಿ ಸನ್ಮಾನ ಮಾಡಿ. ಆ ಮಹಾಲಕ್ಷ್ಮಿಗಿಂತಲೂ ನಾನು 25,000 ಜಾಸ್ತಿ ಕೊಟ್ಟಿದ್ದೀನಿ ಅಂತ ಪಬ್ಲಿಸಿಟಿ ಮಾಡ್ಬೇಕು. ಇದೆಲ್ಲ ಅವಳಿಗೆ ಎದುರುಗಡೆನೆ ಆಗ್ಬೇಕು. ಆಯ್ತು ಮೇಡಮ್. ಈಗಲೇ ಆ ಮಹಾಲಕ್ಷ್ಮಿ ಫೋನ್ ಮಾಡಿ ತಿಳಿಸಿ. ಓಕೆ ಮೇಡಮ್. ಹಲೋ ಮೇಡಮ್, ನಾನು ಪ್ರಿನ್ಸಿಪಲ್ ಕಾಮತ್ ಮಾತಾಡ್ತಿರೋದು. ಹಾ ಹೇಳಿ, ಏನ್ ವಿಷಯ? ಏನಿಲ್ಲ, ನಿಮ್ ಲಕ್ಷ್ಮಿ ಅವರು ನಮ್ಮ ಸ್ಕೂಲ್ಗೆ 2.5 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟಿದೆ. ಹೌದಾ? ಕಂಗ್ರಾಟ್ಸ್, ತುಂಬಾ ಸಂತೋಷ. ಅವ್ರಿಗೆ ನನ್ನ ಶುಭಾಶಯಗಳನ್ನ ಹೇಳ್ಬಿಡಿ. ಓಕೆ ಮೇಡಮ್. ಆಯ್ತು, ಹೇಳಿದೆ ಮೇಡಮ್. ಓಕೆ, ಈ ವಿಷಯ ಇನ್ನೂ ಚೆನ್ನಾಗಿ ಪಬ್ಲಿಸಿಟಿ ಮಾಡಿ. ಅವಳು ನನ್ನ ಮೇಲಿನ ಕಾಂಪಿಟೇಷನ್ ಇಂದ ಡೊನೇಷನ್ ಇನ್ನೂ ಜಾಸ್ತಿನೇ ಕೊಡ್ತಾಳೆ. ನಾವು ಎಲ್ ಬಿ ಸ್ಕೂಲಿಂದ ಬಂದಿದ್ದೀವಿ ಮೇಡಮ್. ನಾವು ಬೇಲೆ ಸ್ಕೂಲಿಂದ ಬಂದಿದ್ದೀವಿ ಮೇಡಮ್. ನಾವು ಎಸ್ ಎಲ್ ಬಿ ಸ್ಕೂಲಿಂದ ಬಂದಿದ್ದೀವಿ. ಏನ್ ವಿಷಯ? ನೀವು ಡೊನೇಷನ್ ತುಂಬಾ ಕೊಡ್ತೀರಂತ ಗೊತ್ತಾಯ್ತು. ದೊಡ್ಡ ಮನಸ್ ಮಾಡಿ ನಮಗೂ ಕೊಟ್ರೆ. ಇವ್ರೆಲ್ಲ? ಇವ್ರು ನಮ್ಮ ಪೇಪರ್ನವರು. ನೀವು ಕೊಡೋ ಡೊನೇಷನ್ ನ ಎಲ್ಲಾ ಪೇಪರ್ನಲ್ಲೂ ಪಬ್ಲಿಷ್ ಮಾಡ್ತಾರೆ. ಇವ್ರು ನಮ್ಮ ಫೋಟೋಗ್ರಾಫರ್ ಮೇಡಮ್. ಇವರು ಉದಯ ಟಿವಿ ಅವರು ಮೇಡಮ್. ನಾನು ಸನ್ ಟಿವಿ ಮತ್ತೆ ಮೂನ್ ಟಿವಿ. ಮೂನ್ ಟಿವಿನ? ಹೌದು, ಸನ್ ಟಿವಿ ಅವ್ರ ತಮ್ಮ, ಮೂನ್ ಟಿವಿ. ಒಂದ್ ನಿಮಿಷ. ಥ್ಯಾಂಕ್ ಯು ಮೇಡಮ್. ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಅಯ್ಯಯ್ಯೋ, ಈ ಅಮ್ಮ ನನಗೋಸ್ಕರ ತಿನ್ನಕ್ಕೆ ಕುಡಿಯಕ್ಕೆ ಎಲ್ಲಾ ತಂದಿಟ್ಟಿದ್ದಾಳೆ. ಆದ್ರೆ ಈ ಬುಲ್ಡೋಜರ್ ನನ್ ಮಗ ಏನು ತಿನ್ಬೇಡ ಅಂತ ಹೇಳ್ಬಿಟ್ಟಿದ್ದಾನಲ್ಲಪ್ಪ ಶಿವನೇ. ಈ ಮನೆನೆ ಬಿಟ್ಬಿಟ್ಟು ದೂರ ಹೋಗ್ಬಿಡೋಣ ಅಂತಂದ್ರೆ ಮನಸ್ಸು ಹುಡುಗಿ ಮೇಲೆ ಅರ್ಧ ಕಾಣಿಸ್ಕೋತಾ ಇದ್ದಾಳೆ, ಆಸೆ ತೋರಿಸ್ತಾ ಇದ್ದಾಳೆ. ಇಷ್ಟೊಂದು ತಿಂಡಿ ತಿನಿಸು ಎಲ್ಲ ಮಾಡಿಟ್ಟಿದೀವಿ, ಅದನ್ನ ಬಿಟ್ಟು ನನ್ನ ಮಗಳಿಗೆ ಲೈನ್ ಹೊಡಿತಾ ಇದೀಯಾ? ಯೋ, ಲೈನಾ? ಲೈನ್ ಹೊಡಿಯಕ್ಕೆ ಇಲ್ಲಿ ಯಾವ್ದು ಸ್ಕೇಲು ರೂಲರು ಇಲ್ಲ. ಇವಂದ್ ಯಾಕೋ ಅತಿ ಆಯ್ತು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು 4 ಹೊದಸ್ರಿ. ಅದೇ ಸರಿ ಅಂತ ಕಾಣಿಸುತ್ತೆ. ಪೊಲೀಸ್ ನವ್ರು ಬಂದು ನನ್ನ ಏನು ಮಾಡಕ್ಕಾಗಲ್ಲ. ಯಾಕ? ಯೋ, ನಾನು ಒಬ್ಬನೇ ನಿನ್ ಮಗಳನ್ನ ಲವ್ ಮಾಡ್ತಾ ಇಲ್ಲ, ಮತ್ತೆ ಅವಳು ನನ್ನನ್ನ ಲವ್ ಮಾಡ್ತಾ ಇದ್ದಾಳೆ. ಏನು ಮಾಡೋದು ಈಗ? ನನ್ನ ಮಗಳನ್ನ ನೀನೇ ಮದುವೆ ಮಾಡ್ಕೋಬೇಕು. ಸೂಪರ್ ಫ್ಯಾಂಟಾಸ್ಟಿಕ್. ನಾನು ನಿಮ್ ಮಗಳನ್ನ ಈಗಲೇ ಇಲ್ಲೇ ಮದುವೆ ಆಗಕ್ಕೆ ರೆಡಿ. ಹಾ ನೋಡು, ಮಾತು ಅಂದ್ರೆ ಮಾತು, ಏನಾದ್ರೂ ತಪ್ಪಿದ್ರೆ? ಏ ಇಲ್ಲ ಆಂಟಿ. ಅಲ್ಲಲ್ಲ ಅತ್ತೆ, ನೀವು ಬೇಡ ಅಂತಂದ್ರು ಕೂಡ ನಿಮ್ ಮಗಳನ್ನ ನಾನ್ ಮದುವೆ ಮಾಡ್ಕೊಂಡೆ ಮಾಡ್ಕತ್ತೀನಿ. ಅಂದ್ಮೇಲೆ ಮಾಡ್ಕೋ ಹೋಗು ಮಾವ. ನನ್ನ ಹೆಂಡತಿಯಾಗ ಈ ಮಿಸ್ ವರ್ಲ್ಡ್ನ ಡೈರೆಕ್ಟ್ ಆಗಿ ಒಂದೇ ಒಂದ್ಸಲ ನೋಡಿ ಲೈಟ್ ಆಗಿ ಮಾತಾಡ್ಲಾ. ಓನ್ಲಿ ಫಾರ್ ಟಾಕಿಂಗ್, ಟಚಿಂಗ್, ಕಿಸ್ಸಿಂಗ್ ಅಂತ ಏನಾದ್ರು ಎಕ್ಸ್ಟ್ರಾ ಇಟ್ಕೊಂಡ್ಯೋ? ಹಿಟ್ಟಿಂಗ್. ಥ್ಯಾಂಕ್ ಯು. ಓ ನನ್ನ ಸುಂದರಿ, ಅರ್ಧ ಸುಂದರಿ, ನಿನ್ನ ಪೂರ್ತಿಯಾಗಿ ನೋಡ್ಲಾ. ವಾ ಮನಿ, ನಿಂಗೊಂದು ವಿಷಯ ಗೊತ್ತಾ? ಏನು? ಅದೇ ನಿನ್ ಸೀನಿಯರ್ ಅವಳು ಒಡವೆನೆಲ್ಲ ತಗೊಂಡೋಗಿ ಸೇಫ್ ಪನ್ನಲ್ಲ ಹತ್ರ ಮಾರ್ಬಿಟ್ಟಾಳೆ. ಬೆಳಿಗ್ಗೆ ಅವಳು ಕೊಟ್ಟಿರೋ ಡೊನೇಷನ್ ಎಲ್ಲ ಪೇಪರ್ ಅಲ್ಲಿ ನೋಡ್ದಾಗ್ಲೇ ಅನ್ಕೊಂಡೆ ಈ ತರ ಏನೋ ಮಾಡಿರ್ತಾಳೆ ಅಂತ. ಪಾಪ ಅನ್ಸುತ್ತಲ್ಲ. ಏನ್ ಪಾಪ? ಪಾಪ ಅಂತ ಅವಳಗಂದ್ರೆ ಪಾಪ ನಮ್ಗ್ ಸುತ್ಕೊಳ್ಳುತ್ತೆ. ಇದ್ ಅಂತ್ಯ ಅಲ್ಲ ರೀ, ಆರಂಭ. ಮುಂದೆ ಇದೆ ಮುದುಕಿ ಹಬ್ಬ. ನೀನ್ ಕುಬೇರ ಮೊಮ್ಮಗಳು ಅನ್ಕೊಂಡಿದ್ಯಾ? ಯಾಕೆ ಈ ರೀತಿ ದುಡ್ಡು ಕೊಡ್ತಾ ಇದ್ಯಾ? ಅದ್ ಯಾಕ್ರಿ ಹಾಗೆ ಹಾರಾಡ್ತಾ ಇದ್ದೀರಾ?
ಅವತ್ತು ನೀವ್ ಆ ಕೆಲಸದವನಿಗೆ ದುಡ್ಡು ಕೊಟ್ರಲ್ಲ, ಅವಾಗ ನಾನು ಹೀಗೆ ಕೂಗಾಡದ್ನ? ಎಷ್ಟಕ್ಕೂ ನಾನೇ ನಿಮ್ ದುಡ್ಡು ಕೊಟ್ಟಿಲ್ವಲ್ಲ. ಜಿ ಟಿವಿ, ಉದಯ ಟಿವಿ, ಎಂ ಟಿವಿ, ಅದ್ಯಾವ್ದೋ ಹೊಸ ಮೂನ್, ಆ ಮೂನ್ ಟಿವಿ, ಅದ್ರಲ್ಲಿ ನ್ಯೂಸ್ ಬರ್ತಿದೆ. ಇವತ್ತು ಪೇಪರ್ ನಲ್ಲಿ ನನ್ನ ಫೋಟೋ ಬಂದಿದೆ. ಅದನ್ನೆಲ್ಲ ನೋಡಿ ಖುಷಿ ಪಡೋದ್ ಬಿಟ್ಟು ಅದ್ಯಾಕ್ರೆ ಹೊಟ್ಟೆ ಉರ್ಕೋತೀರಾ? ನಾನೇಕೆ ಹೊಟ್ಟೆ ಉರ್ಕೊಳ್ಳಿ? ಪೇಪರ್ ನಲ್ಲಿ ಫೋಟೋ ಬರೆದು ದೊಡ್ಡ ವಿಷಯನಾ? ನಾಳೆ ಸತ್ರೆ ವೈಕುಂಠ ಸಮಾರಾಧನೆ ಅಂತ ಪೇಜ್ ಪೂರ್ತಿ ಹಾಕೋಬಹುದು. ಅದಕ್ಕೆ ಈ ರೀತಿ ದುಡ್ಡು ಕೊಡ್ತಾರ? ನೀನ್ ಈ ಮನೆ ಹಾಳು ಮಾಡ್ತಾ ಇದೀಯ. ಏನೂ ಇಲ್ಲ, ನೀವು ಸಂಪಾದನೆ ಸ್ವಲ್ಪ ಜಾಸ್ತಿ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಸಂಪಾದನೆ 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 ವಿಷಯ ಆಗಿರ್ಲಿ, ನೋಡೋ ಇನ್ಮೇಲೆ ಈ ರೀತಿ ನಡ್ಕೋಬೇಡ, ಆಮೇಲೆ ಚೆನ್ನಾಗಿರುತ್ತಿಲ್ಲ. ಈಗ ನೀನ್ ಇದಕ್ಕೆಲ್ಲ ಎದುರ್ಕೋಬೇಕಾದಿಲ್ಲಮ್ಮ. ನಾನೀಗ ಮಾಡ್ತಿರೋ ಬಿಸ್ನೆಸ್ ಎಂತದ್ದು ಅಂತ ನಿನಗಿನ್ನೂ ಗೊತ್ತಿಲ್ಲ. ಇವರು ಗೋವಿಂದ ಅಂತ. ನಮಸ್ಕಾರ. ನಮಸ್ಕಾರ. ಇವರು ಒಂದು ಹೌಸಿಂಗ್ ಸೊಸೈಟಿ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಇವರೇ ಪ್ರೆಸಿಡೆಂಟ್. ಕನಕಪುರ ರಸ್ತೆಯಲ್ಲಿ ಸೈಟ್ಗಳು ಮಾರ್ತಿದ್ದಾರೆ. ಒಂದು ಸೈಟು 50,000 ರೂಪಾಯಿ. ನೀನು ಒಂದು 10 ಲಕ್ಷ ರೂಪಾಯಿ ಅರೇಂಜ್ ಮಾಡ್ಬಿಟ್ರೆ ಒಂದು 20 ಸೈಟ್ ತಗೊಂಬೋಣ. 6 ತಿಂಗಳಾದ್ಮೇಲೆ ಆ ಸೈಟ್ಗಳು ಮಾರಿದ್ರೆ ಒಂದು ಸೈಟ್ಗೆ ಕನಿಷ್ಠ 1.5 ಲಕ್ಷ ಲಾಭ ಸಿಗುತ್ತೆ. ಅಂದ್ರೆ ಹೆಚ್ಚು ಕಡಿಮೆ ನಿಮಗೆ 30 ಲಕ್ಷ ರೂಪಾಯಿ ಲಾಭ ಬರುತ್ತೆ. ಅಪ್ಪ ಒಂದ್ ನಿಮಿಷ. ಎಕ್ಸ್ಕ್ಯೂಸ್ ಮೀ. ಅಪ್ಪ, ನನ್ ಗಂಡ ನನ್ ಮನೇನ ನನ್ನ ಹೆಸರಲ್ಲೇ ಬರೆದಿದ್ದಾರೆ. ಅದನ್ನ ಅಡವಿಟ್ಟು ದುಡ್ಡು ತಗೊಂಡು ಸೊಸೈಟಿ ಸೈಟ್ ತಗೊಳ್ಳೋಣ. ಬನ್ನಿ ಮೇಡಮ್, ಬನ್ನಿ. ಇದೇ ಸೈಟು, ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಅದ್ರ ಬಗ್ಗೆ ನೀವೇನ್ ಯೋಚನೆ ಮಾಡ್ಬಿಡಿ, ನಾನ್ ಜವಾಬ್ದಾರಿ. ಒಳ್ಳೆ ಏರಿಯಾ ನೋಡಿ ಮೇಡಮ್, ಇಲ್ಲಿಂದ ಇಲ್ಲಿಗೆ 40 ಅಡಿ ಇದೆ, ಇಲ್ಲಿಂದ ಇಲ್ಲಿಗೆ 60 ಅಡಿ ಇದೆ ಮೇಡಮ್. ಮಿಸ್ಟರ್ ಪ್ರಸನ್ನ, ನನಗೆ ಸೈಟ್ ಬೇಕೇ ಬೇಕು, ಎಷ್ಟೇ ಖರ್ಚಾದ್ರೂ ಸರಿ. ನೀವ್ ಯಾಕೆ ಹೇಳ್ತಿರ ಹಾಗೆ ಮೇಡಮ್? ನನ್ನ ಮಗ ನನ್ನ ಜೀವನ ಹಾಳು ಮಾಡಿ ಇಲ್ಲಿ ಹೆಂಡತಿ ಜೊತೆ ಹಾಯ್ ಕೂತಿದೀಯಾ? ಏ ಸೋಮನಳ್ಳಿ, ಏನಪ್ಪ ನೀನಿಲ್ಲಿ? ಕೋಜಂಡ, ಅಯ್ಯೋ ಅಕ್ಕೋ, ಮನೇಲಿದ್ರೆ ಆ ಬುಲ್ಡೋಜರ್ ನನ್ ಮಗನ್ ಕಾಟ, ಅಯ್ಯ ಮುಂದು ತಿಂಡಿಗಳ ಕಾಟ, ಜೊತೆಗೆ ಅರ್ಧ ಸುಂದರಿ ಕಾಟ ಬೇರೆ. ಜೀವನನೇ ಬೇಸರ ಬಿಟ್ಟಿದೆ ಕಣ ಕೋಜಂಡ. ಕೋಜಂಡ, ಯಾರ್ದ ಮಗು? ನನ್ನ ಮಗು ಕಣ. ಅಯ್ಯಮ್ಮ, ನನ್ನ ಸ್ವಂತ ಹೆಂಡತಿ ಕಣ. ನಮಸ್ಕಾರ. ಅಯ್ಯಯ್ಯೋ, ಯಾಕೋ ಮಗು ಅಳ್ತಾ ಇದೆಯಲ್ಲ ರೀ. ನೀವೇನ್ರಿ ನೀವು? ಮಗು ಎಲ್ರಿ ಅಳ್ತಾ ಇದೆ? ಏ ಅಳ್ತಾ ಇದೆ ಕಣ. ಎಲ್ಲ ಅಳ್ತಾ ಇದೆ ಅದು? ಏ ಪಾಪ, ಐಸ್ ಕ್ರೀಮ್ ಬೇಕು ಅಂತ ಕಾಣಿಸುತ್ತೆ. ಐಸ್ ಕ್ರೀಮ್ ಬೇಕಮ್ಮ? ಅಪ್ಪ ಐಸ್ ಕ್ರೀಮ್ ಕೊಡ್ಸಪ್ಪ. ನೋಡಿದ್ಯಾ, ಅದಕ್ಕೆ ನಿಮ್ಗೆ ಗೊತ್ತಾಗಲ್ಲ ಅನ್ನೋದು. ಅತ್ತಿಗೆ, ನೀವು ಮಗನ ಕರ್ಕೊಂಡೋಗಿ ಐಸ್ ಕ್ರೀಮ್ ಕೊಡ್ಸ್ಕೊಂಬನ್ನಿ. ನೀವೇನ್ರಿ ಸುಮ್ಮನೆ ಇರೋ ಮಗುಗೆ ಐಸ್ ಕ್ರೀಮ್ ಆಸೆ ಬರ್ಸಿದ್ರಿ? ಬಾಮ ನಾ ಹೋಗೋಣ. ಬಂದ್ಬಿಡ ಹೋದಂಡ. ನಿನಗೊಂದು ಪರ್ಸ್ನಲ್ ಆಗಿ ಒಂದು ವಿಷಯ ಹೇಳ್ಬೇಕಾಗಿತ್ತಲ್ಲ. ಏನಪ್ಪ ಅದು? ಅದೇ ನನ್ನ ತಂಗಿ ಇದ್ಲಲ್ಲ, ಏನಾಯ್ತು? ಏನಾದ್ರೆ ಹೆಚ್ಚು ಕಮ್ಮಿ ಆಗೋಯ್ತಾ? ಹಾಗಾಗಿದ್ರೆ ಚೆನ್ನಾಗಿರ್ತಾ ಇತ್ತು. ಆದ್ರೆ ಏನಾದ್ರೆ ನನ್ನ ತಂಗಿ ಯಾವನ್ನೋ ಲವ್ ಮಾಡಿ ಅವನ ಜೊತೆ ಊರೆಲ್ಲ ಸುತ್ತಾಡಿ 3 ತಿಂಗಳಾದ್ಮೇಲೆ ನನ್ನ ಹೊಟ್ಟೆಲ್ಲೊಂದು ಬಾಡಿ ಇದೆ ಅಂತ ನನ್ನ ಎದುರಿಗೆ ಬಂದು ನಿಂತ್ಕೊಂಡ್ಲು. ಯಾವ ಲೋಫರ್ ಈ ಕೆಲಸ ಮಾಡಿದಾನೆ ಅಂತ ವಿಚಾರಿಸಿ ಅವನ ಹತ್ರ ಹೋದ್ರೆ ಏನಾಯ್ತು? ಅವನು ಬೇರೆ ಹುಡುಗಿನ ಮದುವೆ ಆಗಿದ್ದ. ಅಯ್ಯಯ್ಯೋ, ಆಮೇಲೆ ನನಗೆ ಕೆಟ್ಟದಾಗಿ ಕೋಪ ಬಂತು. ಅವನ್ ಕತ್ತಿ ಬಿಟ್ಟಿದ, ಹಿಂಗೆ ಇರ್ತಾನೆ. ಏಯ್, ನಿನ್ಗೆ ಕಣ ಹೇಳ್ತಾ ಇರೋದು? ಏನ ಲೋಫರ್, ನನ್ ತಂಗಿನ ಬಸರ್ ಮಾಡಿ ಇವತ್ತು ನನ್ನನ್ನ ಗೆಟ್ ಔಟ್ ಅಂತ ಇದೆಯೇನೋ? ನನ್ ತಂಗಿನ ಲವ್ ಮಾಡಿದ್ದು ನೀನೇ ತಾನೆ? ನೀನೇ ತಾನೆ? ನಾನ್ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಅವಳು 3 ತಿಂಗಳಾಗಿರೋದು ನಿನ್ನಿಂದ ತಾನೆ? ಇಷ್ಟೆಲ್ಲ ಮಾಡಿದ್ದು ಅಲ್ದೆ ಹುಡುಗಿ ಅಪ್ಪ ಎದುರಿಸ್ತಾ ಅಂತೇಳಿ ಈಗ ಬೇರೆ ಹುಡುಗಿ ಮದುವೆ ಆಗಿದ್ಯಾ? ನಾಯಿ ನನ್ ಮಗಳೆ, ನಾನ್ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಏರೋಪ್ಲೇನ್ ಹತ್ತಿಸ್ತೀನಿ, ನಿನ್ನ ಕೈ ಕಾಲು ಬೀಳಿಸ್ತೀನಿ.
ಅವ್ರು ಹೇಳ್ತಾ ಇರೋದ್ರಲ್ಲಿ ನಿಜವೇನ್ರಿ? ಅವ್ರ ತಂಗಿ ಜೀವನ ನೀವ್ ಹಾಳು ಮಾಡಿದ್ರಿ. ಅಯ್ಯೋ ಹೌದಮ್ಮ, ನಿಜವಾಗ್ಲೂ ನನ್ನ ತಂಗಿ ಜೀವನ ಹಾಳು ಮಾಡ್ಬಿಟ್ಟ. ಇಂತ ನನ್ನ ಮಕ್ಕಳು ಏನ್ ಮಾಡ್ಬೇಕು ಅಂತ ನೀನೇ ಹೇಳು. ಹಾಗಾದ್ರೆ ನೀವು ನನ್ನ ಮದುವೆ ಆಗಿದ್ದು ನನಗೋಸ್ಕರ? ನನ್ನ ಮಗನೇ ಇಷ್ಟು ದಿವಸ ನನ್ಗೆ ಓಡಿಸ್ತಾ ಇದ್ದಲ್ಲ, ನನಗೂ ಬಿ ಪಿ ರೈಸ್ ಆಗುತ್ತೆ. ತಿನ್ನುವುದೇನ ತಿನ್ನು. ಅಲ್ಲಮ್ಮ, ಆ ಸೈಟ್ ನ ಮಹಾಲಕ್ಷ್ಮಿ ಅವ್ರು ಕೇಳಿದಾರಲ್ಲಮ್ಮ, ಅವ್ನು ಹೇಳೋ ರೇಟ್ ಎಷ್ಟ್ರಿ? ಚದರಡಿಗೆ 550 ರೂಪಾಯಿ. ನಾನು 650 ಕೊಡ್ತೀನಿ. ಒಂದ್ ನಿಮಿಷ ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ. ಹಲೋ ಮೇಡಮ್, ಎದುರುಗಡೆ ಮನೆ ಲಕ್ಷ್ಮಿ ಅವರು ನಮ್ ಸೈಟ್ ಕೇಳ್ತಿದ್ದಾರೆ ಮೇಡಮ್. ಅವ್ರು 650 ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಮೇಡಮ್. ಏನು 750 ಕೊಡ್ತೀರಾ? ನಾನು 800 ಕೊಡ್ತೀನಿ. ಅವರು 800 ಕೊಡಕ್ ರೆಡಿ ಇದ್ದಾರೆ. ಏನು 900 ಕೊಡ್ತೀರಾ? ನಾನು 1000 ರೆಡಿ. ಆಯ್ತು ಮೇಡಮ್, ಆಯ್ತು, ಓಕೆ ಮೇಡಮ್. ಮಹಾಲಕ್ಷ್ಮಿ ಅವರು ಸೈಟ್ ನಾನು ನಿಮ್ಗೆ ತಗೊಳಕ್ ಹೇಳಿದ್ದೆ. ಒಟ್ಟು ಎಷ್ಟಾಯ್ತು? 60-40 ಸೈಟ್ ಅದು. ನೀವು ಒಪ್ಪಿರೋ ಪ್ರಕಾರ 24 ಲಕ್ಷ ರೂಪಾಯಿ ಆಯ್ತು. ಅಡ್ವಾನ್ಸ್ ಎಷ್ಟು ಕೊಡ್ತೀರಾ? ಏನು 24 ಲಕ್ಷನಾ? ಹೌದಪ್ಪ, ಅವನು ನನ್ನ ಹತ್ರನೇ ಕಾಂಪಿಟೇಷನ್ ಮಾಡಕ್ ಬಂದ್ಲು, ಕೊನೆಗೂ ಸೋಲ್ಸ್ಬಿಟ್ಟೆ, 1 ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ಟೆ. ಎಂಥ ಕೆಲಸ ಮಾಡ್ಬಿಟ್ಟಿಯಮ್ಮ, ಆ ಸೈಟು 10 ಲಕ್ಷನೂ ಬಾಳೋದಿಲ್ಲ, ಅದಕ್ಕೆ ಹೋಗಿ 24 ಲಕ್ಷ ರೂಪಾಯಿ ಮಾತಾಡ್ಕೊಂಡ್ ಬಂದಿದೀಯಲ್ಲ. ಹೋದ್ರೆ ಹೋಗಿ ಬಿಡಪ್ಪ, ಅವಳು ನನ್ನ ಮನೆ ಮುಂದೆನೆ ಮನೆ ಕಟ್ಸೋದಿಕ್ಕೆ ಪ್ಲಾನ್ ಹಾಕಿದ್ಲು. ನಾನ್ ಬಿಡ್ತೀನ? ಈಗ ಹೇಗಿದ್ರು ಸೊಸೈಟಿ ಸೈಟ್ಸ್ ಇದೆಯಲ್ಲ, ಅದನ್ನ ಸೇಲ್ ಮಾಡಿ ಈ ಸೈಟ್ ತಗೊಂಡ್ರಾಯ್ತು ಅಷ್ಟೇ. ಹೌದಮ್ಮ, ನಿಜಾನೇ ಹೇಳ್ತಾ ಇದ್ದೀನಿ. ಈ ಸೊಸೈಟಿ ಪೇಪರ್ ಸರಿ ಇಲ್ಲ, ಈ ಜಮೀನು ಸರ್ಕಾರದ್ದು, ಮಾರಕ್ಕೆ ಅವನಿಗೂ ಹಕ್ಕಿಲ್ಲ, ತಗೊಳಕ್ ನಿಮ್ಗೂ ಹಕ್ಕಿಲ್ಲ. ಬೇಕಾದ್ರೆ ನಮ್ ಲಾಯರ್ ಕೇಳಿ. ನೋಡು, ಒಂದು ಕೇಸ್ಗೆ 50 ರೂಪಾಯಿ ಜಾಸ್ತಿ ಕೊಟ್ರೇನೆ ನಾನು ಸೈನ್ ಮಾಡೋದು. ಯಾಕೆ ಸರ್? ಯಾಕ ಏನಯ್ಯ ಮಾಡೋದು? ಮನೆಗೆ ಹೋದ್ರೆ ಹೆಂಡತಿ ಕಾಟ, ಆ ಕಾಟನ್ನ ತಪ್ಪಿಸ್ಕೊಳ್ಳೋಣ, ಹೊರಗಡೆ ಸುತ್ತೋಣ ಅಂತಂದ್ರೆ ಪೆಟ್ರೋಲ್ ಬೆಲೆ 1 ಲೀಟರ್ಗೆ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಏನ್ ಮಾಡೋದು ಸರ್? ಒಂದ್ ಗಾಡಿಗೆ ಎಫ್ಸಿ ಆಗ್ಬೇಕಿತ್ತು ಸರ್. ಏನ್ ಗಾಡಿ? ಲಾರಿ ಸರ್. ಯಾವ ಮಾಡ್ಲ? 1947 ಸರ್. ಓ, ನಾನು ಕೇಳಿದ್ದು ಭಾರತಕ್ಕೆ ಸ್ವತಂತ್ರ ಯಾವ ಬಂತು ಅಂತಲ್ಲ, ಗಾಡಿ ಮಾಡಲಿನ ಅಂತ. ಅದೇ ಸರ್, 1947. ಎಲ್ಲಿದೆ ಗಾಡಿ? ಅದು ಗ್ಯಾರೇಜ್ ಅಲ್ಲಿ ಇದೆ ಸರ್, ಹೊರ ತೆಗಿಯಕ್ಕಾಗಲ್ಲ. ಅದಕ್ಕೆ ಯಾಕೆ ನಚ್ಕೋತಾ ಇದ್ರಾ? 1947 ಮಾಡಲ್, ಗ್ಯಾರೇಜ್ನಲ್ಲಿದೆ, ಎಫ್ಸಿ ಆಗಬೇಕು. ನಮ್ಮನ್ನ ಆಟಿ ಅನ್ಕೊಂಡ್ರ? ಇಲ್ಲ ಅಲ್ಲ ಸರ್, ಆ ಗಾಡಿ ಮೇಲೆ ನಮ್ಮ ಯಜಮಾನ್ರಿಗೆ ತುಂಬಾ ಸೆಂಟಿಮೆಂಟ್. ಅದು ಅಲ್ದಲೆ ಅವ್ರು ಮದುವೆ ಆಗ್ಬೇಕಾರೆ ಮಾವನ್ ಮನೆಯವ್ರು ಕೊಡಿಸಿದ್ದಂತೆ, ಅದಕ್ಕೋಸ್ಕರ ನೀವೇ ಹೆಂಗಾದ್ರು ಮಾಡಿ ಒಂದು ಎಫ್ಸಿ ಕೊಡ್ಸ್ಬಿಡಿ ಸರ್. 5 ರೂಪಾಯಿ ಸರ್? 5 ರೂಪಾಯಿ ಸರ್? ಇಲ್ಲಪ್ಪ, 5 ಪೈಸ ಸರ್. ಅದು 6 ಆಗುತ್ತೆ ಸರ್. 7 ಆಗುತ್ತೆ ಸರಿ ಸರ್, ತೋಣ ಸರ್. ಮಿಸ್ಟರ್ ಶಂಕರ್, ಯುವರ್ ಅಂಡರ್ ಅರೆಸ್ಟ್. ಅಯ್ಯಯ್ಯೋ, ಅಳಿಯಂದ್ರನ್ನ ಅರೆಸ್ಟ್ ಮಾಡಿದಾರಂತೆ, ಎಂತ ಕೆಲಸ ಆಗೋಯ್ತು, ಏನಮ್ಮ ಮಾಡೋದು? ಅದಕ್ಕೆ ನಾನೇನಮ್ಮ ಮಾಡಕ್ಕಾಗತ್ತೆ? ಎಲ್ಲ ನಿನ್ ಗಂಡ, ಆ ನಿನ್ ಮಗಳು ಮಾಡಿದ್ದು ಇವತ್ತು ಅಳಿಯನು ಅನ್ಭವಿಸ್ತಿದ್ದಾರೆ. ಅವತ್ತು ಅಷ್ಟು ಜನರು ಮುಂದೆ ನನ್ ಗಂಡ ಭಿಕ್ಷೆ ಬೇಡದ್ರು ಅಂದ್ಲು, ಇವತ್ತು ಅವಳೇ ಅವಳ ಗಂಡನ ಜೈಲಿಗೆ ಕಳ್ಸಿದ್ಲು. ನೀನೇ ನಿನ್ ಗಂಡಂಗೆ ಹೇಳಿ, ಏನಾದ್ರೂ ಸಹಾಯ ಮಾಡಮ್ಮ. ನೋಡಮ್ಮ, ಇದು ಲಂಚದ ಕೇಸು, ಇದಕ್ಕೆ ನಾವ್ ತಲೆ ಹಾಕಿದ್ರೆ ನಾಳೆ ನಾವು ತಲೆ ಇಟ್ಕೊಂಡು ಓಡಾಡೋಕ್ಕಾಗಲ್ಲ. ನೀ ಸುಮ್ನಿರಮ್ಮ, ಅವ್ರು ಏನಾದ್ರು ಮಾಡ್ಕೋತಾರೆ. ಅಲ್ರಿ, ಕೈ ತುಂಬ ಸಂಬಳ, ಸುಂದರವಾದಿ ಹೆಂಡತಿ, ವಾಸಕ್ಕೊಂದ್ ಮನೆ, ಓಡಾಡೋದಕ್ಕೊಂದ್ ಕಾರು, ಇನ್ಯಾಕ್ರಿ ಲಂಚದಾಸೆ? ಮಾಮೂಲಿ ಜೊತೆ ಬೇಲ್ ಕೊಟ್ಟಾಯ್ತಲ್ಲ, ಇನ್ಯಾಕ್ ಸ್ವಾಮಿ ಮಾತಲ್ಲ, ಬನ್ನಿ. ಯಾಕಣ್ಣ ಹೀಗೆ ನಿಂತ್ಕೊಂಡಿದ್ದೀರಾ? ಮನೆಯಾಳಿ ಸರ್, ಮನೆಯಾಳಿ. ಯಾರು? ಈ ಮನೆಯಲ್ಲಿರೋ ಬೇವರ್ಸಿ. ಬೇರೆಯವ್ರ ಸಮಾಧಿಯಲ್ಲಿ ಬಂಗ್ಲೆ ಕಟ್ಟ ಇಂತ ಜನ ಬದುಕಿದ್ರಷ್ಟು ಸತ್ತರಷ್ಟು, ಎಂತ ಮನೆಯಾಳ ಕೆಲಸ ಮಾಡಕ್ಕೂ ನೋಡೆ. ಇವಳು ನಂಬಿ ದುಡ್ಡಾಗ್ತೋ. ಆಹಾ, ಯಾಕಮ್ಮ ನಿಂಗೇನಾಯ್ತು? ಚೀಟಿ ಮಾಡ್ತೀವಿ ಅಂದ್ರು ಸರ್, ನೋಡಕ್ ಅನುಕೂಲಸ್ತೆ ಅಂತ ನನ್ ಗಂಡನ್ ಕಾಣದೆ ಹಣನೆಲ್ಲ ತಂದು ಎದೆ ಮೇಲೆ ಸುರಿದ್ವಿ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ನಮ್ ದುಡ್ಡನ್ನ ಹಾಳು ಮಾಡಿದ್ದಾರೆ. ನಿಮ್ಗೆ ಗೊತ್ತಾ ಸರ್, ಇವಳು ಇವರಪ್ಪ ಹೋದ ತಿಂಗಳು ಚೀಟಿ ಮಾಡಿ ನಮ್ಗೆ 10 ಲಕ್ಷ ರೂಪಾಯಿ ಲಾಸ್ ಮಾಡಿದ್ದಾರೆ. ಹೊರಗಡೆ ಬಾರೆ, ಬಾಗ್ಲ ಕಟ್ಟು, ಒಳಗ್ ಕೂತ್ಕೊಂಡ್ಬಿಟ್ಟು ಸುಮ್ನೆ ಬಿಟ್ಬಿಡ್ತೀವಾ? ಕಟ್ಟ ಗಂಡ ನಾಯಿ ಕುಂದಿತರ ಒಳಗಡೆ ಅವ್ರು ಯಾಕೆಂಬರ ನಾಕ್ ತದ್ಗಿದ್ರೆ ದುಡ್ಡು ಕಟ್ತಾರೆ. ಅವನ್ ಯಾವ ಹಣಿಂದೆ ಅಂತ ಇಂಥವರು ಕಾಣಿಸ್ತಾನೆ ಇಲ್ಲ ಬಡಿ ಮಗ. ಕಟ್ಕೊಂಡ್ ಹೆಂಡತಿ ಮೇಲೆ ಅವನಿಗೆ ಕಂಟ್ರೋಲ್ ಇದ್ದಿದ್ರೆ ಇವಳೇ ಇಂತ ವ್ಯವಹಾರ ಮಾಡ್ತಿದ್ಲು. ಹೇಗಿದ್ದೀರಾ ರೀ? ಇನ್ನೂ ಸತ್ತಿಲ್ಲ, ಬದುಕಿದೀನಿ. ಯಾಕ್ರಿ ಹಾಗಂತೀರಾ? ನೀನ್ ಮಾಡಿರೋ ಕೆಲ್ಸಕ್ಕೆ ಏನ್ ಹೇಳ್ಬೇಕು ಅಲ್ವೇ? ನನಗ್ ಗೊತ್ತಿಲ್ಲದೆ ನೀನು ನಿಮ್ಮ ಅಪ್ಪನ ಸೇರ್ಕೊಂಡು ಮಾಡಿರೋ ಈ ಘನಕಾರ್ಯಕ್ಕೆ ಏನ್ ಅನ್ಬೇಕು? ಇದ್ರಲ್ಲಿ ನಂದೇನ್ರಿ ತಪ್ಪು? ಸಂಪಾದನೆ ಜಾಸ್ತಿ ಮಾಡಿ ಅಂತ ನನಗೆ ಸಂಪಾದನೆ ಜಾಸ್ತಿ ಮಾಡಿ ಅಂತ ಹೇಳಿದ್ದಕ್ಕೆ
ಜಾಸ್ತಿ ಲಂಚ ತಗೊಳ್ಳೋದಕ್ಕೆ ಹೋಗಿ ನಾನು ಸಿಕ್ಕಾಕೊಂಡೆ. ಇವತ್ತು ನಿನ್ನಿಂದ ನಾನು ತಲೆ ತಗಿಸ್ಕೋಬೇಕಾಯ್ತು. ಡಿಪಾರ್ಟ್ಮೆಂಟಲ್ಲಿ ಮರ್ಯಾದೆ ಹೋಯ್ತು, ಇದ್ ಕೆಲಸ ಹಾಳಾಗೋಯ್ತು. ಬೀದಿಲಿ ಬೀದಿಲಿ ಬಾಯಿ ಬಂದು ಹಲಸ್ಕೋಬೇಕಾಯ್ತು. ಇದ್ರಲ್ಲಿ ನನ್ ದೊಬ್ಬಿಡ್ದೆ ಏನ್ರಿ ತಪ್ಪು? ಏನೋ ನಮ್ ಲೆವೆಲ್ ನಾವು ಮುಚ್ಚ ಬಾಯಿ. ಲೆವೆಲ್ ಲೆವೆಲ್ ಅಂತ ಯಾಕೆ ಬಡ್ಕೋತೀಯ? ನಮ್ಮ ಲೆವೆಲ್ಗೆ ಏನೇ ಕಡಿಮೆ ಇತ್ತು? ಮೂರು ಜನ ಎಲ್ಲ ಬಂದು ಮುಖಕ್ಕೆ ಕ್ಯಾಕರಿಸಿ ಥೂ ಅಂತ ಹೋದ್ರಲ್ಲ, ಈಗ ಈಗ ಸಮಾಧಾನ ಆಯ್ತಾ? ರೀ ಯಾಕ್ರಿ ಕೂಗಾಡ್ತೀರಾ? ಕಟ್ಕೊಂಡವನಿಗೆ ಗೊತ್ತಿದೆ ಲೇವಾದೇವಿ ಮಾಡೋ ನಿನ್ನಂತ ಹೆಂಗಸರು ಇರೋದ್ರಿಂದಾನೆ ನಮ್ಮ ದೇಶದಲ್ಲಿ ಎಷ್ಟು ಒಳ್ಳೆ ಸಂಸಾರಗಳು ಹಾಳಾ ಹೋಗ್ತಾ ಇದೆ. ನನಗೆ ನಿನ್ನ ಮುಖ ನೋಡೋದಿಕ್ಕೂ ಅಸಹ್ಯ ಆಗ್ತಾ ಇದೆ. ಇನ್ನೊಂದು ಮಾತಾಡಿದ್ರೆ ನನ್ನ ಮನುಷ್ಯ ಆಗಿರೋದಿಲ್ಲ. ಹಳೆ ಅಂದ್ರೆ ನೀವೇನು ಯೋಚನೆ ಮಾಡಬೇಡಿ, ನಾನೆಲ್ಲ ನೋಡ್ಕೋತೀನಿ. ಮೂರು ದಿವಸದಲ್ಲಿ ಎಲ್ಲ ಸರಿ ಹೋಗುತ್ತೆ. ಮುಚ್ಚಿ ಬಾಯ್ ಸಾಕು. ಒಂದೊಂದು ಸಂಸಾರಕ್ಕೂ ನಿಮ್ಮಂತ ಒಬ್ಬೊಬ್ಬ ತರ್ಡ್ ಕ್ಲಾಸ್ ಅಪ್ಪ ಇದ್ರೆ ಸಾಕು, ಇಡೀ ದೇಶ ಅದೇ ಬೀದಿಗೆ ತಂದ್ಬಿಡ್ತೀರಾ. ಆಮೇಲೆ ಏನಾಯ್ತಂತೆ? ಆಮೇಲೆ ನಿಮ್ಮಪ್ಪ ಮಧ್ಯ ಬಂದು ಮೂರು ದಿನ ಟೈಮ್ ತಗೊಂಡು ಜನಗಳೆಲ್ಲ ಸಮಾಧಾನ ಮಾಡಿ ಕಳ್ಸಿದ್ರಂತೆ. ಅಲ್ಲ ಕಣೇನೆ, ಇಷ್ಟಾದ್ರೂ ನಿನ್ನ ಸೀನಿಯರ್ಗಿನ್ನೂ ಸಿನ್ಸಿಯರಿಟಿನ ಬಂದಿಲ್ವಲ್ಲ? ಅವಳ ಗಂಡನ್ಗೆ ಅವಳು ಸಿನ್ಸಿಯರ್ ಆಗೇ ಇದ್ದಾಳೆ. ಲೇ ನಾನು ಹೇಳಿದ್ದು ಸಿನ್ಸಿಯರಿಟಿ ಅಂದ್ರೆ ಅದಲ್ವೇ, ಅವಳ ಮನೆ ಮಾರಿದ್ದು, ಒಡವೆಗಳು ಮಾರಿದ್ದು, ಈ ಒಂದು ವಿಷಯನ ಗಂಡನ ಹೇಳೇ ಇಲ್ಲ. ಗೊತ್ತಾ ಶಂಕರ್? ಶಂಕರ್ 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 ಏನೋ ಇದು, ನೀನ್ ಈ ತರ ಕೆಲಸ ಮಾಡ್ತೀಯ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ನಮ್ ವಂಶದಲ್ಲೇ ಯಾರು ಇದುವರೆಗೂ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಲ್ಲ. ಅಲ್ಲರಿ, ಕೈ ತುಂಬ ಸಂಬಳ, ಸುಂದರವಾದ ಹೆಂಡತಿ, ವಾಸಕ್ಕೊಂದು ಮನೆ, ಓಡಾಡೋದಕ್ಕೆ ಕಾರು, ಇನ್ನಾಕ್ರಿ ಲಂಚದಾಸೆ. ನಿನ್ಗೆ ಯಾಕೆಯ ಬಂತು ಇಂಥ ದುರ್ಬುದ್ಧಿ? ಅಲ್ಲ ಎಲ್ಲ ಇದ್ದು ಇದೇನಯ ಈ ಅವಸ್ಥೆ? ಛೇ ಛೇ, ಈ ಮನೆ ಯಜಮಾನ್ರಿ ಯಾರಮ್ಮ? ಲಕ್ಷ್ಮಿ ಅನ್ನೋರು ಯಾರು? ನಾನೇ. ನೋಡಮ್ಮ, ಈ ಮನೆ ಜಪ್ತಿ ಮಾಡೋದಕ್ಕೆ ಕೋರ್ಟಿಂದ ಆರ್ಡರ್ಸ್ ತಂದಿದ್ದೀನಿ. ಇನ್ಮೇಲಿಂದ ಈ ಮನೆ ಸೇಠ್ ಚಮನ್ ಲಾಲ್ ಸೇರಿದ್ದು. ಅದೇ ಆಗ್ರಿ ಆಗುತ್ತೆ, ನಾನು ಕುಬೇರ ಫೈನಾನ್ಸ್ ಕಂಪ್ನಿಯಿಂದ ಬಂದಿದ್ದೀನಿ. ಇವ್ರಿಗೆ ಆಗಲಿ ಈ ಮನೆ ಮೇಲೆ ಸಾಲ ತಗೊಂಡಿದ್ದಾರೆ, ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಹತ್ರ ಇದೆ, ಈ ಮನೆ ನಮಗ್ ಸೇರ್ಬೇಕ್ರಿ. ಮನೆ ಸೀಸ್ ಮಾಡಿದ್ದಾಯ್ತು, ಏನಿದ್ರು ಕೋರ್ಟ್ನ ಡಿಸೈಡ್ ಮಾಡ್ಕೊಳ್ಳಿ. ತಪ್ಪಿಲ್ರಪ್ಪ, ಎಲ್ಲ ನನ್ ಮಗಳದೆ. ನನ್ ಮಾತು ಕೇಳಿ ಸ್ವಲ್ಪ, ಸ್ವಲ್ಪ ನನ್ ಮಾತು ಕೇಳಿ. ಇದೆಲ್ಲ ಏನು ತಪ್ಪಿಲ್ರಪ್ಪ, ಎಲ್ಲ ನನ್ ಮಗಳದೆ. ಅದೃಷ್ಟ ಒತ್ಕೊಂಡು ಹುಟ್ಟಿದಾಳೆ ಅಂತ ಮುದ್ದು ಮಾಡಿದೆ, ಈಗ ನನಗೆ ಅನಿಷ್ಟ ತಂದ್ಬಿಟ್ಲಪ್ಪ. ಅಪ್ಪ ಅಮ್ಮ ಗೊತ್ತಿಲ್ಲ, ಚೀಟಿ ಹಾಕಿದ್ಕೆ ನಾನು ಮಾನ ಮರ್ಯಾದೆ ಹಾಳು ಮಾಡಕ್ಕೂಟಲಯ. ಅಪ್ಪ ಎಷ್ಟ್ ಕಷ್ಟಪಟ್ರು ಈ ಮನೆ ಖಾಲಿ ಮಾಡ್ಸಕ್ ಆಗ್ತಿರ್ಲಿಲ್ಲ, ಸದ್ಯ ಈಗ್ಲಾದ್ರೂ ಖಾಲಿ ಮಾಡಿಸಿದ್ರಲ್ಲಪ್ಪ. ಕಾಸಿನ ಮೇಲೆ ಲೋಕ, ಕಾಸಿನ ಒಳಗೆ ಶೋಕ. ಕಾಸಿನ ಮೇಲೆ ಲೋಕ, ಕಾಸಿನ ಒಳಗೆ ಶೋಕ. ಭೂಮಿಯ ಮೇಲೆ ಸ್ವರ್ಗ ನರಕ, ಎಲ್ಲ ಕಾಸಿಂದ. ಕಲಿಗಾಲ
ಕೇಳಿಸುವ ಕಾಲ ಬುದ್ಧಿ ಕಲಿಯೋ ಕಾಲ ಕಲಿಯದವರಿಗೆಲ್ಲ ಶೂಲ ಕಾಸಿನ ಮೇಲೆ ಲೋಕ ಕಾಸಿನ ಒಳಗೆ ಶೋಕ 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 ಸುಖಿಯಾಗುವೆ ಕಾಸಿನ ಮೇಲೆ ಲೋಕ ಕಾಸಿನ ಒಳಗೆ ಶೋಕ ಕಾಸಿನ ಮೇಲೆ ಲೋಕ ಕಾಸಿನ ಒಳಗೆ ಶೋಕ ಭೂಮಿಯ ಮೇಲೆ ಸ್ವರ್ಗ ನರಕ ಎಲ್ಲ ಕಾಸಿಂದ ಕಲಿಗಾಲ ಚಿಂತಿಸುವ ಕಾಲ ಬುದ್ಧಿ ಕಲಿಯೋ ಕಾಲ ಕಾಸಿನ ಮೇಲೆ ಲೋಕ ಕಾಸಿನ ಒಳಗೆ ಶೋಕ ಕಾಸಿನ ಮೇಲೆ ಲೋಕ ಕಾಸಿನ ಒಳಗೆ ಶೋಕ ಹೋಗಮ್ಮ ಕರ್ಕೊಂಡು ಬಂದ್ ಬಂದ್ ಸಾಯ್ತಾ ಇಲ್ಲಿ ಮಕ್ಳಿರೋ ಒಂಟಿ ಹೆಂಗ್ಸು ಕೆಲ್ಸಕ್ಕೆ ಇಟ್ಕೊಳ್ಳಿ ಪಾಪ ಹೋಯ್ತಾ ಏನಾದ್ರೂ ಕೊಟ್ ಕಳ್ಸ್ಬಿಡವ ಏನಮ್ಮ ಎಲ್ಲ ಕೆಲ್ಸ ಮಾಡ್ತೀಯಾ ಮಾಡ್ತೀನಿ ಸರಿ ಬಾ ಒಳಗೆ ನೀವು ಭಾರಿ ಅದೃಷ್ಟ ಅಂದ್ರೆ ಬಿಡಿ ಎಂಥ ಮನೆ ಕಟ್ಟಿದೀರಾ ಕಮತೋರೆ ಅದೃಷ್ಟ ನಂಬ್ಕೊಂಡು ಕೂತಿದ್ರೆ ಖಂಡಿತ ಒಲಿದೆಲ್ಲ ಆಗ್ತಿರ್ಲಿಲ್ಲ ಸರ್
ನನ್ನ ಹೆಂಡತಿ ಎಂಟರ್ಟೈನ್ಮೆಂಟ್ ಮಾಡಿದ್ದಕ್ಕೋಸ್ಕರ ಇದೆಲ್ಲ ಸಾಧ್ಯ ಆಯ್ತು. ಅನಿ, ಕಾಮತ ಹೊರಡ್ತಾ ಇದ್ರ? ನೀವು ಬಂದ್ರೆ ತುಂಬಾ ಸಂತೋಷ. ಅಮೃತ ತೊಂದ್ರ ಬನ್ನಿ ಬನ್ನಿ. ಹೇಗಿದೆ ಊಟ? ಹೇಗಿದೆಯಾ ಪುಟ್ಟ ಊಟ? ಯಾರಮ್ಮ ಅದು? ಏನ್ ಹಾಗೆ ನಿಂತಿದ್ಯಾ? ತೆಗಿ ತೆಗಿ ಎಲೆ ತೆಗಿ. ಸಿದ್ದಣ್ಣ, ಟೇಬಲ್ ಖಾಲಿ ಆಗಿದೆ, ಎಲ್ಲ ಕ್ಲೀನ್ ಮಾಡ್ಸು. ಯಾಕಮ್ಮ ಎಲ್ಲಿ ಹೋಗ್ತಿದ್ಯಾ? ಎಲ್ಲ ಕೆಲಸ ಅಲ್ಲೇ ಬಿಟ್ಬಿಟ್ಟ? ಅದು ಅದು ಅಂದ್ರೆ ಕೆಲಸ ಮಾಡಕ್ ಇಷ್ಟ ಇಲ್ವಾ? ಇಲ್ಲ, ನಾನು ಹೋಗ್ಬೇಕು. ಅರ್ಧದಲ್ಲೇ ಕೆಲಸ ಬಿಟ್ಟು ಹೋಗ್ಬೇಡ ಅಂತ ಹೇಳಿರ್ಲಿಲ್ಲ ನಾನು? ಯಾಕ್ಸಿದಣ್ಣ, ಏನ್ ಸಮಾಚಾರ? ಅಲ್ಲ, ಕೆಲ್ಸ ಕೇಳ್ಕ ಮೊದ್ಲು ಕೆಲ್ಸ ಕೊಟ್ರೆ ಹೇಳ್ದೆ ಕೇಳ್ದೆ ಹೋಯ್ತೀನಿ ಅಂತಳಲ್ಲ. ಹಂಗ ಹಂಗಾರ ಏನೋ ಕದ್ದಿರ್ಬೇಕು. ಕದ್ದಿಲ್ಲ ಅಂದ್ಮೇಲೆ ಯಾಕಮ್ಮ ತಪ್ಪಿಸ್ಕೊಂಡು ಹೋಗ್ತೀಯಾ? ರೇ, ಸೀರೆಯಲ್ಲಿ ಬೆಳ್ಳಿ ಲೋಟನೋ ತಟ್ಟೆನೋ ಇರ್ಬೇಕು, ಚೆಕ್ ಮಾಡ್ರಿ. ಖಂಡಿತ ಇಲ್ಲ, ನಾನೇನು ಕದ್ದಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ, ನಾನು ಹೋಗ್ತೀನಿ. ಸಿದ್ದಣ್ಣ, ಅಮ್ಮವ್ರೆ, ಏನು ಗಲಾಟೆ? ಅಲ್ಲಮ್ಮ, ಮಕ್ಳು ಹೊಟ್ಟೆಗಿಲ್ಲ ಅಂತ ಕೆಲ್ಸ ಕೇಳ್ಕೊಂಡ್ ಬಂದ್ಲು. ಪಾಪ ಅಂತ ಕೆಲ್ಸ ಕೊಟ್ರೆ ಹೇಳ್ದೆ ಕೇಳ್ದೆ ಓಡೋಗ್ತಾವಳೆ. ಅಮ್ಮರೆ ಅಮ್ಮರೆ, ಏನೋ ಕದ್ದಿರ್ಬೇಕು, ಅದಕ್ಕೆ ತಪ್ಪಿಸ್ಕೊಂಡು ಓಡೋಗ್ತಿದ್ದಾಳೆ. ಯಾಕಮ್ಮ, ಯಾಕೆ ಇಂಥ ಕೆಲ್ಸ ಮಾಡ್ದೆ ಹೇಳಮ್ಮ? ನಿಜವಾಗ್ಲೂ ಕಳ್ತನ ಮಾಡಿದೀಯಾ? ನೋಡು, ನೀನ್ ಕದ್ದಿಲ್ಲ ಅಂದ್ರೆ ಯಾಕೆ ಕದ್ದು ಮುಚ್ಚಿ ಓಡ್ ಹೋಗ್ಬೇಕು? ನಾನು ನಿನ್ ಜೊತೆ ಮಾತಾಡ್ತಿದ್ದೀನಿ, ನೀನ್ ಹೀಗ್ ಸುಮ್ನೆ ಇದ್ರೆ ಎಲ್ಲ ಏನ್ ತಿಳ್ಕೊತಾರೆ? ತಿರುಗಿ ಕಡೆ ಏನು ಅಂತ ಹೇಳು. ಅಮ್ಮವ್ರು ಅಷ್ಟೊಂದು ಹೇಳ್ತಿದ್ದು ಸುಮ್ನೆ ನಿಂತಿದ್ಯಲ್ಲ, ತಿರುಗಿ ಕಡೆ. ವಾವ್, ಇದೇನಿದು? ಅಮೆರಿಕ ಕರ್ನಾಟಕಕ್ಕೆ ಬಂದಿದೆ? ಅಮೆರಿಕ, ಆಫ್ರಿಕಾ, ಅಂಟಾರ್ಟಿಕಾ ಎಲ್ಲ ಸುತ್ತಿದ ಮೇಲೆ ಕರ್ನಾಟಕನೇ ಗತಿ ಅಂತ? ಪಾಪ ನೀನು, ಸೇರ್ಬೇಕಾದ ಜಾಗಕ್ಕೆ ಸೇರ್ಬೇಕಾದ ರೀತಿಲೇ ಬಂದು ಸೇರಿದ್ಯ. ಹೌದು, ನಿನಗೆ ಯಾಕೆ ತಟ್ಟೆ ಲೋಟ ಕದಿಯೋ ಬುದ್ಧಿ ಬಂತು ಅಂತ? ಕೆಲವರು ಹುಟ್ಟಿದ ತಕ್ಷಣ ಅದೃಷ್ಟನ ತಲೆ ಮೇಲೆ ಹೊತ್ಕೊಂಡು ಬರ್ತಾರೆ ಅಂತ ನಮ್ಮಪ್ಪ ಹೇಳ್ತಿದ್ರು. ಆದ್ರೆ ಈ ಮಟ್ಟದ ಅದೃಷ್ಟ ಅಂತ ನನಗೆ ಗೊತ್ತಿರ್ಲಿಲ್ಲಮ್ಮ. ನಾನು ಏನು ಕದ್ದಿಲ್ಲ. ಹೌದಾ? ಹೋಗ್ಲಿ ಬಿಡು. ಹೌದು, ನಿನ್ ಗಂಡ ಎಲ್ಲಿ? ಅಲ್ಲ, ನಿನ್ ಕಾಟ ತಡಿಲಾರ್ದೆ ಎಲ್ಲೋ ಓಡ್ ಹೋಗ್ಬಿಟ್ನಂತೆ. ಅಯ್ಯೋ ಪಾಪ, ಅವನಿಗೇನು ಓಡ್ ಹೋಗೋಕಾಯ್ತು? ಓಡ್ ಹೋದ? ಇನ್ನು ನಿನ್ ಚಿಕ್ಕ ಮಕ್ಕಳು ಅದು ಏನ್ ಪುಣ್ಯ ಮಾಡಿದ್ವೋ ಏನೋ. ಅನಿತಾ, ನನ್ ಗಂಡ ಮಕ್ಕಳ ಬಗ್ಗೆ ಕೆಟ್ಟ ಮಾತಾಡ್ಬೇಡ. ಲೇ, ಓಡ್ ಹೋದ ಗಂಡನ ಬಗ್ಗೆ ನಿನಗೆಷ್ಟ ಅಭಿಮಾನ ಇದ್ರೆ, ಹೂವಿನ ಹಾಗ ನೋಡ್ಕೊಳ್ತಿದ್ದ ನನ್ನ ಗಂಡನ ಬಗ್ಗೆ ನನಗೆಷ್ಟ ಅಭಿಮಾನ ಇರುತ್ತೆ? ಅವತ್ತು ನನ್ ಗಂಡನ್ ನೀನ್ ಏನಂದೆ? ಭಿಕ್ಷುಕ ಅಂದ್ಯಲ್ಲ. ಹಾಗಂದವಳು ಇವತ್ತು ನನ್ನ ಮನೆಗೆ ಭಿಕ್ಷೆ ಬೇಡೋದಕ್ಕೆ ನೀನ್ ಯಾಕೆ ಬಂದೆ? ಯಾವ ನಾಯಿ ಗೊತ್ತಿತ್ತೆ ಇದು ನಿನ್ ಮನೆ ಅಂತ? ಗೊತ್ತಿದ್ದಿದ್ರೆ ನಿನ್ ಮನೆ ಕಡೆ ತಿರುಗು ನೋಡ್ತಾ ಇರ್ಲಿಲ್ಲ. ಓ, ಪರವಾಗಿಲ್ವೇ? ಜೀವನದಲ್ಲಿ ಬೀದಿಗೆ ಬಿದ್ದು ಭಿಕ್ಷೆ ಬೇಡೋ ಭಿಕಾರಿ ಆದ್ರು ಹೋಗ್ರೆ ಮಾತ್ರ ನಿನಗ್ ಸ್ವಲ್ಪನೂ ಕಡಿಮೆ ಆಗಿಲ್ಲ. ಅನಿತಾ, ಏಯ್, ಸುಮ್ನೆ ಕಿರಿಸ್ಕೋಬೇಡ್ವೆ. ನಾನು ಅನಿತಾ ಅಲ್ಲ, ಮಹಾಲಕ್ಷ್ಮಿ. ಏನ್ ಹೇಳು? ಮಹಾಲಕ್ಷ್ಮಿ. ಅವತ್ ಏನೇ ಅಂದೆ? ನನ್ನನ್ನ ಕಟ್ಕೊಂಡಿದ್ದಕ್ಕೆ ನನ್ ಗಂಡ ಬೀದಿಲಿ ಬಿದ್ದು ಭಿಕ್ಷೆ ಬೇಡ ಅಂದ್ಯಲ್ಲ. ಇವತ್ತು ನೀನು ತಿನ್ನೋದಕ್ಕೆ ಒಂದಾಗಳ ಅನ್ನನು ಇಲ್ದೆ ಭಿಕ್ಷೆ ಬೇಡೋದಕ್ಕೆ ನನ್ನ ಹತ್ರನೇ ಬಂದಿದ್ಯಲ್ಲ. ನಿಜವಾಗ್ಲು ಅದೃಷ್ಟ ಲಕ್ಷ್ಮಿ ಅಂದ್ರೆ ಅದು ನೀನೇ ಕಣೆ. ನನ್ನ ಪ್ರಾಣ ಉಳ್ಸೋಕೋಸ್ಕರ ನನ್ ಗಂಡ ನಿನ್ ಹತ್ರ ಹಣ ಕೇಳೋದಕ್ ಬಂದಾಗ ಆ ಪರಿಸ್ಥಿತಿನ ದುರುಪಯೋಗ ಪಡಿಸ್ಕೊಂಡು ತಂಗಿ ಗಂಡ ಅನ್ನೋ ಮರ್ಯಾದೆನು ಇಲ್ಲೇ ಮನೆ ಕೆಲಸದೊಂಥರ ಹತ್ತು ಜನರ ಮುಂದೆ ಅವಮಾನ ಮಾಡಿದ್ಯಲ್ಲೇ, ಅದೇ ಇವತ್ತು ನೀನು ನನ್ನ ಮನೇಲಿ ಎಂಜಲೆಲೆ ಎತ್ತಿ ಎಂಜಲ್ ಲೋಟಗಳನ್ನ ತೊಳೆಯೋ ಸೌಭಾಗ್ಯ ಪಡ್ಕೊಂಡಿಯಲ್ಲ. ನಿಜವಾಗ್ಲೂ ಅದೃಷ್ಟ ಲಕ್ಷ್ಮಿ ಅಂದ್ರೆ ಅದು ನೀನೇ ಕಣೆ. ಹೋಗ್ಲಿ ಬಿಡು, ಈಗ್ಲೂ ಕಾಲ ಮಿಂಚಿಲ್ಲ. ನಾನ್ ನನ್ ಕ್ಷಮಿಸ್ತೀನಿ, ನಾನ್ ಹೇಳ್ದ ಕೇಳ್ಕೊಂಡು ಕೆಲ್ಸ ಮಾಡ್ಕೊಂಡು ಬಿದ್ದಿರ್ತೀನಿ ಅನ್ನೋದಾದ್ರೆ ನನ್ ಹತ್ರ ಕೆಲ್ಸ ಮಾಡ್ತಿರೋ ಕೆಲ್ಸಗಾರ ಮನೆಗಳಲ್ಲಿ ಆ ಒಂದು ನಿನಗೂ ಕೊಡ್ತೀನಿ, ಎರಡು ಹೊತ್ತು ಊಟನೂ ಹಾಕ್ತೀನಿ. ಏಯ್, ನನ್ನ ಏನೇ ಅನ್ಕೊಂಡಿದ್ಯಾ? ನಾನ್ ಅವತ್ತು ಲಕ್ಷ್ಮಿನೇ, ಇವತ್ತು ಲಕ್ಷ್ಮಿನೇ, ನಾಳೇನು ಲಕ್ಷ್ಮಿನೇ. ನನ್ನ ರಕ್ತದಲ್ಲಿ ಸೋಲು ಅನ್ನೋದು ಯಾವತ್ತೂ ಇಲ್ಲ, ಅದರಲ್ಲೂ ನಿನ್ನ ಮುಂದೆ ಸೋಲು ಅನ್ನೋದು ನಾನು ಸತ್ರು ಇಲ್ಲ. ನೀನು ಭಿಕ್ಷೆ ಯಾವಳಿಗೆ ಬೇಕು, ಯಾವಾಗ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಆದ್ರೆ ನಿನ್ ಮುಂದೆ ಮಾತ್ರ ನಾನು ತಲೆ ಬಗ್ಸಲ್ಲ. ನಾಯಿ ಬಾಲ ಡೊಂಕೆ, ಅದು ದಬ್ಬೆ ಏನು? ಕಲ್ಲು ಕಟ್ಟಿದ್ರು ಅಷ್ಟೇ. Thank you.
ಯೋಚನೆ ಮಾಡ್ಬೇಡಿ. ಇದು ನೋಡಿ, ಇದು ಇನ್ಮೇಲೆ ನಮಗೆ ಯಾರಿಗೂ ಹಸಿವೆ ಇಲ್ದಾಗ ಮಾಡುತ್ತೆ. ಈ ದರಿದ್ರ ಅವಮಾನ ಏನು ಇಲ್ದಾಗ ಮಾಡುತ್ತೆ. ಅದಕ್ಕೆ ನಾವೆಲ್ಲ ಅಂತ ಜಾಗಕ್ಕೆ ಹೋಗೋಣ, ನಾವೆಲ್ಲ ಅಂತ ಜಾಗಕ್ಕೆ ಹೋಗೋಣ. ಧೈರ್ಯ ಹೇಳಿ ಸಮಾಧಾನ ಮಾಡಿ ತನ್ನ ಮನೆಯಲ್ಲಿ ಇರೋದಕ್ಕೆ ಹೇಳಿದ್ದು ಆ ನಿನ್ನ ತಂಗಿ ಅನಿತಾನೆ. ಪ್ರತಿ ಸಲನೂ ನೀನೇ ಅವಳನ್ನ ಕೆಣಕಿ ಅವಮಾನ ಮಾಡಿ ಕೊಡಬಾರದ ಕಷ್ಟಗಳನ್ನ ಕೊಟ್ಟರು ಕೂಡ ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಹಾಳಾಗ್ತಾ ಇದ್ರೆ ನಿನ್ನ ಸಂಸಾರ ಕಾಪಾಡಿದ್ದು ಆ ನಿನ್ನ ತಂಗಿ ಅನಿತಾನೆ. ಹೌದಾ? ಹೌದಮ್ಮ, ನಿನ್ನನ್ನೇ ಅಲ್ಲಮ್ಮ, ನನ್ನನ್ನು ಕಾಪಾಡಿದ್ಲು, ಬುದ್ಧಿನೂ ಕಲಿಸಿದ್ಲಮ್ಮ. ನಿನಗೆ ಗೊತ್ತಿಲ್ಲಮ್ಮ, ಅವಳಿರ್ಲಿಲ್ಲ ಅಂದಿದ್ರೆ ನಿಂದು ಅಂತ ಹೇಳ್ಕೊಳಕ್ಕೆ ಏನೂ ಇರ್ತಿರ್ಲಿಲ್ಲಮ್ಮ. ಈಗಲೂ ಏನೂ ಇಲ್ಲಪ್ಪ. ಇದೆಯಮ್ಮ, ಆ ಚೀಟಿಯವ್ರಿಗೆ ಸೇರ್ಬೇಕಾದ ಹಣನ ಅವಳೆ ಸೆಟ್ಲ್ ಮಾಡಿದಾಳಮ್ಮ. ಆ ಸೈಟ್ ಗೋವಿಂದನ್ ಹುಡುಕ್ಸಿ ಅವನಿಂದ ಹಣ ವಸೂಲು ಮಾಡಿ ಆ ಫೈನಾನ್ಸ್ ಕಂಪನಿ ಇದ್ದ ನಿನ್ನ ಮನೆ ಪತ್ರಗಳಿಂದೆಲ್ಲ ಅವಳೆ ದುಡ್ಡು ಕೊಟ್ಟು ಬಿಡಿಸ್ಕೊಂಡಿದ್ದಾಳಮ್ಮ. ನಿನಗ್ ಬುದ್ಧಿ ಬರ್ಲಿ ಅಂತ ಅವಳು ಇಷ್ಟೆಲ್ಲ ಮಾಡಿದ್ದು, ಆದ್ರೆ ನಿನಗ್ ಈ ಜನ್ಮದಲ್ಲಿ ಬುದ್ಧಿ ಬರೋದಿಲ್ಲ. ನಿನ್ನ ಬುದ್ಧಿ ನನ್ನ ಮಕ್ಕಳಿಗೆ ಬರೋದು ಬೇಡ.
ನೀನ್ ಮಾಡಿರೋ ತಪ್ಪನ್ನ ಕ್ಷಮಿಸಬೇಕಾಗಿರೋದು ನಿನ್ ತಂಗಿ ಅನಿತಾ. ಲಕ್ಷ್ಮಿ, ಲಕ್ಷ್ಮಿ, ನಾನ್ ತಪ್ಪಾಡ್ಬಿಟ್ಟೆ ಕಣೆ, ನಾನ್ ತಪ್ಪಾಡ್ಬಿಟ್ಟೆ. ಅಕ್ಕ ಅಂತ ಕಳಿಸ್ಕೊಳಕು ನನ್ಗೆ ಅರ್ಹತೆ ಇಲ್ಲ, ನಿನ್ನ ತುಂಬಾ ಗೊಳಕೊಂಡೆ. ಹಾಗೆಲ್ಲ ಏನೇನು ಮಾತಾಡ್ಬೇಡ, ನಿನ್ ಮೇಲೆ ನಂಗೆ ಯಾವತ್ತೂ ದ್ವೇಷ ಇರಲಿಲ್ಲ. ನೀನ್ ಹೀಗ್ ನಡ್ಕೊಂಡಿರೋದ್ರಲ್ಲಿ ನಿನಗಿಂತ ಅಪ್ಪಂದ ಜಾಸ್ತಿ ತಪ್ಪು. ಮಕ್ಕಳನ್ನ ನಾವ್ ಹೇಗ್ ಬೆಳೆಸ್ತೀವೋ ಹಾಗ್ ಬೆಳೆಯುತ್ತವೆ. ಮಕ್ಳು ಹುಟ್ಟದ ತಕ್ಷಣ ಇದ್ ಅದೃಷ್ಟ ಇದ್ ಅನಿಷ್ಟ ಅಂತ ಅವ್ರ ಹತ್ರ ಹೇಳೋದು ತಪ್ಪಲ್ವಾ? ಯಾಕೆ ಅಂದ್ರೆ ಮಕ್ಕಳು ದೇವ್ರ ಸಮಾನ. ಆ ದೇವ್ರಲ್ಲಿ ಇದ್ ಅದೃಷ್ಟ ಇದ್ ಅನಿಷ್ಟ ಅಂತ ಏನಾದ್ರೂ ಇದೆಯೇನೆ? ಇಲ್ವಲ್ಲ? ತಾಯಿ ಎಲ್ರಿಗೂ ತಾಯಿನೇ. ಬಾ ಮನೆಗೆ ಹೋಗೋಣ. ಸದ್ಯ ಈಗಲಾದ್ರೂ ಲಕ್ಷ್ಮೀ ಮಹಾಲಕ್ಷ್ಮಿ ಇಬ್ರು ಒಂದಾದ್ರಲ್ಲ.